நான் போட்டு நினைக்கணும்ல. सेल्फी। नमस्ते नमस्ते रमेश नमस्ते। जरा ఈరోజు పురాగలకణమా పూర్తి అంత ಹೇಳಲ್ಲ. ಓಕೆ, ಅದನ್ನ ನಾವು ಏನೋ ದಪತ್ರ ಮಾಡ್ತೀವಿ, ಅಡ್ಜಸ್ಟ್ ಆಗ್ತೀವಿ. ಎಷ್ಟು ದಿನ ಅಂತ ಮಲಗುವ? ಆತ್ಮೀಯರೇ, ಯಾಕೋ ಫೇಸ್ಬುಕ್ ಬರ್ತಾ ಇಲ್ಲ, ನೋಡೋಣ ಸ್ವಲ್ಪ ಬಿಟ್ಟು ಟ್ರೈ ಮಾಡ್ತೀನಿ. ಸರ್, ಅದು ನೀವು ಮಾತ್ರ ಶೇರ್ ಮಾಡ್ಬೋದು ಅಂತ ಕೊಟ್ಟಿದ್ದೀರಿ ಅಲ್ಲಿ, ಹೌದೌದು, ನಾನ್ ಮಾತ್ರ ಓನ್ಲಿ ಆಸ್ಟ್ರಿಕನ್ ಶೇರ್ ಅಂತ ಕೊಟ್ಟಿದ್ದೀರಿ. ಶೇರ ಎಲ್ಲಿ ಬರ್ತಾ ಇಲ್ಲ ಅದೇ ಇಲ್ಲಿ ಫೇಸ್ಬುಕ್? ಶೇರ್ ಅಂತ ಆಪ್ಷನ್ ಇದೆಯಲ್ವಾ, ಅಲ್ಲಿಂದ ಆ ಲಿಂಕ್ ಓಪನ್ ಮಾಡಿದ್ರೆ ನಾವು ಶೇರ್ ಮಾಡೋಕ್ಕಾಗಲ್ಲ ಅಂತ ತೋರಿಸ್ತಾ ಇದೆ. ಓನ್ಲಿ ದಿ ಹಾಸ್ಟ್ ಕ್ಯಾನ್ ಶೇರ್ ಇನ್ ದಿಸ್ ಮೀಟಿಂಗ್ ಅಂತ ತೋರಿಸ್ತಿದೆ. ಇಲ್ಲಿ ಯಾರ ಹೆಸರು ಕೊಡ್ಬೇಕು, ಎಲ್ಲಿದೆ ಅದು ಶೇರ್ ಅಂತ? ಓಪನ್ ಮಾಡಿದೆ, ಯಾರಿಗೆ ಶೇರ್ ಕೊಡ್ಬೇಕು? ಮೂರನೇದು ಮ್ಯೂಟು ಸ್ಟಾಪ್ ವಿಡಿಯೋ ಶೇರ್, ಮೂರನೇ ಆಪ್ಷನ್ ಶೇರ್. ಅಲ್ಲ, ಶೇರ್ ತಗೊಂಡಿದ್ದೀನಿ ಈಗ. ಲಾಗ್ ಇನ್ ಟು ಫೇಸ್ಬುಕ್ ಇನ್ ಅನದರ್ ಅಕೌಂಟ್ ಅಂತ ಇದೆ, ನೋಡ್ತೀನಿ. ತಗೊಂತ ಇಲ್ಲ. ಏನಾಗಿದೆ ಇದಕ್ಕೆ? ಈ ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಎಸ್, 9 ಜನ ಆದ್ರು. ಆತ್ಮೀಯ, ಇದೇನೋ ಒಂದು ಮೌಸ್ಗೆ ಏನೋ ಪ್ರಾಬ್ಲಮ್ ಮಾಡಿದ್ದೀವಿ. ಆತ್ಮೀಯ ಬಂಧುಗಳೇ, ಒಂದು ಒಂದಷ್ಟು ದಿನ ನಿಂತೋಗಿತ್ತು ಈ ಫೇಸ್ಬುಕ್ ಆಪ್ಷನ್ನು, ಮತ್ತೆ ಪ್ರಾರಂಭವನ್ನು ಮಾಡಿದ್ವಿ. ಇವತ್ತು ಅಭಿಗೌಡ ಯಂಗ್ಸ್ಟರ್, ಯಂಗ್ಸ್ಟರ್ ಅನ್ನೋದಕ್ಕನ್ನ ಡೇರ್ ಡೆವಿಲ್ ಅಂತಲೂ ಹೇಳಬಹುದು, ಈಗಿನ ಕಾಲದಲ್ಲಿ ಇರಬೇಕಾದಂತಹ ವ್ಯಕ್ತಿತ್ವ. ಆಮೇಲೆ ಈಗ ಅಭಿಗೌಡ ಮಾತಾಡೋದಕ್ಕೆ ಕೆಲವರು ಕಾಮೆಂಟ್ಸ್ ಕೂಡ ಇದೆ, ಹೇಗೆ ಏನು ಅಂತ. ನಮ್ಮಲ್ಲಿ ನಾನು ತಿಳಿದ್ದೆ ಸರಿ ಅನ್ನೋ ಭಾವನೆ ಸುಮಾರು ಜನಕ್ಕಿದೆ. ಫಸ್ಟ್ ಅದು ಬಿಡೋವರೆಗೂ ಕಷ್ಟ ಇದೆ, ಅದು ಹೋಗುತ್ತೆ, ಹೋಗಲ್ಲ ಅಂತ ಹೇಳಲ್ಲ, ನಿಧಾನವಾಗಿ ಹೋಗುತ್ತೆ. ಯಾಕೆಂದ್ರೆ ಯಾರು ಏನು ತಿಳ್ಕೊಂಡಿದೆ, ನಾನು ತಿಳ್ಕೊಬೇಕು ಅನ್ನೋ ಭಾವನೆ ಬಂದಾಗ ಮಾತ್ರ ನಾವು ಏನು ಬೇಕಾದ್ರೂ ಸಾಧನೆ ಮಾಡೋಕ್ಕೆ ಸಾಧ್ಯ. ಏ, ನನಗೆ ಎಲ್ಲ ಗೊತ್ತು, ಅವ್ರಿಗೇನು ಗೊತ್ತು, ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂದರೆ ಅದು ಮೂರ್ಖತನದ ಪರಮಾವಧಿ. ನಾವು ಮಾಡ್ತಿರೋದೇನು? ನಿಮ್ಗೇನು ಗೊತ್ತಿದೆಯೋ ಅದು ನಮ್ಮ ಜೊತೆ ಹಂಚಿಕೊಳ್ಳಿ, ನಾವು ಸ್ವಲ್ಪ ತಿಳ್ಕೊಂತೀವಿ, ಈ ಭಾವನೆಯಿಂದ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಇವತ್ತಿನ ವಿಷಯ ಎಲ್ರಿಗೂ ಗೊತ್ತು, ದ್ರಾವಿಡ, ಕನ್ನಡ ದ್ರಾವಿಡರು ಮತ್ತು ಅವ್ರ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಇವತ್ತು ಅಭಿ ಅವ್ರು ಮಾತಾಡ್ತಾರೆ. ಅಭಿಗೌಡ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅಭಿಗೌಡ ನಮಸ್ಕಾರ. ಹಾ ಶರಣವಣ. ಹಾಂ, ಇವ್ರದ್ದು ಶರಣು, ನಮ್ಗೆ ಆ ಶರಣು ಬರಲ್ಲ ಸರಿಯಾಗಿ. ಹಾ ಇರ್ಲಿ ಇರ್ಲಿ. ಇಲ್ಲಿ ಸ್ವಲ್ಪ ಇದು ನೀವು ಅಷ್ಟೇ, ಕನ್ನಡನ ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಂಡು ಹೋಗಿ, ಒಟ್ಟಿಗೆ ಹೇಳ, ಒಂದೇ ಸರಿ ಹೇಳ್ಕೊಂಡು ಹೋಗ್ಬಿಟ್ರೆ ನಮ್ಮವ್ರು ಬರಲ್ರು. ಹಾ ಹಾ ಸರಿ ಸರಿ. ಈಗ ರಕ್ತ ಪೂರ್ತಿ ಸಂಸ್ಕೃತ ಸೇರ್ಕೊಂಡದೆ, ಹಾ ನೀವು ಹಾ ಬಾಟ್ಲು ತೆಗಿಬೇಕು, ಒಂದು ಬಾಟ್ಲು ಕನ್ನಡದ ರಕ್ತ ಹಾಕ್ಬೇಕು, ಸರಿ ಸರಿ ಸರಿ. ಸೇರ್ಕೊತದೆ. ನೀವೇನ್ ಮಾಡ್ತಾ ಇದ್ರೆ ಫುಲ್ ತೆಗೆದು ಬಿಡ್ತಿದ್ದೀರಾ, ಕನ್ನಡ ರಕ್ತ ಹಾಕಿ ಬಿಡ್ತೀರಾ, ಫುಲ್ ತೆಗೆದಾಗ ಏನಾಗುತ್ತೆ, ಆಟೋಮೆಟಿಕ್ ಬಿದ್ದೋಗಿರ್ತಾರೆ. ನೀವಿನ ಹಾ ತುಂಬ ಲೇಟ್ ಆಗ್ತದೆ, ಅದು ನನ್ನ ಸರಿ ಸಲಹೆ ಅಷ್ಟೇ, ಇನ್ನೇನು ಅಲ್ಲ. ಆಯ್ತಣ್ಣ ಆಯ್ತಣ್ಣ. ನಮ್ಮ ಮುಕುಂದ್ರ ಸರ್ ಕೂಡ ಇದ್ದಾರೆ. ಸರ್ ನಿಮ್ಗೆ ನಮಸ್ಕಾರ. ಸುಮಾರು ಜನ, 10 ಜನ ಇದ್ದಾರೆ ಈಗ, ನಂತರ ನಿಧಾನ. ನಮಸ್ಕಾರ 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 ಗೌಡ್ರೆ, ನಮಸ್ತೆ ಸರ್. ಇವತ್ತು ಬಹಳ ಬಹಳ ಸಂತೋಷ ಆಗ್ತದೆ ಅಭಿಗೌಡರು ಮಾತಾಡೋದನ್ನ ಕೇಳೋಣ ಅಂತ ಜಾಯಿನ್ ಆಗಿದ್ದೀನಿ, ಓಕೆ ಮಾತಾಡ್ಲಿ. ಹೌದೌದು, ಅದಕ್ಕೇನೆ ಅಭಿಗೌಡರು ಇವತ್ತು ಕರ್ಕೊಂಡ್ಬಂದಿದ್ದೀನಿ.
ನಿಮ್ಮ ಓಕೆ ಓಕೆ ಚೆನ್ನಾಗಿತ್ತು ಮಾತಾಡ್ಲಿ ಅಂತ. ಓಕೆ ಓಕೆ ಇವತ್ತು ನಾನು ಜಾಸ್ತಿ ಮಾತಾಡಲ್ಲ, ಅಭಿ ಗೌಡ್ರು ಮಾತಾಡ್ತೀವಿ. ಇವತ್ತು ಆಕ್ಚುಲ್ ಆಗಿ ಕೆಲವು ಸುಮಾರು ಸಮಸ್ಯೆಗಳು ನಮ್ಮ ಯುವಕರಲ್ಲಿದೆ. ನಾವು ನಮ್ಮ ಕಾಲದಲ್ಲಿ ಇದ್ದಂತ ವ್ಯತ್ಯಾಸಕ್ಕೂ ಈಗಿನ ವ್ಯತ್ಯಾಸ ಬಹಳಷ್ಟಿದೆ. ನನಗೆ ಪದೇ ಪದೇ ಕುವೆಂಪು ಅವ್ರದ್ದು ಒಂದು ನಾಟಕ ಜ್ಞಾಪಕ ಬರ್ತದೆ ಯಾವಾಗಲೂ ಇಂಥ ವಿಷಯಗಳನ್ನ ತೆಗೆದಾಗ, ಸ್ಮಶಾನ ಕುರುಕ್ಷೇತ್ರ. ಯಾಕೆಂದ್ರೆ ಆ ನಾಟಕದಲ್ಲಿ ಅವರು 50 ವರ್ಷದಿಂದನೇ ಹೇಳ್ಬಿಟ್ರೆ ರಣೆ ಬರ ಏನಾಗತ್ತೆ ಏನು, ನಮ್ಮ ಜನ ಇನ್ನೂ ಅರ್ಥ ಮಾಡ್ಕೊಳ್ಳೋದು. ಅವ್ರು ಕುವೆಂಪು ಕೂಡ ಒಂದು ಮಾತು ಹೇಳಿದ್ರು, ನಾನು ಸತ್ತ 50 ವರ್ಷಗಳ ನಂತರ ನನ್ನ ಆಲೋಚನೆಗಳು ಜನಕ್ಕೆ ಅರ್ಥ ಆಗತ್ತೆ, ಅಲ್ಲಿ ಅವರು ಕಾಯಬೇಕು ಅಂತ. ನಿಜ, ಈಗ ಸ್ವಲ್ಪ ಕುವೆಂಪು ಅವ್ರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಜನ ಆಸಕ್ತಿ ಕೂಡ ಇದೆ, ಸುಮಾರು ಸಂಘಟನೆಗಳು ಕುವೆಂಪು ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಜವಾದ ಉತ್ತಮವಾದಂತಹ ಬೆಳವಣಿಗೆ. ಸೊ ಜಾಸ್ತಿ ನಾನು ಮಾತಾಡಲ್ಲ, ಅಭಿಗೌಡರೀಗ ಪ್ರಾರಂಭ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಪರಿಗರು ಸ್ವಾಗತವನ್ನು ಬಯಸ್ತಾ ಅಭಿಗೌಡರು ಮಾತಾಡಬೇಕು ಅಂತ ಕೇಳ್ಕೊಂತಿದ್ದೇನೆ. ಎಲ್ಲರಿಗೂ ಮತ್ತೊಂದು ಸಲ ಶರಣುಗಳನ್ನ ಹೇಳ್ತಾ ಈ ವೇದಿಕೆಯಲ್ಲಿ ಇದು ಒಂದು 4 ತಿಂಗಳಿಂದೆ ಒಂದ್ಸಲ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಈಗ ಮತ್ತೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಎಲ್ಲರಿಗೂ ಮಗದೊಂದು ಸಲ ಶರಣುಗಳನ್ನ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ. ಈಗ ಏನು ಕನ್ನಡ ದ್ರಾವಿಡ ಒಕ್ಕಲಿಗ ಈ ಈ ಟಾಪಿಕ್ ಮೇಲೆ ಮಾತಾಡುವಾಗ ನಮಗೆ ಸ್ಪಷ್ಟತೆ ಇರಬೇಕಾಗುತ್ತೆ. ಕನ್ನಡ ಅಂತಂದರೆ ಅದು ಒಂದು ನುಡಿಯ ಹೆಸರು, ದ್ರಾವಿಡ ಅಂತಂದರೆ ಅದು ಒಂದು ಜನಾಂಗದ ಹೆಸರು, ಒಕ್ಕಲಿಗ ಅಂತಂದರೆ ಅದು ಒಂದು ಜಾತಿಯ ಹೆಸರು. ತುಂಬ ಜನ ಒಕ್ಕಲಿಗ ಅಂತಂದರೆ ಅದೊಂದು ವೃತ್ತಿಯ ಹೆಸರು ಅಂತ ಹೇಳ್ತಾರೆ. ಈ ಆರ್ಯನ್ಸು ಬರೋಕ್ಕೂ ಮೊದಲೇ ಅದು ಒಂದು ವೃತ್ತಿಯಾಗಿ ಇತ್ತು. ಆ ಆರ್ಯನ್ಸು ಬಂದ ಮೇಲೆ ಅದನ್ನ ಒಂದು ಜಾತಿಯಾಗಿ ಪರಿವರ್ತನೆ ಮಾಡಿದ್ದಾರೆ. ಅದು ವೃತ್ತಿಯಾಗಿ ಇದ್ದಾಗ ನಿಜವಾಗ್ಲೂ ಯಾವುದೇ ಒಂದು ಜನಸಮುದಾಯಕ್ಕೆ ಸಮಸ್ಯೆ ಆಗಿರಲಿಲ್ಲ. ಯಾಕಂತಂದ್ರೆ ಆ ವೃತ್ತಿ ಯಾರು ಮಾಡ್ತಾರೆ ಅವ್ರನ್ನ ಆ ವೃತ್ತಿಯಿಂದ ಕರೀತಿದ್ರ ಹೊರತಾಗಿ ಆ ವೃತ್ತಿ ಮಾಡೋರು ಹೊಟ್ಟೆಲ್ ಹುಡ್ತವ್ರನ್ನೆಲ್ಲ ಆ ವೃತ್ತಿಯಿಂದ ಕರಿತಿರ್ಲಿಲ್ಲ. ಆದ್ರೆ ಇವರು ಬಂದಂತವ್ರು ಬೇರೆ ಈಗ ಇಸ್ಲಾಂ ಬಂದಿದೆ, ಕ್ರಿಶ್ಚಿಯಾನಿಟಿ ಬಂದಿದೆ, ಇವರೆಲ್ಲ ಒಂದು ಸಪರೇಟ್ ಗುಂಪನ್ನೇ ಸೃಷ್ಟಿ ಮಾಡಿದ್ರೆ, ಆದ್ರೆ ಈ ಆರಿಯನ್ಸು ಈಗೇನ್ ನಾವು ವೈದಿಕರು ಅಂತ ಕರಿತೀವಿ, ಬ್ರಾಹ್ಮಣರು ಅಂತ ಕರಿತೀವಿ, ಇವರು ನಮ್ಮ ಒಳಗಡೆನೆ ಸೇರ್ಕೊಂಡು ಈ ಒಳಗಡೆನೆ ವಿಚಾರದಲ್ಲಿ ವಿಷಯನ ಬೆರೆಸಿದ್ದಾರೆ. ಸಾಕಷ್ಟು ಜನಕ್ಕೆ ನಾವುಗಳು ಹೇಳಿದ ತಕ್ಷಣನೇ ಏ ತುಂಬಾ ಒಳ್ಳೆಯವರು ಇದ್ದಾರೆ ನೀವು ಆ ಥರ ಅಂತೀರಿ. ನಿಜ, ಇಲ್ಲಿ ಯಾವುದೇ ಮನುಷ್ಯ ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟವರಲ್ಲ, ಎಲ್ಲರೂ ಒಂದು ಮನುಷ್ಯರು ಏನಿದ್ದಾರೆ ಎಲ್ಲ ಆಕ್ಟಿವಿಟೀಸು ಎಲ್ಲರೂ ಮಾಡ್ತಾರೆ. ಆದರೆ ವಿಚಾರದಲ್ಲಿ ಇಲ್ಲಿ ಒಳ್ಳೇದು ಕೆಟ್ಟದ್ದು ಖಂಡಿತವಾಗ್ಲೂ ಇದೆ. ಈಗ ಈ ಒಂದು ಆರ್ಯ ಜನಾಂಗ ಏನು ಬಂದ್ರು, ಇವರು ಬಂದ ಮೇಲೆ ದ್ರವಿಡಿಯನ್ಸ್ ಅಂತ ನಾವೇನಿದ್ವಿ, ದ್ರವಿಡಿಯನ್ಸು ನಾವು ಭಾಷೆಗಳ ಆಧಾರದ ಮೇಲೆ ನಾವು ಒಂದು ದೇಶಗಳಾಗಿ ಬದುಕ್ತಿದ್ವಿ. ಆ ದೇಶ ಅನ್ನೋ ಕಾನ್ಸೆಪ್ಟ್ ಇರ್ಬೋದು, ರಾಜ್ಯ ಅನ್ನೋ ಕಾನ್ಸೆಪ್ಟ್ ಇರ್ಬೋದು, ಈ ಗಡಿ ಕಾನ್ಸೆಪ್ಟ್ ಇರ್ಬೋದು, ತೀರಾ ಇತ್ತೀಚಿಂದು 150 ವರ್ಷ 200 ವರ್ಷ ಅಷ್ಟೂ ಇರ್ಲಿಕ್ಕಿಲ್ಲ. ಅಷ್ಟು ಮೊದಲು ಅದಕ್ಕಿಂತ ಮುಕ್ತವಾಗಿ ಇದ್ದಂಥದ್ದು. ಇವರು ಬಂದ ಮೇಲೆ ಈ ರೀತಿ ನಮ್ಮೊಳಗಡೆ ಈ ವಿಷನ ಬಿತ್ತಿ ತಾರತಮ್ಯನ ಜಾಸ್ತಿ ಮಾಡಿ ಇಲ್ಲಿ ಈಗ ನಾವೆಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಅನುಕೂಲ ಇದ್ದೀವಿ. ಇವತ್ತು ಏನು ನಾವು ಜಾತಿ ಆಗ್ಬಿಟ್ಟಿದ್ದೀವಿ, ಒಕ್ಕಲಿಗರು ಗೌಡ್ರು ಅಂತ ಏನು ಕರಿತೀವಿ, ನಮ್ಮಲ್ಲೇನೆ ಬಹುತೇಕ ಒಂದು 80% ಜನ ಇವತ್ಗೂ ಸೌಕರ್ಯಗಳಿಲ್ಲದೆ, ಮೂಲಭೂತ ಸೌಕರ್ಯ ಇಲ್ದೇನೆ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅವರು ದುಡಿದ್ರೆ ಅದು
ಒಂದು ಊಟ ತಿಂಡಿ ಇಂಥದಕ್ಕಾದ್ರೆ ಬಟ್ಟೆಗಾಗಲ್ಲ, ಬಟ್ಟೆಗಾದ್ರೆ ಫೀಸ್ ಕಟ್ಟಕ್ಕಾಗಲ್ಲ. ಅಪ್ಪಿತಪ್ಪಿ ಯಾರಾದ್ರೂ ಮನೇಲಿ ಒಬ್ರಿಗೆ ಹುಷಾರ್ ತಪ್ಪಿಟ್ರೆ ಅದು 6 ತಿಂಗಳು ವರ್ಷ ಸಾಲದಲ್ಲಿ ಬದುಕುವಂತ ಪರಿಸ್ಥಿತಿಗೆ ಬಂದಿದೆ. ಯಾಕೆ ಸಂಪನ್ಮೂಲ ಇಲ್ವಾ? ಖಂಡಿತವಾಗ್ಲೂ ಸಂಪನ್ಮೂಲ ಇದೆ, ಇಲ್ಲಿ ಉತ್ಪಾದನೆ ಇದೆ, ಎಲ್ಲವೂ ಇದೆ. ಆದ್ರೆ ಈ ಆರ್ಯನ್ ಆಲೋಚನೆಗಳೇನಿದೆ, ಆರ್ಯರ ವ್ಯವಸ್ಥೆ ಏನಿದೆ, ಇದು ಎಲ್ಲರಿಗೂ ಮೂಲಭೂತ ಸೌಕರ್ಯನ ಕೊಡಬೇಕು ಅಂತ ತಿಳಿಸಲ್ಲ. ಹಾಗಾಗಿ ನಾವು ಈ ದ್ರಾವಿಡ ಸಿದ್ಧಾಂತ, ದ್ರಾವಿಡ ಆಲೋಚನೆ, ದ್ರಾವಿಡ ನಮ್ಮ ಏನು ಮೂಲ ಇದೆ ಜನಾಂಗ, ಅದನ್ನ ನಾವು ಮತ್ತೆ ಮತ್ತೆ ರೀಕಾಲ್ ಮಾಡಬೇಕಾಗುತ್ತೆ. ಅದನ್ನ ನಾವು ನಮ್ಮ ಗುರುತಾಗಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ಸೌತ್ ಇಂಡಿಯಾದಲ್ಲಿ ಎಲ್ಲ ತುಂಬಾ ಜನ ಸಂಶೋಧಕರು ಹೇಳುವಂಗೆ ಏಷ್ಯಾದ ಬಹುಭಾಗ ಇದ್ದುದು ದ್ರಾವಿಡಿಯನ್ಸೇ. ಬರೀ ಇಲ್ಲಿ ಸೌತ್ ಇಂಡಿಯಾ ಮಾತ್ರ ಅಲ್ಲ, ಏಷ್ಯಾದ ಬಹುಭಾಗ ಇದ್ದವರು ದ್ರಾವಿಡಿಯನ್ಸು. ಏನ್ ನಾವು ಈ ಚೈನೀಸು, ಜಾಪನೀಸು, ಮಂಗೋಲೈಟ್ಸ್ ನ ನೋಡ್ತೀವಿ, ಅವ್ರನ್ನ ಹೊರತುಪಡಿಸಿ ಇನ್ ಮಿಕ್ಕದವರೆಲ್ಲ ಇದ್ದವರು ದ್ರಾವಿಡಿಯನ್ಸೇ. ಆದ್ರೆ ಇವರು ಕಾಲಕ್ರಮೇಣ ಈ ತರ ವಿಚಾರದಲ್ಲಿ ವಿಷನ ತುಂಬಿ ತುಂಬಿ ಪಿತೂರಿಗಳನ್ನ ಮಾಡಿ ಒಂದೊಂದೇ ಲ್ಯಾಂಗ್ವೇಜ್ ಅನ್ನ ಅವರ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೊಂಡು ನಮ್ಮ ಸಂಖ್ಯೆನ ಕಮ್ಮಿ ಮಾಡಿದ್ದಾರೆ. ಮತ್ತೆ ನಮ್ಮ ವ್ಯವಸ್ಥೆನ ಇವರು ಕುಬ್ಜಗೊಳಿಸ್ತಾ ಬಂದಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಈ ನಾಲ್ಕು ಯಾಕೆ ಉಳ್ಕೊಂಡಿದೆ ಅಂತಂದ್ರೆ ಲಿಪಿಗಳಿರೋದ್ರಿಂದ ಉಳ್ಕೊಂಡಿದೆ. ಲಿಪಿ ಇಲ್ಲ ಅಂತಂದಿದ್ರೆ ನಾವು ಕೂಡ ಸರ್ವೈವ್ ಆಗೋದು ಬಹಳ ಕಷ್ಟ ಆಗ್ತಿತ್ತು. ಈಗ ಲಿಪಿನೂ ಕೂಡ ಒಡೆದಾಕಿ ಸಂಪೂರ್ಣವಾಗಿ ಆರ್ಯರ ನುಡಿ ಏನ್ ಸಂಸ್ಕೃತ ಇದೆ, ಹಿಂದಿ ಇದೆ, ಅದನ್ನ ಏರಿಕೆ ಮಾಡ್ಬೇಕಂತ ಮೊನ್ನೆ ಏನು ಒಕ್ಕಲಿಗ ಸಮುದಾಯದ ಮಠ ಏನಿದೆ ಆ ಚುಂಚುನಗಿರಿ ಅವ್ರದ್ದು ಯಾವುದೋ ಒಂದು ಕಾಲೇಜಲ್ಲೂ ಕೂಡ ಒಂದು ಬ್ಯಾನರ್ ಹಾಕ್ತಾರೆ ಅಲ್ಲಿ ಕಲಾ ಅಂತ ಹೇಳ್ಬಿಟ್ಟು, ಕಲಾ ಎಕ್ಸಿಬಿಷನ್, ಕಲಾ ಪ್ರೋಗ್ರಾಮ್, ಏನೋ ಒಂದು ಕಲ್ಚರಲ್ ಪ್ರೋಗ್ರಾಮ್ ಯಾವ ತರ ಬರೀತಾರೆ ಅಂದ್ರೆ ಹಿಂದಿಲಿ ಕಾ ಬರ್ದು ಇಂಗ್ಲಿಷ್ ಅಲ್ಲಿ ಎಲ್ಲೇ ಬರೀತಾರೆ. ಇವರು ಎರಡು ಲ್ಯಾಂಗ್ವೇಜ್ ನ ಮಿಕ್ಸ್ ಮಾಡಬೇಕು ಅಂತಂದಿದ್ರೆ ಕನ್ನಡದ ಕಾ ಬರೆದು ಎಲ್ಲೇ ಹಾಕ್ಬೋದಿತ್ತು. ಆದ್ರೆ ಈ ಆರ್ಯರ ಪ್ರಭಾವಕ್ಕೊಳಗಾಗಿ ಆರ್ಯರು ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ಒಂದು ಸಮುದಾಯದಲ್ಲಿ ಇವತ್ತು ಏನ್ ನಾವು ಜಾತಿಗಳಾಗಿದ್ದೀವಿ ಆ ಜಾತಿ ಒಳಗೆ ಕೆಲವೇ ಕೆಲವರಿಗೆ ಆಮಿಷಗಳನ್ನ ಒಡ್ತಾರೆ. ಅಧಿಕಾರದ ಆಮಿಷ ಇರ್ಬೋದು, ಹಣದ ಆಮಿಷ ಇರ್ಬೋದು, ಇಲ್ಲ ಅವ್ರಿಗೆ ಕೀರ್ತಿ ತಂದು ಕೊಡುತ್ತೆ ಈ ತರದ್ದೆಲ್ಲ ಆಮಿಷಗಳನ್ನ ಒಡ್ಡಿ ಅವರ ಆಲೋಚನೆಗಳೇನಿದೆ, ಅವರ ಲ್ಯಾಂಗ್ವೇಜ್ ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಹೇಳ್ತೀನಿ ಅಂತಂದ್ರೆ ಇವತ್ತು ಒಕ್ಕಲಿಗರು ಕನ್ನಡ ನುಡಿಗೋಸ್ಕರ ಸಾಕಷ್ಟು ತ್ಯಾಗ ಮಾಡಿದ್ದಾರೆ, ಸಾಕಷ್ಟು ಈವನ್ ಟುಡೇ ಹೊಡೆದಾಡ್ತಾ ಇದ್ದಾರೆ. ಆ ವಿಚಾರಕ್ಕೆ ಬೇರೆ ಎಲ್ಲಾ ಸಮುದಾಯಗಳು ಒಕ್ಕಲಿಗರನ್ನ ಗೌರವಿಸುತ್ತೆ ಅಂತಂದ್ರೆ ಈ ನುಡಿಗೋಸ್ಕರ, ನಾಡಿಗೋಸ್ಕರ ಕೆಲಸ ಮಾಡುವಂಥದ್ದು ಮತ್ತೆ ಅದಕ್ಕೋಸ್ಕರ ತ್ಯಾಗ ಮಾಡುವಂಥದ್ದು ಇದೆಯಲ್ಲ, ಆ ಕಾರಣಕ್ಕೆ ಹೆಚ್ಚು ಪ್ರಶಂಸೆಗೆ ಒಳಗಾಗುವಂಥದ್ದು ಒಕ್ಕಲಿಗರು. ಒಂದು ಉದಾಹರಣೆ, ಕೆಂಗಲ್ ಹನುಮಂತಯ್ಯವ್ರು ಏನಿದ್ದಾರೆ ವಿಧಾನಸೌಧ ಕಟ್ಟಿಸಿದ ಕೆಂಗಲ್ ಹನುಮಂತಯ್ಯವರು, ಅವರು ಫೇಮಸ್ ಆಗಿರೋದು ವಿಧಾನಸೌಧ ಕಟ್ಟಿಸಿದ್ರು ಅಂತ. ಆಕ್ಚುಲಿ ಕಟ್ಸಿದ್ರು ಪಾಪ ಅವ್ರೇನೆ ಅಲ್ಲಿ ಅಧಿಕಾರ ಮಾಡಕ್ ಆಗ್ಲಿಲ್ಲ, ಅದ್ರೊಳಗೆ ಅವ್ರೇನೆ ಆಡಳಿತ ನಡ್ಸಕ್ ಆಗ್ಲಿಲ್ಲ. ಕಾರಣ ಏನು? ಸೊ ಅದನ್ನ ಕಟ್ಸೋ ಟೈಮಲ್ಲಿ ಈ ಭಾಷಾವಾರು ರಾಜ್ಯಗಳನ್ನ ರಚನೆ ಮಾಡುವಂತ ಕೂಗು ಸ್ವತಂತ್ರ ಪೂರ್ವದಿಂದ ಇದ್ರು. ಅಭಿ ಸ್ಟ್ರಕ್ ಆಯ್ತು ಕೇಳಿಸ್ತಿದ್ಯಾ? ಈ ಕೇಳಿಸ್ತದೆ. ಹಾ ಹಾ, ಮಧ್ಯೆ ಯಾವ್ದೋ ಕಾಲ್ ಬಂದಿತ್ತು, ಸಾರಿ. ಸ್ವತಂತ್ರ ಪೂರ್ವದಿಂದನು ಏನು ಆಡಳಿತದ ಕೆಳಗೆ ಬರಬೇಕು ಅಂತ ಏಕೀಕರಣ ಚಳವಳಿ ಇರುತ್ತೋ ಅದಕ್ಕೆ ಕಾಲಘಟ್ಟ ಕೂಡ ಬರೋದು 1956ರಲ್ಲಿ. 1950ರಲ್ಲಿ ನಾವು ಸಂವಿಧಾನನ ಅರ್ಪಿಸ್ಕೊಂಡಿರ್ತೀವಿ. ಅದರ ಆಧಾರದಲ್ಲಿ 1956ರಲ್ಲಿ
ಹಾ ಕರ್ನಾಟಕ ಏಕೀಕರಣ, ಕರ್ನಾಟಕ ಏಕೀಕರಣ ಅನ್ನೋದಕ್ಕಿಂತ ಮೈಸೂರು ಏಕೀಕರಣ ಆಗುವಂತ. ಯಾರ ಉದಯ ರವಿ ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿ ಸರ್. ಏಕೀಕರಣ ಚಳುವಳಿ 1956ರಲ್ಲಿ ಉರಿಗಟ್ಟಿ ಅದು ಸಾಕಾರಗೊಳ್ತದೆ. ಆ ಟೈಮಲ್ಲಿ ಈ ಹಳೆ ಮೈಸೂರು ಭಾಗ ಅಂತ ನಾವೇನ್ ಕರಿತೀವಿ ಈ ಭಾಗ ತುಂಬಾನೇ ಚೆನ್ನಾಗಿ ಅಭಿವೃದ್ಧಿ ಹೊಂದಿರ್ತದೆ ಬಿಕಾಸ್ ಆಫ್ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇವರ ಇಬ್ಬರ ಆಡಳಿತದಿಂದ ಹಳೆ ಮೈಸೂರು ಭಾಗ ಏನಿದೆ ಇದು ತುಂಬಾ ಡೆವಲಪ್ಮೆಂಟ್ ಆಗಿರುತ್ತೆ. ಇಲ್ಲಿಯ ಈ ಭಾಗದ ಹಲವಾರು ಲೀಡರ್ಸು ಅದರಲ್ಲಿ ಎಸ್ಪೆಷಲಿ ಒಕ್ಕಲಿಗ ಲೀಡರ್ಸು ಅಪೋಸ್ ಮಾಡ್ತಾರೆ. ನಾವು ಹೈದರಾಬಾದ್ ಕರ್ನಾಟಕ, ಏನು ಮುಂಬೈ ಕರ್ನಾಟಕ, ಮತ್ತೆ ಮಡ್ರಾಸ್ ಪ್ರಾಂತ್ಯದ ಕನ್ನಡ ಮಾತಾಡೋ ಭಾಗಗಳನ್ನೆಲ್ಲ ಸೇರಿಸ್ಕೊಂಡ್ರೆ ನಾವು ತುಂಬಾ ಅಭಿವೃದ್ಧಿ ಹೊಂದಿದೀವಿ. ನಾವು ಈ ಭಾಷೆ ವಿಚಾರಕ್ಕೆ ನಾವು ಏನಾದ್ರೂ ಇವ್ರ ಜೊತೆ ಕೈ ಜೋಡಿಸ್ತು ಅಂತಂದ್ರೆ ನಾವು ಹಿಂದುಳಿಬೇಕಾಗತ್ತೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ತುಂಬಾ ಅಪೋಸ್ ಮಾಡ್ತಾರೆ. ಆದ್ರೆ ಕೆಂಗಲ್ ಹನುಮಂತಯ್ಯವರು ಅವರು ಒಕ್ಕಲಿಗರು ಸಹ ಅವರು ಅವರೇನು ಹೇಳ್ತಾರೆ ಅಂತಂದ್ರೆ ನಮ್ಮ ಕನ್ನಡ ನುಡಿ ಅದು ಬರೀ ನುಡಿಯಾಗಿತ್ತು, ಇವತ್ತು ಅದೊಂದು ರಾಜ್ಯವಾಗ್ತಾ ಇದೆ. ಹಾಗಾಗಿ ನಾವು ಈ ಏಕೀಕರಣಕ್ಕೆ ನಾವು ಕೈ ಜೋಡಿಸ್ಬೇಕು, ನಮಗೆ ಅಧಿಕಾರ ಹೋದ್ರೂ ಪರವಾಗಿಲ್ಲ, ನನ್ನ ಅಧಿಕಾರ ಹೋದ್ರೂ ಪರವಾಗಿಲ್ಲ ಅಂತೇಳಿ ಅವರು ಕೈ ಜೋಡಿಸಿ ಅವರು ಅವರ ಮುಖ್ಯಮಂತ್ರಿ ಪದವಿಗೆ ಕುತ್ತು ತಂದ್ಕೊಂಡು ಈ ಇವತ್ತು ಏನು ಕನ್ನಡ ನುಡಿ ಒಂದು ರಾಜ್ಯ ಆಗಿದೆಯಲ್ಲ ಅದಕ್ಕೆ ಬಹಳ ದೊಡ್ಡ ಕೊಡುಗೆನ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಪಾಪ ಗೊತ್ತಿಲ್ಲ, ನಾವು ಒಕ್ಕಲಿಗರು, ನಾವು ಅದೆಲ್ಲೋ ಗಂಗಾ ನದಿ ಕಡೆಯಿಂದ ಬಂದವರು, ನಾವು ಒಕ್ಕಲಿಗರು, ಅದು ಏನೋ ಕ್ಷತ್ರಿಯರು, ನಾವು ಒಕ್ಕಲಿಗರು ರಜಪೂತರು, ಈ ತರದ್ದೆಲ್ಲ ಕತೆಗಳನ್ನ ಅವ್ರ ತಲೆ ಒಳಗಡೆ ತುಂಬಿಟ್ಟಿದ್ದಾರೆ. ಯಾರು ಇದೇ ವೈದಿಕರು, ವೈದಿಕ ಶಾಹಿಗಳು. ಇದನ್ನ ನಂಬೋದಕ್ಕೆ ಮತ್ತೆ ಹೇಳೋದಕ್ಕೆ ಇನ್ನೂ ಒಂದ್ ಕಾರಣ ಏನಂತಂದ್ರೆ ಈಗ ಇರುವಂತ ಜಾತಿ ವ್ಯವಸ್ಥೆಯಲ್ಲಿ ಒಕ್ಕಲಿಗರಿಗೆ ಈ ಕಡೆ ತೀರಾ ಕೆಳಮಟ್ಟದ ಸ್ಥಾನನೂ ಇಲ್ಲ, ಇಲ್ಲ ಪೂರ್ತಿ ಮೇಲ್ಮಟ್ಟದ ಸ್ಥಾನನೂ ಇಲ್ಲ. ಒಂದು 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 ಗೌರವವಾದಂತ ಒಂದು ಸ್ಥಾನ ಇರೋದ್ರಿಂದ ಅವರು ಆ ಒಂದು ಆ ಜಾತಿ ವ್ಯವಸ್ಥೆಯಲ್ಲಿ ಸಿಗುವಂತ ಆ ಉಸಿ ಬಿಲ್ಡಪ್ ಏನಿದೆ, ಆ ಒಂದು ಸುಳ್ಳು ಸುಳ್ಳೇ ಸಿಗುವಂತ ಆ ಗೌರವ ಏನಿದೆ ಅದನ್ನ ಕಳ್ಕೊಳಕ್ಕೆ ಇಷ್ಟಪಡ್ದೇನೆ ಈ ರೀತಿ ಸಮರ್ಥನೆಗಳನ್ನ ಕೊಡ್ತಾರೆ, ಆದ್ರೆ ಅದು ಸುಳ್ಳು. ಸೊ ಒಕ್ಕಲಿಗ ಏನಿದೀವಿ ನಾವು ಇವತ್ತು ಏನ್ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಇವರೆಲ್ಲರೂ ಕೂಡ ದ್ರವಿಡಿಯನ್ಸೆ. ಈ ದ್ರವಿಡಿಯನ್ಸು ದ್ರವಿಡಿಯನ್ಸ್ ಅಂದ ತಕ್ಷಣ ಇನ್ನೊಂದು ಏನು ಸಮಸ್ಯೆ ಅಂತಂದ್ರೆ ದ್ರವಿಡ್ರು ಅಂತಂದ್ರೆ ಬರೀ ತಮಿಳವರು, ತಮಿಳವರು ಅಂತಂತಂದ್ರೆ ಅವ್ರನ್ನೆಲ್ಲ ಅವರೆಲ್ಲ ತುಂಬಾ ಕಪ್ಪಗಿರ್ತಾರೆ, ಅವರೆಲ್ಲ ತುಂಬಾ ಗಲೀಜು, ಇಲ್ಲ ಅವರು ತುಂಬಾ ಕೆಳಜಾತಿಯವರು, ಈ ತರದ ಮನಸ್ಥಿತಿನ ಬಿತ್ತುಬಿಟ್ಟಿದ್ದಾರೆ. ಮತ್ತೆ ಅವರು ನಮ್ಗೆ ಕಾವೇರಿ ನೀರನ್ನ ಚಿಕ್ಕಬಿಟ್ರು, ಅವ್ರು ಯಾವಾಗ್ಲೂ ಜಗಳ ಮಾಡ್ತಾರೆ, ನಮ್ಮ ಮೇಲೆ ಡಾಮಿನೇಟ್ ಮಾಡ್ತಾರೆ, ಈ ತರದ್ದೆಲ್ಲ ಅಭಿಪ್ರಾಯ ಇದೆ. ಹೌದು, ತಮಿಳವರು ಇಲ್ಲಿ ಸಾಕಷ್ಟು ಜನ ಇದಾರೆ, ಕನ್ನಡ ನಾಡಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ, ಬಾರ್ಡರ್ಗಳಲ್ಲಿ, ಎಲ್ಲ ಕಡೆ ಇದಾರೆ. ಅವರು ಟಾರ್ ಹಾಕೋ ಕೆಲಸನು ಕೂಡ ಇತ್ತೀಚೆಗೆ ಹಿಂದಿಯವರು ಬರ್ತಾ ಇದಾರೆ, ಮೊದಲೆಲ್ಲ ಟಾರ್ ಹಾಕ್ತಿದ್ದವರು, ಗಾರೆ ಕೆಲಸ ಮಾಡ್ತಿದ್ದವರು ಎಲ್ಲ ತಮಿಳಿಯನ್ಸೆ. ಆದ್ರೆ ಇವ್ರಿಗೆ ಯಾವತ್ತಿಗೂ ಈ ನಮ್ಮ ಜುಟ್ಟನ್ನ ಇಟ್ಕೊಂಡಿರುವಂತ ಈ ಏನು ಮಾರ್ವಾಡಿಗಳು, ಸೇಟುಗಳವ್ರೆ, ಇವ್ರ ಮೇಲೆ ಇವ್ರಿಗೆ ಯಾವತ್ತು ಕೋಪ ಬಂದಿಲ್ಲ. ಇವ್ರ ಮೇಲೆ ಯಾರು ಕೂಡ ನಮ್ದನ್ನೆಲ್ಲ ಕಬಳಿಸ್ತಾ ಇದಾರೆ ಅಂತ ಇವ್ರಿಗೆ ತೋರಿಸ್ಕೊಟ್ಟಿಲ್ಲ. ಹಂಗಾದ್ರೆ ಏನಿದು ಹುನ್ನಾರ? ನೀವು ನೋಡಿ, ಕರ್ನಾಟಕದವ್ರನ್ನ, ಕನ್ನಡದವ್ರನ್ನ ತಮಿಳ್ನಾಡಲ್ಲಿ ತುಂಬಾ ಸೂಪರ್ ಸ್ಟಾರೇ ಮಾಡಿದ್ದಾರೆ, ಅಲ್ಲಿ ಮುಖ್ಯಮಂತ್ರಿ ಮಾಡಿದ್ದಾರೆ, ಇನ್ನ ತಿರ್ಗಾ ದೊಡ್ಡ ದೊಡ್ಡ ಡೈರೆಕ್ಟ್ರು, ಹೀರೋಗಳು ಈ ತರದ್ದೆಲ್ಲ ಮಾಡಿದ್ದಾರೆ. ಅಲ್ಲಿ ಯಾರೂ ಕನ್ನಡದವ್ರನ್ನ ಟಾರ್ ಹಾಕಕ್ಕೋ ಇಲ್ಲ ಮನೆ ಕಟ್ಟೋದಕ್ಕೋ ಬಳಸಿಲ್ಲ. ಆದ್ರೆ ನಮ್ಮಲ್ಲಿ ಸುಮಾರು ಅಣೆಕಟ್ಟು ಕಟ್ಟಿರೋದಿರ್ಬೋದು, ಸಾಕಷ್ಟು ರೋಡು ಇಂಥದ್ದೆಲ್ಲ ಮಾಡಿರೋದಿರ್ಬೋದು ತಮಿಳಿಯನ್ಸು ಮಾಡಿದ್ದಾರೆ. ಆದ್ರೆ ನಮ್ಮಲ್ಲಿ
ಪಾಪ ಹೊಟ್ಟೆಪಾಡಿಗೋಸ್ಕರ ಕೂಲಿ ಮಾಡಿದಂತ ಜನರ ಮೇಲೆ ನಾವು ದಾಳಿ ಮಾಡೋದಕ್ಕೆ ಹೋಗ್ತೀವಿ ಹೊರತಾಗಿ ನಮ್ಮ ನಾವು ಓನರ್ ಆಗ್ಬೇಕಾಗಿತ್ತು. ಇವತ್ತೇನ್ ಕನ್ನಡ ನೆಲದಲ್ಲಿ ಕನ್ನಡದವ್ರು ಓನರ್ ಆಗ್ಬೇಕು, ಅದು ಎಸ್ಪೆಷಲಿ ಬೆಂಗಳೂರು ಒಕ್ಕಲಿಗರ ಹೆಡ್ ಕ್ವಾರ್ಟರ್ ಅಂತ ನಾವೇನ್ ಕರಿತೀವಿ ಈ ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಒಂದು 6-7 ಜಿಲ್ಲೆಯಲ್ಲಿ ಅಷ್ಟೇ ಒಕ್ಕಲಿಗರು ಇರೋದು. ಈ ಬೆಂಗಳೂರಲ್ಲಿ 90% ಓನರ್ಶಿಪ್ ಇರ್ಬೇಕಾಗಿದ್ದು ಒಕ್ಕಲಿಗರದು. ಆದ್ರೆ ಇವತ್ತು ಒಕ್ಕಲಿಗರು ಆ ಓನರ್ಶಿಪ್ ಅಲ್ಲಿ ಇದಾರ? ಖಂಡಿತವಾಗ್ಲೂ ಇಲ್ಲ. ಆ ಮೇಲ್ನೋಟಕ್ಕೆ ಯಾರೋ ರೆಡ್ಡಿಗಳು ನಾಯ್ಡುಗಳು ಈ ತರದವರು ಕಾಣಿಸ್ತಾರೆ, ಆದ್ರೆ ನೀವು ಸ್ಟಾಟಿಸ್ಟಿಕ್ಸ್ ನ ತೆಗೆದು ನೋಡಿದ್ರೆ ಪ್ರತಿಯೊಂದು ಬಿಸ್ನೆಸ್ ಅಲ್ಲಿ ಇರ್ಬೋದು, ಸಾಫ್ಟ್ವೇರ್ ಕಂಪ್ನಿ ಓನರ್ಸ್ ಇರ್ಬೋದು, ಮತ್ತೆ ಈ ದೊಡ್ಡ ದೊಡ್ಡ ಬಿಸ್ನೆಸ್ಗಳದ್ದು ಏನು ಡೀಲರ್ಶಿಪ್ ಇರ್ಬೋದು, ಅಪಾರ್ಟ್ಮೆಂಟ್ ಓನರ್ಗಳಿರ್ಬೋದು, ಇವೆಲ್ಲ ಮೆಜಾರಿಟಿ ಈ ಸೇಟುಗಳು ಮಾರ್ವಾಡಿಗಳು ಆಕ್ರಮಿಸ್ಕೊಬಿಟ್ಟಿದ್ದಾರೆ. ಇದು ಈ ಪ್ರಜ್ಞೆಗಳು ಬರಬೇಕು ಅನ್ನೋ ಕಾರಣದಕ್ಕೆ ನಾವು ದ್ರಾವಿಡ್ರು ಅನ್ನೋದನ್ನ ನೆನಪು ಮಾಡ್ಕೋಬೇಕು. ಬೇರೆ 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 ಕಾರಣಕ್ಕೆ ಇಲ್ಲಿ ನಾವು ಬರೀ ಕನ್ನಡಿಗರು ಅನ್ನುವಂತ ಐಡೆಂಟಿಟಿನೋ ಇಲ್ಲ ನಮ್ಮ ಜಾತಿ ಐಡೆಂಟಿಟಿಲೋ ಈಗ ಸಾಕಷ್ಟು ಈ ರಾಜ್ಯ ಒಂದು ಈ ಭಾಷೆ ಮೇಲೆ ಆದ್ಮೇಲೆ ರಾಜ್ಯ ನಡ್ಕ ಬಂದ್ಬಿಟ್ಟಿದೆ ನೋಡಿ, ವಿಪರ್ಯಾಸ ನೋಡಿ. ಭಾಷೆ ಆಧಾರದಲ್ಲಿ ಆಗಿರುವಂತ ರಾಜ್ಯದಲ್ಲಿ ಭಾಷೆ ಹೆಸರಲ್ಲಿ ರಾಜಕೀಯ ಮಾಡ್ಬೇಕು, ಭಾಷೆ ಹೆಸರಲ್ಲೇನೆ ನೀವು ಪರ ವಿರೋಧ ಏನೇ ಇದ್ರು ಇರ್ಬೇಕಲ್ವಾ? ಆದ್ರೆ ಇಲ್ಲಿ ಇರುವಂತದ್ದು ಜಾತಿ ರಾಜಕೀಯ. ಇತ್ತೀಚೆಗೆ ಇದ್ಯಾವುದೋ ಒಂದು ಧರ್ಮದ ಅಮಲನ್ನ ತಂದು ತುಂಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಕನ್ನಡ ಮತ್ತೆ ಒಕ್ಕಲಿಗ ದ್ರಾವಿಡ ಇದು ಇಷ್ಟೂ ಕೂಡ ನಮಗೆ ಸಂಬಂಧಪಟ್ಟಿರುವಂತದ್ದೇ. ಇದ್ರ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳನ್ನ ಅವಾಗವಾಗ ಬೇಕು ಬೇಕು ಅಂತಾನೆ ಗೊಂದಲ ಹುಟ್ಟಿಸೋದು. ಆಮೇಲೆ ಏ ದ್ರಾವಿಡ ಅಂದ್ರೇನು, ಆ ಪದ ಎಲ್ಲಿಂದ ಬಂದ್ಬಿಡ್ತು ಅನ್ನೋದು ಬರೀ ಆ ಪದಕ್ಕೆ ನಿಲ್ಲಿಸ್ಬಿಡೋದು. ಇಲ್ಲಿ ಬರೀ ಆ ಪದಕ್ಕಲ್ಲ, ಆ ಪದನ ದಾಟಿ ಹೋಗ್ಬೇಕು. ಇವತ್ತು ದ್ರಾವಿಡ ಆ ಒಂದು ಆಲೋಚನೆಯಲ್ಲಿ ರಾಜಕೀಯ ಪ್ರಜಾಪ್ರಭುತ್ವದಲ್ಲಿ ನಾವು ಉಸಿರಾಡ್ತಾ ಇರೋದು ಕೂಡ ಅದು ಒಂದು ರಾಜಕೀಯ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆ ಕೂಡ ರಾಜಕೀಯದಲ್ಲಿ ಭಾಗವಹಿಸ್ಬೇಕು. ರಾಜಕೀಯ ಅಂತಂದ್ರೆ 5 ವರ್ಷಕ್ಕೊಂದ್ಸತಿ ಹೋಗ್ಬಿಟ್ಟು ಓಟ್ ಹಾಕ್ಬಿಡೋದಲ್ಲ. ಪ್ರತಿಯೊಂದು ಪಾಲಿಸಿ ನಾವು ಇರುವಂತ ವ್ಯವಸ್ಥೆಯ ಪ್ರಜ್ಞೆ ಇರಬೇಕು, ಅದನ್ನ ನಾವು ಅರ್ಥ ಮಾಡ್ಕೊಂಡು ಬಳಸ್ಬೇಕು, ಯಾವ್ದು ಸರಿ ಇಲ್ವೋ ಪ್ರಶ್ನೆ ಮಾಡ್ಬೇಕು. ಬರೀ ಓಟ್ ಹಾಕೋದಷ್ಟೇ ಪ್ರಜಾಪ್ರಭುತ್ವದಲ್ಲಿ ನಾವು ಆಕ್ಟಿವ್ ಆಗಿದ್ದೀವಿ ಅನ್ನೋದಲ್ಲ. ಪ್ರಶ್ನೆ ಮಾಡ್ಬೇಕು, ಸರಿಯಾದ ವ್ಯವಸ್ಥೆ. ಇವತ್ತು ಏನು ಉತ್ತಮವಾದ ವ್ಯವಸ್ಥೆ ಇದೆ, ಇನ್ನೂ ಉತ್ತಮವಾದ ವ್ಯವಸ್ಥೆಗೆ ಇನ್ನೂ ಉತ್ತಮವಾದ ಬದುಕಿನ ಕಡೆಗೆ ಹೋಗೋದಕ್ಕೆ ವ್ಯವಸ್ಥೆನ ರಚಿಸ್ಕೊಳ್ಳೋ ಕಡೆಗೆ ನಾವು ಆಲೋಚನೆನ ಮಾಡಬೇಕಾಗುತ್ತೆ. ಇದಕ್ಕೇನೆ ಪ್ರಜಾಪ್ರಭುತ್ವ ಅನ್ನೋದು. ಈ ತರ ನಾವು ಮಾನಸಿಕವಾಗಿ ಸೋಂಬೇರಿಗಳ ತರ ಇರೋದಾದ್ರೆ ಪ್ರಜಾಪ್ರಭುತ್ವ ಯಾಕೆ ಬೇಕು? ಯಾರೋ ಒಬ್ಬ ರಾಜ ಆಳ್ತಿದ್ರು, ಅವ್ರು ಹೇಳ್ದಂಗೆ ಜೀ ವಜೂರ್ ಅಂತ ಬದಿಕೊಂಡು ಹೋಗ್ಬೋದಿತ್ತು. ಆದ್ರೆ ಪ್ರಜಾಪ್ರಭುತ್ವ ಅಂತಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಬ್ಬರೂ ಭಾಗವಹಿಸ್ಬೇಕು. ನಮ್ಮಲ್ಲಿ ಸಾಕಷ್ಟು ಜನ ಒಂದು ದಿಂಡಗಲ್ಲೋ ಒಂದು 10 ಇಟ್ಟಿಗೆನೋ ಎತ್ತುಬಿಡಿ ಅಂತಂದ್ರೆ ಎತ್ತು ಬಿಡ್ತಾರೆ, ಆದ್ರೆ ಒಂದೇ ಒಂದು ಸಣ್ಣ ಬುಕ್ ಓದಿ ಅಂತಂದ್ರೆ ಅವ್ರಿಗೆ ಅದು ಆಗದೆ ಇರೋ ಕೆಲ್ಸ. ತುಂಬಾ ಜನ ನಾನು ತುಂಬಾ ಕಡೆ ತಮಾಷೆ ಮಾಡ್ತೀನಿ, ಅಯ್ಯಪ್ಪ ನನ್ನ ಕೈಲಿ ಆಗಲ್ಲಪ್ಪ ಈ ಕಲ್ಲು ಎತ್ತಕ್ಕೆ ಅಂತಂದ್ರೆ ಏನು ಏ ನಾನು ಎತ್ತಿ ಬಿಸಾಕ್ಬಿಡ್ತೀನಿ ಅಂತಾರೆ. ಸಡನ್ ಆಗಿ ನಾನು ಒಂದು ಸಣ್ಣ ಬುಕ್ ತೆಗೆದ್ಬಿಟ್ಟು ಇದನ್ನ ನಾನು 1 ಅವರಲ್ಲಿ ಓದ್ತೀನಿ ಅಂತಂತೀನಿ, ಅವ್ರು ಹಂಗೆ ಸೈಲೆಂಟ್ ಆಗ್ಬಿಡ್ತಾರೆ. ಯಾಕೆ ಅಂತಂದ್ರೆ ಇವ್ರಿಗೆ ಮೆದುಳನ್ನ ಬಳಸೇನೆ ರೂಢಿ ಇಲ್ಲ. ಮೆದುಳನ್ನ ಬಳಸ್ಬೇಕು ಅಂತಂದ್ರೆ ನಾವು ದ್ರಾವಿಡಿಯನ್ಸ್ ಅನ್ನೋದು ಇವ್ರಿಗೆ ರೀಕಾಲ್ ಆಗ್ಬೇಕು. ಇವ್ರು ಮರ್ತು ಬಿಟ್ಟಿದ್ದಾರೆ ನಾವ್ ಯಾರು ಅನ್ನೋದನ್ನು, ಇವ್ರಿಗೆ ಮೂಲ ಮರ್ತಿರುವಂತ ಜನ ಆಗಿದ್ರೆ. ಹಾಗಾಗಿ ಒಂದ್ ಪಾರ್ಟ್ ಬೈ ಪಾರ್ಟ್ ಹೋಗೋಣ. ಈಗ ನಾನು ಇಷ್ಟೊತ್ತು ಮಾತಾಡಿದ್ದ ವಿಚಾರದಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ, ಅದಕ್ಕೆ ಉತ್ತರ ಕೊಟ್ಟು ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ. ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಪ್ರಶ್ನೆ ಕೇಳಿ. ಅಭಿಗೌಡ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಾನು ಧನ್ಯವಾದಗಳು ಮತ್ತೆ ಸ್ವಾಗತ ಬಯಸ್ತೀನಿ. ಯಾಕೆಂತ ನಾನು ಸ್ವಲ್ಪ ಲೇಟಾಗಿ ಜಾಯಿನ್ ಆದೆ, ಇಲ್ಲೆಲ್ಲ ಹೊರಗಡೆ ಇದ್ದೀನಿ ನಾನು, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇದ್ದೆ ನಮ್ಮ ಫ್ಯಾಮಿಲಿ ಕಾರ್ಯಕ್ರಮದಲ್ಲಿ, ಆದ್ರೂ ಹೊರಗಡೆ ಬಂದು ಕುತ್ಕೊಂಡು ನಾನು ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀನಿ. ಯಾಕೆಂತ ಅಂದ್ರೆ ಇವತ್ತು ನಾನು ಅಭಿ ಮಾತನ್ನ ಕೇಳ್ಬೇಕು ಅಂತ. ಹಲೋ, ಕೇಳಿಸ್ತಾ ಇದೆ?
ಅಭಿಗೌಡ ಅವ್ರ ಮಾತನ್ನ ನಾನು ಕೇಳ್ಬೇಕು ಅಂತ ಅನ್ಬಿಟ್ಟು ತುಂಬಾ ಉತ್ಸಾಹಗಳಾಗಿ ನಿನ್ನೆಯಿಂದ ಎಕ್ಸೈಟ್ ಆಗಿದ್ದೆ. ಕೇಳ್ಬೇಕು ಅಭಿ ಜೊತೆ, ಅಭಿಯ ಸಂವಾದ ಕೇಳ್ಬೇಕು, ಅವ್ನ ಮಾತುಗಳು ದ್ರಾವಿಡದ ಇದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂತಕ್ಕಂಥದ್ದು. ಯಾಕೆಂತಂದ್ರೆ ದ್ರಾವಿಡರು ಅನ್ನೋದನ್ನ ನಾವು ಈಗ ನಾನು ಕೆಲವು ಕಡೆ ಹಲವಾರು ಸತಿ ಹೇಳಿದ್ದೀನಿ, ನಾವು ದ್ರಾವಿಡರು, ನಾವು ಹಿಂದೂಗಳಲ್ಲ. ಯಾರು ಹೊರಗಡೆಯಿಂದ ವಲಸೆ ಬಂದಿದ್ದಾರೆ ಆರ್ಯನ್ನರು, ನಾವು ಚಿಕ್ಕ ಹುಡುಗರಿಂದನೂ 7ನೇ ಕ್ಲಾಸಿಂದನೂ ನಾವು ಇತಿಹಾಸನ ಓದ್ಕೊಂಡೇ ಬಂದಿದ್ದೀವಿ. ಅದರಲ್ಲೂ ನಾವು ಅದನ್ನ ನಾವು ಜ್ಞಾಪಿಸ್ಕೊಂಡ್ರೆ ಸಾಕು, ಮಧ್ಯ ಏಷ್ಯಾದಿಂದ ವಲಸೆ ಬಂದಿರೋರು ಯಾರು, ಮೂಲ ನಿವಾಸಿಗಳ್ಯಾರು, ಭಾರತದ ಮೂಲ ನಿವಾಸಿಗಳ್ಯಾರು, ಇದನ್ನ ನಾವು ಫಸ್ಟ್ ನಾವು ಜನರಿಗೆ ತಿಳಿಯೋ ತರ ಮಾಡ್ಬೇಕು. ನಾವು ದ್ರಾವಿಡರು ಅಂತ ಹೇಳ್ಬಿಟ್ರೆ ಅವ್ರಿಗೆ ಸ್ವಲ್ಪ ಏನೇನೋ ಕಲ್ಪನೆಗಳು, ಯಾಕೆಂದ್ರೆ ಆ ಪದನ ಜಾಸ್ತಿ ಉಪಯೋಗಿಸ್ತಲೇ ಇರೋದ್ರಿಂದ ದ್ರಾವಿಡರು ಅಂದ ತಕ್ಷಣನೇ ಅವರು ಏ ನಾವು ದ್ರಾವಿಡ್ರಲ್ಲ, ನಾವು ಕನ್ನಡಿಗರು ಈ ತರದ. ಯಾಕೆಂತಂದ್ರೆ ಇಲ್ಲಿ ಒಡೆದು ಆಳುವ ನೀತಿ ಅನ್ನೋ ತರನೇ ದ್ರಾವಿಡರು ಅಂದ್ರೆ ನಾವು ದ್ರಾವಿಡ್ರಲ್ಲ ಅನ್ನೋದನ್ನ ಅವ್ರವ್ರೇ ತೀರ್ಮಾನ ಮಾಡ್ಕೊಬಿಟ್ಟಿದ್ದಾರೆ. ಆದ್ರೆ ಇತಿಹಾಸ, ನಾವು ಮೂಲ ನಿವಾಸಿಗಳು, ಮೂಲ ನಿವಾಸಿಗಳು ಯಾರಿದ್ದಾರೆ ಭಾರತದಲ್ಲಿ, ಅವರೆಲ್ಲ ದ್ರಾವಿಡರು. ಅದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಬಿಟ್ರೆ ನಾವು ಎಲ್ಲ ದ್ರಾವಿಡ, ಒಂದು ನಮ್ದು ದ್ರಾವಿಡ ದೇಶ ಅಂತಕ್ಕಂಥದ್ನ ಜನ ಅರ್ಥ ಮಾಡ್ಕೊಬೇಕು. ಈಗೇನು ಹೊಸದಾಗಿ ಫ್ಯಾಷನ್ಗಳು ಸ್ಟಾರ್ಟ್ ಮಾಡಿದ್ದಾರೆ, ಹೋಮ ಹವನ ಪೂಜೆ, ಇದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ. ನಾವು ಈಗ ನಮ್ಮ ಮುಕುಂದ್ರಾಜ್ ಸರ್ ಅವಾಗವಾಗ ಹೇಳ್ತಾ ಇರ್ತಾರೆ, ನಾವು ಮೂಲ ದ್ರಾವಿಡರು, ನಮ್ಮ ಮೂಲ ದೇವತೆಗಳು ಏನು ಮಹಿಷಾಸುರ ಇರ್ಬೋದು, ಇವರೆಲ್ಲ ಇಲ್ಲಿನ ಮೂಲ ಮೂಲ ದೇವತೆಗಳು. ಹೊರಗಡೆಯಿಂದ ಪ್ರಶ್ನೆ ಅದನ್ನ ಕೇಳ್ತಾ ಇದ್ದೀನಿ ಸರ್. ಇದನ್ನ ನಾವು ತಿಳಿಸೋ ಅಂತದನ್ನ ಮಾಡ್ಬೇಕು. ಇದನ್ನ ಹೇಗೆ ನಾವು ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ಮಾಡ್ಬೇಕು, ಮತ್ತೆ ಒಂದಷ್ಟು ಜನ ಆಸಕ್ತಿ ಇರೋರನ್ನ ಸೇರಿಸಿ ಕಾರ್ಯಾಗಾರಗಳನ್ನ ಮಾಡ್ಬೇಕು. ಇದನ್ನ ನಾನು ಅಭಿಗೌಡ ಅವ್ರ ಜೊತೆ ಕೇಳ್ಕೊಂತ ಇದ್ದೀನಿ, ಇದನ್ನ ಎಕ್ಸ್ಪ್ಲೈನ್ ಮಾಡೋದು. ಯಾಕೆಂತಂದ್ರೆ ಈಗ ನನ್ಗೆ ಅದು ಕಷ್ಟ, ಆ ವಿಷಯನ ನಾನು ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ತಿಳ್ಕೊಳಕ್ಕೆ ನನಗ್ ಕಷ್ಟ ಆಗುತ್ತೆ, ಆದ್ರೆ ಅಭಿಗೌಡ ಅವ್ರಿಗೆ ಅದು ಈಸಿ. ಅದನ್ನ ಹೇಗೆ ತಿಳಿಸ್ಬೇಕು ಅನ್ನೋದನ್ನ ತಿಳ್ಕೊಂಡು ಸುಲಲಿತವಾಗಿ ತಿಳಿಸ್ಬೇಕು ಅವ್ರಿಗೆ. ಕಷ್ಟ ಸ್ಟಾರ್ಟಿಂಗ್ ಏ ದ್ರಾವಿಡರು, ನಾವು ನಮ್ಮ ಭಾಷೆ ಇದು ಅಂತ ಅನ್ಬಿಟ್ಟು ನಾವು ಹಿಂದೆ ಏ ಇವ್ರು ವಾಪಸ್ ನಮ್ಮನ್ನ 18ನೇ ಶತಮಾನ ಕರ್ಕೊಂಡು ಹೋಗ್ತಾವ್ರೆ ಅಂತ ಹೇಳ್ಬಿಡ್ತಾರೆ. ಈಗ ಏನಾದ್ರು ನಾವು ಹಳೆ ವಿಷಯ ಎತ್ಕೊಂಡ್ರೆ ಇದನ್ನೆಲ್ಲಾನು ಹೇಗೆ ನಾವು ತಿಳಿವು ಮೂಡಿಸ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಅಭಿಗೌಡ ಅವರು, ಆಮೇಲೆ ಇದನ್ನ ಜನರಿಗೆ ತಪ್ಪು ಕಲ್ಪನೆ ಬರಬಾರ್ದು, ದ್ರಾವಿಡರು ಅಂದ ತಕ್ಷಣ ತಪ್ಪು ಕಲ್ಪನೆ ಬರಬಾರ್ದು. ಇದೆಲ್ಲಾನು ಮೂಲ ಗೊತ್ತಾದಾಗ ಎಲ್ಲ ಅರ್ಥ ಆಗುತ್ತೆ ಅವ್ರಿಗೆ. ಅದನ್ನ ತಿಳ್ಕೊಳ್ಳೋಷ್ಟು ತಾಳ್ಮೆ ನಮ್ಗಿರ್ಬೇಕು, ತಾಳ್ಮೆ ತಿಳ್ಕೊಂಡು ನಾವು ತಾಳ್ಮೆ ತಗೊಂಡು ಇದನ್ನೆಲ್ಲ ತಿಳ್ಕೊಂಡಾಗ ಅರ್ಥ ಆಗುತ್ತೆ ಎಲ್ಲರಿಗೂ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದನ್ನ ಯಾವ ರೀತಿ ಇವರು ತಿಳಿಸ್ಕೊಡ್ತಾರೆ ಅಭಿಗೌಡ ಅವರು ಜನರಿಗೆ, ಇದು ಏನು ದ್ರಾವಿಡ ಕನ್ನಡ ಅಂತ ಅನ್ಬಿಟ್ಟು ನಾವ್ ಈಗ ಬಳಗ ಅಂತ ಮಾಡ್ಕೊಂಡಿದ್ದೀವಿ, ಯಾವ ರೀತಿ ತಿಳಿಸ್ಕೊಡ್ತಾರೆ ಜನರಿಗೆ, ಯಾವ ಕಾರ್ಯಾಗಾರದ ಮುಖಾಂತರ ತಿಳಿಸ್ಕೊಡ್ತಾರ, ಇಲ್ಲ ಅದಕ್ಕೋಸ್ಕರ ಬೇರೆ ಪುಸ್ತಕಗಳು ಅಧ್ಯಯನ ಮಾಡಿರೋದಿದಾವ, ಇದು ನಮ್ಗೆ ಅದ್ರ ಮೂಲ ಬೇಕು. ಓಕೆ, ಎಂ ಎಸ್ ಧನುಗೌಡ ಪ್ರಶ್ನದಿಂದ ಕೈ ಎತ್ಕೊಂಡಾರೆ, ಕೈ ಸುಸ್ತಾಗ್ಬಿಡ್ತದೆ, ಪ್ರಶ್ನೆ ಕೇಳ್ಬಿಡಿ. ಅಭಿ ಅವರೇ, ನಿಮ್ಮ ಕನ್ನಡ ಪ್ರೇಮ ಅದ್ರ ಮೇಲೆ ಅದು ಆ ವಿಚಾರದಲ್ಲಿ ನಮ್ಗೆ ಯಾವ್ದೇ ತಕರಾರು ಇಲ್ಲ, ಗೌರವ ಇದೆ. ಬಟ್ ಈ ದ್ರಾವಿಡ ಥಿಯರಿ ಯಾವಾಗಿಂದ ಬಂತು, 8ನೇ ಶತಮಾನದಿಂದ ಇದೆ, ದಾಖಲೆಗಳು ನಮ್ಗೆ ಐತಿಹಾಸಿಕವಾಗಿ ಅಂದ್ರೆ ಒಂದು 10ನೇ ಶತಮಾನಕ್ಕಿಂತ ಮುಂಚೆ ಅಥವಾ ಒಂದು 17ನೇ ಶತಮಾನಕ್ಕಿಂತ ಮುಂಚೆ ಯಾವ್ದಿದೆ ನಾವು ದ್ರಾವಿಡರು ಅಂತ ಹೇಳೋದಕ್ಕೆ, ಒಂದು ಪ್ರಶ್ನೆ. ಆಮೇಲೆ ಎರಡನೇ ಪ್ರಶ್ನೆ, ದ್ರಾವಿಡರು ಅಂದ ಮಾತ್ರಕ್ಕೆ ತಮಿಳ್ನಾಡವರು ಅಂತ ತಿಳ್ಕೊತಾರೆ ಅಂತ ನೀವ್ ಹೇಳಿದ್ರಿ. ತಮಿಳ್ನಾಡಿನ ಸಂಗಮ ಸಾಹಿತ್ಯ ರೆಪ್ರೆಸೆಂಟ್ ಮಾಡೋದು ಕೂಡ ತಮಿಳರೆಲ್ಲರೂ ದ್ರಾವಿಡರಲ್ಲ, ತಮಿಳುನಾಡಿನಲ್ಲಿ ಒಂದು ಸಮುದಾಯ ಮಾತ್ರ ದ್ರಾವಿಡ ವರ್ಗಕ್ಕೆ ಸೇರಿದ್ದು ಅಂತ ಸಂಗಮ ಸಾಹಿತ್ಯ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ಇವತ್ತಿಗೂ ಕೂಡ ತಮಿಳ್ನಾಡಲ್ಲಿ ಪೆರಿಯಾರ್ದಾಗ್ಬೋದು, ಪೆರಿಯಾರ್ ಸ್ಟ್ಯಾಚು ಮೇಲೆ ಕೂಡ ತುಂಬಾನೇ ಅಲ್ಲೇ ಆಗುತ್ತೆ. ಅದು ಯಾರದಲ್ಲೇ ಆಗುತ್ತೆ ಅಂತಂದ್ರೆ, ಅಲ್ಲಿ ಗೌಂಡರ್ ಅಂತ ಏನಿದ್ದಾರೆ ಆ ಸಮುದಾಯದವರಿಂದನೇ ಆ ಸ್ಟ್ಯಾಚು ಕೊಳ್ದು ಧ್ವಂಸ ಆಗ್ತಕ್ಕಂಥದ್ದು ನಡೀತದೆ. ಈ ದ್ರಾವಿಡ ಪದದ ಮೂಲ ಎಲ್ಲಿ ಅದು? ಮತ್ತೆ ನಮ್ಗೆ ಬ್ರಿಟಿಷ್ನವರು ದ್ರಾವಿಡರು ಅಂತ ನಮ್ಮನ್ನ ಐಡೆಂಟಿಟಿ ಕೊಡೋದಕ್ಕಿಂತ ಮುಂಚೆ ನಮ್ಗೆ ದ್ರಾವಿಡರು ಅನ್ನೋದಕ್ಕೆ ನಮ್ಗೆ ಏನ್ ದಾಖಲೆಗಳಿದೆ ಬೇರ? ಈಗ ನೀವು ಕೇಳ್ದಂತ ಎಲ್ಲಾ ಪ್ರಶ್ನೆಗೂ ಈಗ ಈ ಒಂದು ದ್ರಾವಿಡ ಅನ್ನುವಂಥದ್ದು ಅದು ಸೈಂಟಿಫಿಕ್ ಆಧಾರ, ಸೈನ್ಸ್ ಯಾವಾಗ್ಲೂ ಸ್ಟಾಗ್ನೆಂಟ್ ಅಲ್ಲ, ಅಂದ್ರೆ ಅದು ನಿಂತ ನೀರಲ್ಲ,
ಆ ಸಂಶೋಧನೆ ನಿತ್ಯ ನಿರಂತರವಾಗಿ ನಡೀತಾ ಇರ್ತದೆ, ಇನ್ ಮುಂದಕ್ಕೂ ನಡೀತಾ ಇರ್ತದೆ. ಈಗ ಸಂಶೋಧನಾ ಫಲಿತಾಂಶ ಏನಿದೆ ಸರ್ ಇಲ್ಲಿ ತನಕ ನಾನ್ ಕೇಳಿದ್ದು 14ನೇ ಶತಮಾನ 10ನೇ ಶತಮಾನ ಅದು ಫಲಿತಾಂಶ ಕೊಡಿ ಸರ್ ಯಾವ್ದಾದ್ರು ಇತಿಹಾಸದ್ದು ಸರ್ ಕೇಳಿ ಸರ್. ಫಲಿತಾಂಶ ಇವತ್ತು ಕನ್ನಡ 2500 ವರ್ಷದ ಹಳೇದು ಅಂತ ನಾವೇನ್ ಮಾತಾಡ್ತಾ ಇದ್ದೀವಿ, ಇದ್ರ ಮೂಲ ಅಷ್ಟು ಹಳೇದ್ರಿಂದ ಬಂದಿದೆ ಅಂತ. ಇನ್ನ ಮುಂದಿನ 5000 ವರ್ಷನೋ ಇನ್ನ ಮುಂದಿನ 50,000 ವರ್ಷಕ್ಕೋ ಕನ್ನಡ ಉಳಿಬೇಕು ಅಂತಂದ್ರೆ ನಾವು ದ್ರಾವಿಡ ಪ್ರಜ್ಞೆನ ಬೆಳೆಸ್ಕೋಬೇಕು. ದ್ರಾವಿಡ ಅಂತದ್ದು ದ್ರಾವಿಡಿಯನ್ ಅಂತ ಅದೊಂದು ಇಂಗ್ಲಿಷ್ ಅವರು ಕೊಟ್ಟಿರುವಂತ ಹೆಸರು. ಅದಕ್ಕೆ ನೀ ಸಾಕಷ್ಟು ಪುಣ್ಯಕ್ಕೆ ಒಪ್ಕೊಂಡ್ರಲ್ಲ ಸರ್, ಪುಣ್ಯಕ್ಕೆ ಒಪ್ಕೊಂಡ್ರಲ್ಲ ಈ ತರ ದಾರಿ ತಪ್ಸೋದನ್ನ ಬಿಡಿ. ಇಂಗ್ಲಿಷ್ನವ್ರು ಕೊಟ್ಟಿದ್ದು ಅಂತ ಹೇಳ್ತೀರಾ, ಇಂಗ್ಲಿಷ್ನವ್ರು ಕೊಡಕ್ಕಿಂತ ಮುಂಚೆ ಹಂಗಾದ್ರೆ ಏನಾಗಿದ್ವಿ? ಅದಕ್ಕೆ ಅರ್ಥ ಯಾವ್ದು ಬೇರೆ ಹೆಸರುಗಳಿಲ್ವಾ ಸರ್? ಕೇಳಿ ಸರ್, ಅದಕ್ಕಿಂತ ಮೊದ್ಲು ಇದು ನಮಗೆ ಗೊತ್ತೇ ಇರಲಿಲ್ಲ. ನಾವೇ ಬೇರೆ, ಬೇರೆ ಜನ ವರ್ಗನೆ ಬೇರೆ ಅಂತ ಗೊತ್ತಿರ್ಲಿಲ್ಲ. ಯಾರು ಬ್ರಿಟಿಷ್ನವರು ಬಂದು ಹೇಳ್ಕೊಟ್ರ? ಅದಕ್ಕೆ ಮುಂಚೆ ಹೆಂಗ ಜ್ಞಾನನೇ ಇರ್ಲಿಲ್ವಾ ಸರ್? ಕರ್ನಾಟಕದಲ್ಲಿ 14ನೇ ಶತಮಾನ 15ನೇ ಶತಮಾನ 12ನೇ ಶತಮಾನದ ನಮ್ಮ ಕೃತಿಗಳು ವಚನಗಳು ಎಷ್ಟೆಲ್ಲ ಇದಾವೆ. ನಮ್ಮ ಇಲ್ವಾ ಹಾಗಾದ್ರೆ ದ್ರಾವಿಡರು ಅಂತ ಇಂಗ್ಲಿಷ್ನವ್ರು ಕೊಡಕ್ಕಿಂತ ಮುಂಚೆ ನಮ್ಮ ಜ್ಞಾನನೇ ಇರ್ಲಿಲ್ವಾ? ಹಾಗಾದ್ರೆ ಜ್ಞಾನ ಇತ್ತು ಜ್ಞಾನ ಇರ್ಲಿ ನಮಗ್ ಗೊತ್ತೇ ಇರ್ಲಿಲ್ಲ ಅಂತೀರಾ? ಏನಕ್ಕೆ ಸರ್ ಈ ತರ ದಾರಿ ತಪ್ಸ ಕೆಲಸ ಮಾಡ್ತೀರಾ? ಕೇಳಿ, ಪ್ರಶ್ನೆ ಕೇಳ್ಬಿಟ್ಟು ಆನ್ಸರ್ ಮಾಡೋದಕ್ಕೆ ನೀವು ಕಾಯಿ. ನೀವು ಸುಮ್ಮನೆ ಪ್ರಶ್ನೆ ಕೇಳ್ಬಿಟ್ಟು ಇಲ್ಲಿ ಗೊಂದಲ ಸೃಷ್ಟಿಸೋದಲ್ಲ. ಬ್ರಿಟಿಷ್ ಅವರು ಯಾವ ನಿಟ್ಟಲ್ಲಿ ಇವರೇ ಬೇರೆ ಅವರೇ ಬೇರೆ ಅಂತ ಅವರು ಗುರುತಿಸ್ತಾರೆ ಅಂತಂದ್ರೆ, ಯಾಕೆ ಕೆಲವರು ಮಾತ್ರ ಚೆನ್ನಾಗಿದ್ದಾರೆ, ಹೆಚ್ಚು ಜನ ಯಾಕೆ ಚೆನ್ನಾಗಿಲ್ಲ? ಕೆಲವರು ಮಾತ್ರ ಯಾಕೆ ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ, ಕೆಲವರಲ್ಲಿ ಮಾತ್ರ ಯಾಕೆ ಉತ್ಸಾಹ ಇದೆ, ಹೆಚ್ಚು ಜನರಲ್ಲಿ ಯಾಕೆ ಉತ್ಸಾಹ ಇಲ್ಲ? ಕೆಲವರು ಮಾತ್ರ ಎಲ್ಲಾ ಕೆಲ್ಸಕ್ಕೂ ಯಾಕೆ ಮುಂದಾಯ್ತಾರೆ, ಹೆಚ್ಚು ಜನ ಯಾಕೆ ಬರೀ ಅವ್ರದೇ ಒಂದೊಂದೇ ಕೆಲ್ಸಕ್ಕೆ ಅವರ ಕುಲ ಕಸಬಕ್ಕೆ ಮಾತ್ರ ಅಂಟ್ಕೊಂಡಿರ್ತಾರೆ? ಈ ನಿಟ್ಟಲ್ಲಿ ರಿಸರ್ಚ್ ಮಾಡಿದವರು ಬ್ರಿಟಿಷ್ ಅವರು ಮಾಡ್ತಾರೆ. ಅದಕ್ಕೆ ಸೈಂಟಿಫಿಕ್ ಎವಿಡೆನ್ಸ್ ನ ಅವರು ಈ ಭಾಷೆಗಳ ಆಧಾರದಲ್ಲಿ ಕಂಡುಹಿಡ್ಕೋತಾರೆ. ಸೊ ಈ ಭಾಷೆಗಳ ಆಧಾರದಲ್ಲಿ ಸೈಂಟಿಫಿಕ್ ಎವಿಡೆನ್ಸು ಇವತ್ತಿಗೂ ಕೂಡ ರಿಸರ್ಚ್ ನಡೀತಾ ಇದೆ. ಆಮೇಲೆ ಇವ್ರಿಗೆ ಏನು ಇವತ್ತು ನಾವು ಬ್ರಾಹ್ಮಣರು ಅಂತ ಏನ್ ಕರಿತೀವಿ, ಆರ್ಯರು ಏನಿದ್ರೆ ಇವ್ರಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಬ್ರಿಟಿಷ್ ಅವ್ರ ಜೊತೆಲಿ ಬಹಳ ಚೆನ್ನಾಗಿ ಕೈ ಮಿಲಾಯಿಸ್ಕೊಂಡು ಅವರು ಕೊಡುವಂತ ಕಪ್ಪ ಕಾಣ್ತೀವಿ. ನಾನ್ ಕೇಳಿದ ಪ್ರಶ್ನೆಗೆ ಬಿಟ್ಟು ನೀವು ದಾರಿ ತಪ್ಪಿಸ್ಬೇಡಿ. ದಾಖಲೆಗಳು, ಐತಿಹಾಸಿಕ ದಾಖಲೆಗಳನ್ನ ಕೇಳಿದ್ರೆ ನೀವು ಬ್ರಾಹ್ಮಣ್ಯದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಸರ್, ಬ್ರಾಹ್ಮಣ್ಯದ ವಿರುದ್ಧ ಎಲ್ರು ಧ್ವನಿ ಎತ್ತಬೇಕು ಒಪ್ತೀವಿ ಆಯ್ತಾ. ಅವರು ಮುಂಚೆ ವಿದ್ಯಾಭ್ಯಾಸ ಇಲ್ಲಿ ನಿನ್ನ ಟೆಕ್ಸ್ಟ್ ಬುಕ್ ನ ಓದ್ಬಿಟ್ಟು ನಾನು ಇಲ್ಲಿ ನಿನ್ನ ಕ್ವಶನ್ಗೆ ಆನ್ಸರ್ ಬರೀತಾ ಇಲ್ಲ, ಮಾರ್ಕ್ಸ್ ಕೊಡು ಅಂತ. ಅರ್ಥ ಆಯ್ತಾ? ಅಲ್ಲ ನೀನ್ ಕೇಳ್ಬೇಕು ಅಂತ ಇಲ್ಲಿ ಏನಾದ್ರು ರೂಲ್ಸ್ ಮಾಡಿದ್ಯಾ ಓದ್ಲಿ? ಹಾಗಾದ್ರೆ ನೀನು ನನ್ ಟೆಕ್ಸ್ಟ್ ಬುಕ್ ಓದಿಲ್ಲ. ಏನೋ ಒಂದ್ ಪ್ರಶ್ನೆ ಕೇಳಿರ್ತೀಯಪ್ಪ, ಅಬ್ಬಿಗೌಡ ಉತ್ತರ ಕೊಡೋವರೆಗೂ ಇರು. ಯಾಕೆಂದ್ರೆ ಇದು 2500 ವರ್ಷಗಳ ಹಿಂದಿನ ಕಥಾನಕ, 17ನೇ ಶತಮಾನ 12ನೇ ಶತಮಾನ 10ನೇ ಶತಮಾನ ಅಂತಲ್ಲ. ಅರ್ಥ ಮಾಡ್ಕೋಬೇಕಾದ್ರೆ ಬಹಳ ಕಷ್ಟ. ಮತ್ತೆ ತಕ್ಷಣಕ್ಕೆ ಯಾರಿಗೂ ಉತ್ತರ ಕೊಡಕ್ ಆಗಲ್ಲ, ಯಾಕೆಂದ್ರೆ ನಮ್ಗೆ ಅಕ್ಷರವೇ ಗೊತ್ತಿರಲಿಲ್ಲ. ನಮ್ಗೆ ಅಕ್ಷರ ಕಲ್ತಿರೋದೇ ನಾವೆಲ್ಲ ಇತ್ತೀಚೆಗೆ ಒಂದು 50-60 ವರ್ಷದಿಂದ ಈಚೆಗೆ. ಅದಕ್ಕೆ ಮೊದಲು ಅಕ್ಷರ ಕಲ್ತಿದ್ದವ್ರು ಯಾರು? ಅವ್ರನ್ನ ನಾವು ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆಗೆ ಉತ್ತರವನ್ನು ನಿಧಾನಕ್ಕೆ ಬಹಳ ತಾಳ್ಮೆಯಿಂದ ನಾವು ಹುಡುಕಬೇಕೆ ಹೊರತು ಒಬ್ರಿಗೊಬ್ರು ಪರಸ್ಪರ ನೀನ್ ಹಂಗ ಹೇಳ್ತಿದ್ಯಾ ನಾನ್ ಹಿಂಗ್ ಹೇಳ್ತಾ ಇದ್ದೀನಿ ಅಂತ ಕುತ್ಕೊಂಡ್ರೆ ಆಗಲ್ಲ. ಪರಸ್ಪರ ತಾಳ್ಮೆಯಿಂದ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸರಿ ಸರಿ, ಮುಂದುವರಿಸ್ಲಿ. ಈಗ ಮುಂದುವರಿಸ್ಲಿ ಅಂತ ಇವನೇನೋ ನನ್ಗೆ ಇದು ಹಂಗೆ ಕೂಡ. ಅಬ್ಬಿಗೌಡ್ರೆ, ಧನುಗೌಡ್ರೆ, ಏನೇ ನೀವು ಕೇಳೋದು ಇದ್ರೆ ಈಗ ಧನುಗೌಡ್ರು ನಿಧಾನಕ್ಕೆ ಕೇಳಿ, ಏನ್ ತೊಂದ್ರೆ ಏನಿಲ್ಲ. ಅಬ್ಬಿಗೌಡ್ರು ತಾಳ್ಮೆಯಿಂದ ಉತ್ತರ ಕೊಡ್ತಾ ಇದಾರೆ. ಏನೇನಿದೆ ಈಗ ಮುಕುಂದ್ ರಾಜ್ ಸರ್ ಏನ್ ಹೇಳಿದ್ರು ಆ ರೀತಿ ನಾವೆಲ್ಲ ನಿಧಾನಕ್ಕೆ ಹೋಗೋಣ, ಅಂತ ಅಂತವಾಗಿ ತಾಳ್ಮೆಯಿಂದ ಹೋಗೋಣ. ನಮ್ ನಮ್ಮ ಆಲೋಚನೆಗಳು ಇರುತ್ತೆ ಅಂತ ಅಂತ ಕ್ರಾಸ್ ಕ್ವಶನ್ ಮಾಡಿದ್ರೆ ಬ್ರಿಟಿಷ್ ಅವ್ರು ಬರೋವರೆಗೂ ಶಿಕ್ಷಣ ಹೇಳ್ಕೊಟ್ಟಿದ್ರು ನಮ್ಗೆ ಅಂತ ಮಹಾಕವಿ ಕುವೆಂಪು ಅವ್ರೇನೆ ಏನ್ ಹೇಳ್ತಾರೆ? ಬ್ರಿಟಿಷ್ ಅವ್ರು ಬಂದಿಲ್ಲ ಅಂತಂದಿದ್ರೆ ನಾನು
ಸಗಣಿ ಬಾಚಬೇಕಾಗಿತ್ತು ಅಂತ ಕುವೆಂಪು ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಓಕೆ ಒಪ್ಕೋತೀನಿ, ಅದು ಬ್ರಾಹ್ಮಣ್ಯದ ವಿರುದ್ಧ ನಾವು ಹೋರಾಡಬೇಕು, ಒಪ್ಕೋತೀನಿ ಅದನ್ನ ಹೋರಾಡುವ. ಇಲ್ಲಿ ನಾನ್ ಕೇಳ್ತಿರೋದು ಕ್ವಶನ್, ದಯವಿಟ್ಟು ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದ್ಸಲ ಕೇಳಿಸ್ಕೊಳ್ಳಿ. ಬ್ರಿಟಿಷ್ನವರು ನಮ್ಗೆ ದ್ರಾವಿಡರು ಅಂತ ಐಡೆಂಟಿಟಿ ಕೊಡಕ್ಕಿಂತ ಮುಂಚೆ ಎಲ್ಲಿತ್ತು ಅಥವಾ ಹೋಗ್ಲಿ, ಕುವೆಂಪುರವರ ಎಲ್ಲಾದ್ರೂ ಕನ್ನಡಿಗರನ್ನ ದ್ರಾವಿಡರು ಅಂತ ಉಲ್ಲೇಖ ಮಾಡೋರ, ಕುವೆಂಪು ಅವ್ರ ಹೆಸರು ತಕೊಂಡ್ರಿ ಅಲ್ವಾ? ನಾನ್ ಕೇಳ್ತಿರೋದು ಇದಕ್ಕೆ ದಾಖಲೆ ಇದೆಯಾ ಅಂತ. ನಮಗೂ ಗೊತ್ತು ಬ್ರಾಹ್ಮಣ್ಯದ ವಿರುದ್ಧ ಹೋರಾಟ ಮಾಡ್ಬೇಕು, ನಮ್ಮ ಭಾಷೆ ಪರವಾಗಿರ್ಬೇಕು, ಬ್ರಾಹ್ಮಣ್ಯ ಅನ್ನೋದು ಎಷ್ಟು ಡೇಂಜರು, ಸಮಾಜವನ್ನ ದಾರಿ ತಪ್ಪಿಸ್ತಿದೆ ಅಂತ ಗೊತ್ತು. ಹೌದು, ಆದ್ರೂ ಆ ಎಲ್ಲಾ ವಿಚಾರವಾಗಿ ನನಗೆ ಗೌರವ ಇದೆ ನಿಮ್ಮ ಮೇಲೆ. ಒಂದ್ ನಿಮಿಷ ನಾನು ಸ್ವಲ್ಪ ಹೇಳ್ತೀನಿ. ನಾನು 1ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ ವರ್ಗೂ ಓದೋವಾಗ ದ್ರಾವಿಡ ಅನ್ನೋ ಪದನ ಪ್ರತಿನಿತ್ಯ ಶಾಲೆಯಲ್ಲಿ ಬಳಕೆ ಮಾಡ್ತಾ ಇದ್ವಿ. ಹೆಂಗೆ ಅಂದ್ರೆ ದ್ರಾವಿಡ ಉತ್ಕಳ ವಂಗ ಅಂತ, ಅಂದ್ರೆ ರವೀಂದ್ರನಾಥ್ ಟಾಗೂರ್ ಅವ್ರು ಏನ್ ಬರ್ದಿದ್ದಾರೆ ನಮ್ಮ ರಾಷ್ಟ್ರಗೀತೆ, ಅದ್ರಲ್ಲಿ ಸಮೇತ ಇದನ್ನ ಪ್ರಸ್ತಾಪ ಮಾಡಿದೀವಿ. ಅಂದ್ರೆ ನಮ್ಮ ಪಂಪ ಆಗಿರ್ಬೋದು, ಅಲ್ಲಿನ ಕಾಲದಿಂದಲೂ ಇದು ದ್ರಾವಿಡ ಅನ್ನೋ ಪದ ಬಳಕೆ ನಿರಂತರವಾಗಿದೆ. ಆದ್ರೆ ಬ್ರಿಟಿಷರ ಕಾಲದಲ್ಲಿ ಸ್ವಲ್ಪ ಮಟ್ಟಕ್ಕೆ ಬೆಳಕಿಗೆ ಬಂತು. ಕಾರಣ ಏನಂದ್ರೆ ಅವರು ಬ್ರಾಹ್ಮಣ್ಯನ ಸ್ವಲ್ಪ ಸ್ವಲ್ಪನೆ ಕೈ ಬಿಟ್ರು ಬರ್ತಾ ಬರ್ತಾ, ಮತ್ತೆ ನಮ್ಗೆ ಶಿಕ್ಷಣ ಎಲ್ಲ ಎಲ್ರಿಗೂ ಸಾರ್ವಜನಿಕವಾಗಿ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ದ್ರಾವಿಡ ಅನ್ನೋ ಪದಕ್ಕೆ ಒಂದು ಮೆರುಗು ಅನ್ನೋದು ಬಂತು. ಅಲ್ಲಿನವರೆಗೂ ಸ್ವಲ್ಪ ಇರ್ಲಿಲ್ಲ. ಅದ ಅಬ್ಬಿಗೌಡ್ರು ಅವಾಗ ಹೇಳ್ತಿದ್ರು, ನೀವು ಅಷ್ಟ್ರಲ್ಲಿ ಸ್ವಲ್ಪ ಇದಾಯ್ತು, ಅವ್ರು ಕಂಟಿನ್ಯೂ ಮಾಡ್ಲಿ ಸ್ವಲ್ಪ ಹೇಳ್ತಾರೆ ಇನ್ನು ವಿಷಯ ಹೇಳಿ ಸರ್ ಸ್ವಲ್ಪ. ಸರಿ, ಒಂದೆರಡು ನಿಮಿಷ ನಾನ್ ಮಾತಾಡ್ಬೋದಾ? ಒಂದೆರಡು ಕ್ವಶನ್ ಕೇಳೋದಕ್ಕಿಂತ ಮುಂಚೆ ನಂದೊಂದು ಒಪಿನಿಯನ್ ಹೇಳ್ಬೋದಾ? ಅವಕಾಶ ಇದೆಯಾ 2 ನಿಮಿಷ? ನಿಮ್ಗೆ ಟೈಮ್ ಕೊಟ್ಟಾಗ ನೀವು ಮಾತಾಡಿ, ಈಗ ನಮಗೆ ಟೈಮ್ ಕೊಟ್ಟಿರೋದ್ರಿಂದ ನಾವು ಮಾತಾಡ್ತೀವಿ. ಮತ್ತೆ ಪ್ರಶ್ನೆ ಯಾವ್ದು ಲಾಸ್ಟ್ ಅಲ್ಲಿ ಇಟ್ಕೊಳ್ಳೋಣ ಸರ್, ನೀವು ಕಂಟಿನ್ಯೂ ಮಾಡ್ಬಿಡಿ, ನನಗೂ ತುಂಬಾ ಕೇಳ್ಬೇಕಂತಿದೆ ಅದಕ್ಕೆ. ಒಂದ್ ರಿಕ್ವೆಸ್ಟ್ ನಾನ್ ಕೇಳೋ ಪ್ರಶ್ನೆ ಇದೆ, ಲಾಸ್ಟ್ ಅಲ್ಲಿ ಕೇಳೋಣ ಸರ್, ನೀವು ವಿಚಾರ ಮಂಡನೆ ಮಾಡಿ, ವಿಚಾರ ಮಂಥನ ಆಗ್ಲಿ ದಯಮಾಡಿ. ನಮ್ದು ಪ್ರಶ್ನೆ ಇದೆ. ಚಲೋರಾಜ್ ಕೇಳಿದೀಗ. ಓಕೆ ಚಲೋರಾಜು, ಕೊನೆಯಲ್ಲಿ ಕೇಳ್ತೀನಿ ಸರ್, ದಯಮಾಡಿ ತಾವು ಕಂಟಿನ್ಯೂ ಮಾಡಿ ವಿಚಾರ ಮಂಥನ. ಕಂಟಿನ್ಯೂ ಮಾಡಿ. ಈಗ ಇಷ್ಟೊತ್ತು ಮಾತಾಡಿದ ವಿಚಾರಕ್ಕೆ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬಿಡಿ ಸರ್. ಇಲ್ಲ ಚಲೋರಾಜ್, ಈ ಪ್ರಶ್ನೆ ಅಂದ್ರೆ ಕೇಳ್ತಾರೆ, ಅದಕ್ಕೆ ಇದ್ರ ಸಂಬಂಧಪಟ್ಟಂಗೆ ಸರ್. ಅದೇ ನಮ್ಗೆ ಇದು ಹೊಸ ವಿಚಾರ, ಸ್ಪಷ್ಟವಾಗಿ ಏನೋ ತಿಳಿಸ್ಕೊಳ್ಳಿ, ನಾನು ಲೇಟ್ ಆಗಿ ಜಾಯ್ನ್ ಆದೆ, ಪ್ರಶ್ನೆ ಕೇಳೋದು ಸಮಂಜಸ ಅಲ್ಲ. ಓಕೆ ಓಕೆ ಓಕೆ. ಒಂದು ನನ್ನ ಒಂದು ಅನಿಸಿಕೆ ಪ್ರಕಾರ, ನಮ್ಮ ಹಿರಿಯರಿಗೆ ಯಾರಿಗೂ ವಿದ್ಯೆ ಅನ್ನೋದು ಗೊತ್ತಿರಲಿಲ್ಲ. ಟೋಪನ್ ಆಗಿ ಹೇಳ್ತೀನಿ ಅದನ್ನ, ಹೆಬ್ಬೆಟ್ನವ್ರು. ಅದ್ರಿಂದ ಈ ದ್ರಾವಿಡ ಮತ್ತೆ ಆರ್ಯ ಅನ್ನೋದು ನಮ್ಗೆ ಗೊತ್ತಿಲ್ಲ, ನಮ್ಮ ಹಿರಿಯರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನನಗೆ ಗೊತ್ತಿರೋ ಹಂಗೆ ಬ್ರಿಟಿಷರು ಹೇಳಿದ್ರೆ ಅಂತ ನಾವ್ ಹೇಳ್ತಾ ಇದೀವಿ. ಆದ್ರೆ ಅದೊಂದ್ ಮಾತು ಹೇಳಿದ್ರಿ, ಮೂಲ ನಿವಾಸಿಗಳು ಅನ್ನೋ ಒಂದು ಪದ ಉಪಯೋಗಿಸಿದ್ದಾರೆ. ಆ ಮೂಲ ನಿವಾಸಿಗಳನ್ನ ಅವರು ದ್ರಾವಿಡಿಯನ್ ಅಂತ ಕರೆದಿರೋದು. ಈ ದ್ರಾವಿಡ ಅನ್ನೋದು ಇಂಗ್ಲಿಷ್ ಅಲ್ಲಿ ಕನ್ನಡಕ್ಕೆ ಅರ್ಥ ಇದೆಯೋ ಅದು ನನಗೆ ಗೊತ್ತಿಲ್ಲ, ಅದು ಹೇಳ್ಬಿಡ್ತೀನಿ. ಮೂಲ ನಿವಾಸಿಗಳು ಅನ್ನೋ ಪದವನ್ನು ಉಪಯೋಗಿಸಿದರೆ ಆ ಮೂಲ ನಿವಾಸಿಗಳನ್ನ ದ್ರಾವಿಡರು ಅಂತ ಕರೆದಿದ್ದಾರೆ ಅನ್ನೋದು ಮಾತ್ರ ನನಗೆ ಗೊತ್ತು, ಮಿಕ್ಕಿ ನನಗೆ ಗೊತ್ತಿಲ್ಲ. ಓಕೆ ಕಂಟಿನ್ಯೂ ಮಾಡಿ. ನಮ್ಮ ಶಿಲ್ಪಕಲೆ ಶೈಲಿ ಇದ್ರಲ್ಲೆಲ್ಲ ಬರುತ್ತಲ್ಲ ಸರ್, ದ್ರಾವಿಡ ಶೈಲಿ ನಾಗರ ಶೈಲಿ ಅಂತೆಲ್ಲ ಅಂದ್ಬಿಟ್ಟು, ಅದು ಅದೇ ಅಲ್ವಾ ಸರ್? ಅದು ದ್ರಾವಿಡ ಬ್ರಿಟಿಷರು ಬಂದ್ಮೇಲೆ ಕೊಟ್ಟಿರೋದು, ನಮ್ಗೆ ಅದ್ರ ಮೊದಲು ಗೊತ್ತಿರಲಿಲ್ಲ. ಯಾಕಂದ್ರೆ ನಾವು ವಿದ್ಯಾವಂತರಲ್ಲ, ನಮ್ ತಾತ ಇರಲ್ಲ, ಎಮ್ಮೆ ಮೇಸ್ಕೊಂಡೋ ಕುರಿ ಮೇಸ್ಕೊಂಡೋ ಇದ್ದವ್ರು ಅವರು. ಇಲ್ಲ ಅಲ್ಲೆಲ್ಲ ಒಂದಷ್ಟು ನೇಗ್ಲು ಹೊತ್ಕೊಂಡು ಹೊಲ ಉಳ್ಕೊಂಡು ಒಂದಿಷ್ಟು ದುಡ್ಕೊಂಡು ತಿಂತಿದ್ರು, ನಮ್ಗೆ ಐಡಿಯಾ ಇಲ್ಲ. ಬಟ್ ನಾವು ವಿದ್ಯಾವಂತರ ಆದ್ಮೇಲೆ ಇದ್ರ ಬಗ್ಗೆ ತಿಳುವಳಿಕೆ ಮುಡಿಸೋ ಟ್ರೈ ಮಾಡ್ತಾ ಇದ್ವಿ, ಯಾಕೆ ಹಿಂಗಾಯ್ತು ಏನಾಯ್ತು ಅಂತ. ಇಲ್ದ್ರೆ ಯಾರಿಗೆ ಗೊತ್ತಿತ್ತಿದ್ದಲ್ಲ, ನಾವೇನ್ ಪುರಾಣ ಬರ್ದಲ್ಲ, ಪುರಾಣ ಬರ್ದವ್ರು ಬಿಡಿ, ಅದ್ರ ಬಗ್ಗೆ ಚರ್ಚೆ ಆದ್ರೆ ಮೆಲುಗು ಹೋಗುತ್ತೆ. ಕಂಟಿನ್ಯೂ ಇರ್ಲಿ. ಈಗ ದ್ರಾವಿಡ ಪದದ ಬಗ್ಗೆ ಯಾಕೆ ಇಷ್ಟೊಂದೆಲ್ಲ ಕಾಂಟ್ರವರ್ಸಿ ಮಾಡ್ತಾರೆ, ಆ ಪದಕ್ಕೆನೆ ಅಷ್ಟು ಚರ್ಚೆ ಮಾಡ್ಬಿಟ್ಟು ಅದ್ ಅಲ್ಲಿಗೆ ಡ್ರಾಪ್ ಆಗುವಂಗ್ ಮಾಡ್ತಾರೆ, ಎಸ್ಪೆಷಲಿ ಕನ್ನಡಿಗರಲ್ಲಿ ಅಂತಂದ್ರೆ, ಇದು ಈ ಏನು ಈ ದ್ರಾವಿಡ ಅನ್ನೋ ಪದ ಯಾವಾಗ ಹೆಚ್ಚು ಬಳಕೆಗೆ ಬಂತು? ಈ ನಮ್ಮ ಪ್ರಜ್ವಲ್ಲು ಹೇಳ್ದಂಗೆ ಆ ಬಳಕೆಗೆ ಬಂದಂತ ಟೈಮಿಂದನು ಕೂಡ ಹಲವಾರು ಬೇಡಿಕೆಗಳು ಅದ್ರ ಜೊತೆನೆ ಪೋಣಿಸ್ಕೊಂಡು ಬಂದ್ವು. ಏನು ಅಂತಂದ್ರೆ, ಒಂದು ನುಡಿಯವ್ರನ್ನ ಅದೇ ನುಡಿಯವರು ಆಡಳಿತ ನಡ್ಸ್ಕೋಬೇಕು, ಒಂದು ನುಡಿಗೆ ಒಂದು ದೇಶ ಇರಬೇಕು. ಇದು ಈಗ ಕಣ್ಣು ಕೆರಳಿಸ್ಬಿಡ್ತದೆ ಕೆಲವ್ರಿಗೆ, ದೇಶ ಅಂದ ತಕ್ಷಣನೆ ರಾಜ್ಯ ಅಂದ್ರೆ ಅವ್ರಿಗೇನು ಅನ್ಲ. ಈಗ ನಾವು ಒಂದು ಕಾನೂನು ಮಾಡ್ಬೇಕು, ಮಾಡೋದನ್ನ ತಕೊಂಡು ನಾವು ಪಾರ್ಲಿಮೆಂಟ್ಗೆ ಕೊಡ್ಬೇಕು, ಅವರು ಸೈನ್ ಹಾಕಿದ್ರೆ ನಾವು ನಮ್ಮ ಕನ್ನಡ ನಾಡಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಇದು ಇವ್ರಿಗೆ ಅವಮಾನ ಅನ್ನಿಸ್ತಾ ಇಲ್ಲ? ಆದ್ರೆ ನಾವೇ ನಮ್ಮ ಅಧಿಕಾರನ
ನಾವೇ ಚಲಾಯಿಸ್ಕೋಬೇಕು ಕನ್ನಡಿಗರೇನೆ. ನಮ್ದೇನು ಇಲ್ಲಿ ನಮ್ಮ ಕೆಂಗಲ್ ಹನುಮಂತಯ್ಯವರು ಕಟ್ಟಿರುವಂತ ವಿಧಾನಸೌಧ ಇರ್ಬೋದು, ಇಲ್ಲ ಎಸ್ ಎಂ ಕೃಷ್ಣವ್ರು ಕಟ್ಟಿರೋ ವಿಕಾಸಸೌಧ ಇರ್ಬೋದು, ಇಲ್ಲ ಕುಮಾರಸ್ವಾಮಿಯವರು ಬೆಳಗಾವಿರು ಕಟ್ಟಿರೋ ಸುವರ್ಣಸೌಧ ಇರ್ಬೋದು, ಇಲ್ಲೇ ಕೂತ್ಕೋಬಿಟ್ಟು ನಾವು ಓಟ್ ಹಾಕಿ ಗೆಲ್ಸಿರೋರು ಒಂದು ಕಾನೂನ ಮಾಡಿ ಆ ಕಾನೂನ್ಗೆ ಚಾಲ್ತಿಗೆ ತರೋದಕ್ಕೆ ಪ್ರೆಸಿಡೆಂಟ್ ಹತ್ರ ಕಳಿಸ್ಬೇಕಲ್ಲ. ಆ ಗುಲಾಮ್ಗಿರಿ ಬೇಡ ಅನ್ನೋದನ್ನ ಈ ದ್ರಾವಿಡ ಪದ ತುಂಬಾ ಚೆನ್ನಾಗಿ ಕೆರಳಿಸುತ್ತೆ, ತುಂಬಾ ಚೆನ್ನಾಗಿ ಆ ಪ್ರಜ್ಞೆನ ತುಂಬುತ್ತೆ. ಆ ಕಾರಣಕ್ಕೇನೆ ಈ ಈ ಪದದ ಈ ಪದನ ನಾವು ಕೂಡ ಹೆಚ್ಚು ಬಳಸಬೇಕು, ಅದನ್ನ ವಿರೋಧಿಸೋದು ಕೂಡ ಇದೇ ಕಾರಣಕ್ಕೆ. ಏನಂತಂದ್ರೆ ಒಬ್ರ ಮೇಲೆ ಒಬ್ರಿಗೆ ಇರುವಂತ ದಬ್ಬಾಳಿಕೆ ಹಿಡ್ತ ಏನಿದೆ ಅದನ್ನ ಒಡೆದಾಕದೇನೆ ಈ ದ್ರಾವಿಡ ಪದ. ಇದು ಬರೀ ಒಕ್ಕೂಟ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಇರುವಂತ ದಬ್ಬಾಳಿಕೆಯ ಹಿಡಿತವನ್ನು ಮಾತ್ರನೇ ಬಿಡುಗಡೆಗೊಳಿಸಲ್ಲ, ಇದು ಗಂಡು ಹೆಣ್ಣಿನ ಮೇಲೆ ಇರುವಂತ ದಬ್ಬಾಳಿಕೆಯ ಹಿಡಿತ. ಒಂದು ಅನ್ಯೂನ್ಯವಾಗಿ ಇರುವಂತದ್ದು ಬೇರೆ, ಆದ್ರೆ ದಬ್ಬಾಳಿಕೆಯ ಹಿಡಿತ ಇದೆಯಲ್ಲ ಅದನ್ನ ಬಿಡುಗಡೆಗೊಳಿಸುತ್ತೆ. ಈ ಲೂಟಿಕೋರರು ಬಡವ್ರ ಮೇಲೆ ಮಾಡ್ತಾರಲ್ಲ ಆ ಒಂದು ದಬ್ಬಾಳಿಕೆಯ ಹಿಡಿತನ ಬಿಡಿಸುತ್ತೆ. ಈ ಬಿಳಿಗಿದೀನಿ ಅಂತ ಹೇಳಿ ಕಪ್ಪುಗಿರೋರ ಮೇಲೆ ಮಾಡುವಂತ ಆ ದಬ್ಬಾಳಿಕೆ ಏನಿದೆ ಅದನ್ನ ಇದು ಬಿಡಿಸುತ್ತೆ ಈ ದ್ರಾವಿಡ ಅನ್ನೋ ಪದ. ಆ ಕಾರಣಕ್ಕೆ ಈ ದ್ರಾವಿಡ ಅಂದ ತಕ್ಷಣನೇ ಸಾಕು ಒಂದಷ್ಟು ಜನ ಸಾಕಷ್ಟು ಒಂದು ಕೆರಳಿ ನಿಂತವ್ರಂಗೆ ಮಾತಾಡೋದು, ಅದು ಅಡ್ಡಾದಿಡ್ಡಿ ಏನೇನೋ ಕೇಳೋದು, ಅದು ಅಲ್ಲಿಂದ ಇಲ್ಲಿಗೆ ಹೇಳೋದು, ಅದು ಅವ್ರು ಕೊಟ್ಟಿರೋದ್ರಿ ಅದಕ್ಕೆ ನಾವ್ಯಾಕೆ ಬಳಸ್ಬೇಕು ಅಂತ ಹೇಳೋದು, ಇನ್ನ ತಿರ್ಗಾ ಅದು ತಮಿಳಿಂದ ಬಂತು ಅಂತ ಹೇಳೋದು, ಈ ತರದ್ದೆಲ್ಲ ಇದೆ. ಆ ಪದ ಅದು ಎಲ್ಲಿಂದನಾದ್ರೂ ಬಂದಿರ್ಲಿ ಅದು ಏನಾದ್ರೂ ಬಂದಿರ್ಲಿ ಇವ್ರು ಏನೋ ಹೇಳ್ತಾರಲ್ಲ ಯಾರೋ ಇವರು ಓಂ ಅನ್ಬಿಟ್ರೆ ಇಲ್ಲ ನಾವು ಜೈ ಶ್ರೀರಾಮ್ ಅನ್ಬಿಟ್ರೆ ಏನೋ ಎನರ್ಜಿ ಬಂದ್ಬಿಡ್ತದೆ ಅಂತಿಲ್ಲ. ಈ ದ್ರಾವಿಡ ಅನ್ನೋ ಪದ ಬಳಸೋದ್ರಿಂದ ಈ ರೀತಿ ಈ ಸಂಕೋಲೆಗಳಿಂದ ಬಿಡುಗಡೆಗೊಳಿಸ್ಕೊಳ್ಳೋದಕ್ಕೆ ಇದು ಅನುಕೂಲಕರವಾದಂತ ಪದ ಆಗಿರೋದ್ರಿಂದ ನಾವೆಲ್ಲ ಹೆಚ್ಚು ಬಳಸ್ಬೇಕಾಗಿದೆ. ನಾನು ಮುಂದಕ್ಕೆ ಹೋಗ್ತೀನಿ. ಇನ್ನ ಈ ದ್ರಾವಿಡ ಅನ್ನೋ ಒಂದು ವಿಚಾರಧಾರನ ಪಂಡಿತ್ ಅಯೋಧ್ಯ ದಾಸ್ ಅನ್ನುವಂಥವ್ರು ಅವರು ಏನು ಇವತ್ತು ನಾವು ಎಸ್ ಸಿ ಅಂತ ಕ್ಯಾಟಗರಿ ಮಾಡ್ಕೊಂಡಿದ್ದೀವಿ, ಎಸ್ ಟಿ ಅಂತ ಕ್ಯಾಟಗರಿ ಮಾಡ್ಕೊಂಡಿದ್ದೀವಿ, ಓ ಬಿ ಸಿ ಅಂತ ಮಾಡ್ಕೊಂಡಿದ್ದೀವಿ, ಆ ಒಂದು ಕ್ಯಾಟಗರಿಲಿ ಎಸ್ ಸಿ ಕ್ಯಾಟಗರಿಲಿ ಬರ್ತಾರೆ. ಇವರು ಈ ದ್ರಾವಿಡ ಅನ್ನೋ ಪದನ ಈ ರಾಬರ್ಟ್ ಕಾರ್ಡ್ವೆಲ್ಲು ಇವರೆಲ್ಲ ರಿಸರ್ಚ್ ಮಾಡಿ ಅದೊಂದು ಸೈಂಟಿಫಿಕ್ ಎವಿಡೆನ್ಸ್ ಕೊಟ್ಟ ಮೇಲೆ ಅವರು ಆ ಆಧಾರದಲ್ಲಿ ಚಳುವಳಿನ ಶುರು ಮಾಡ್ತಾರೆ. ಕೆ ಜಿ ಎಫ್ ಅಲ್ಲೂ ಕೂಡ ಸಾಕಷ್ಟು ಆ ವಿಚಾರದಲ್ಲಿ ಕೆಲಸ ನಡೆಯುತ್ತೆ. ಒನ್ ಪೈಸಾ ತಮಿಳನ್ ಅಂತ ಒಂದು ಪತ್ರಿಕೆ ಮಾಡಿರ್ತಾರೆ. ಅದ್ರ ಜೊತೆಗೆ ಬುದ್ಧಿಸಮ್ನು ಕೂಡ ಅವರೇನೆ ಮತ್ತೆ ರೀಓಪನ್ ಮಾಡೋದು. ಆದ್ರೆ ಈ ದ್ರಾವಿಡ ಚಳುವಳಿನ ಪೆರಿಯಾರ್ ಕಾಲದಲ್ಲಿ ತುಂಬಾನೇ ಅದು ಪ್ರವರ್ಧಮಾನಕ್ಕೆ ಬರುತ್ತೆ. ಬುದ್ಧಿಸಮ್ ಅನ್ನೋದಂಥದ್ದನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದನ್ನ ಮುನ್ನೆಲೆಗೆ ತರ್ತಾರೆ. ಈ ಪೆರಿಯಾರ್ ಅವರು ಬೇರೆ ಎಲ್ಲರಿಗಿಂತ ಇವತ್ತು ನಾವು ಸಾಕಷ್ಟು ಏನು ಕ್ರಾಂತಿಕಾರಿಗಳನ್ನ ನೆನಪು ಮಾಡ್ಕೊತೀವಿ, ಸಾಕಷ್ಟು ಜನನ್ನ ನೆನಪು ಮಾಡ್ಕೊಂಡು ಅವರು ನಾರ್ತ್ ಅವ್ರು ಇರ್ಬೋದು, ವೆಸ್ಟ್ ಅವ್ರು ಇರ್ಬೋದು, ಈಸ್ಟ್ ಅವ್ರು ಇರ್ಬೋದು, ಇಲ್ಲ ಯುರೋಪ್ ಅವ್ರು ಇರ್ಬೋದು, ಯಾರನ್ನ ಬೇಕಾದ್ರೂ ನೆನಪು ಮಾಡ್ಕೊತೀವಿ. ಆದ್ರೆ ನಮ್ಮ ಪಕ್ಕದ ಅನ್ನೋದಕ್ಕಿಂತ ಒಂದು 2,500 ವರ್ಷದ ಹಿಂದೆ ಹೋದ್ರೆ ನಮ್ಮ ಲಕ್ಷ್ಮೀಪತಿ ಕೋಲಾರ ಅವರು ತುಂಬಾ ಒಂದು 30 ವರ್ಷ ಸಂಶೋಧನೆ ಮಾಡಿದ್ದಾರೆ. ಅವರು ಸಂಶೋಧನೆ ಅವರ ಕಾರ್ಯಾಗಾರ ಅವರ ಬರಹಗಳನ್ನ ಓದಿದ್ರೆ ನಮಗೆ ಗೊತ್ತಾಗುತ್ತೆ 2,500-3,000 ವರ್ಷಗಳ ಹಿಂದೆ ಈ ರೀತಿ ಬೇರೆ ಬೇರೆ ಲ್ಯಾಂಗ್ವೇಜ್ ಅನ್ನೋ ತರ ಇರ್ಲೇ ಇಲ್ಲ, ನಾವೆಲ್ಲರೂ ಒಂದೇ ಲ್ಯಾಂಗ್ವೇಜ್ ನ ಮಾತಾಡ್ತಾ ಇದ್ವಿ. ಅದಕ್ಕೆ ಹೆಸರು ಪ್ರೋಟೋ ದ್ರಾವಿಡಿಯನ್ ಅಂತ ಕೊಟ್ಕೊಂಡವ್ರೆ. ಅವತ್ತು ಆ ಲ್ಯಾಂಗ್ವೇಜ್ಗೆ ಹೆಸರು ಕೊಡ ಪದ್ಧತಿ ಇತ್ತೋ ಇಲ್ವೋ ಗೊತ್ತಿಲ್ಲ. ತುಂಬಾ ಇತ್ತೀಚೆಗೆ ಇನ್ನು ಮುಂದಕ್ಕೂ ಕೂಡ ನಾವು ಹೊಸದನ್ನ ನಮ್ಮ ವ್ಯವಸ್ಥೆ ಒಳಗೆ ಅಳವಡಿಸ್ಕೊತಾ ಹೋಗ್ತಿವಿ. ಹಾಗಾಗಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ಇದೊಂದು ಸೈಂಟಿಫಿಕ್ ಅಂತ. ಇನ್ನ ಪೆರಿಯಾರ್ ಅವರ ವಿಚಾರಕ್ಕೆ ಬಂದ್ರೆ ಇವರು ಪ್ರವರ್ಧಮಾನಕ್ಕೆ ತರ್ತಾರೆ ಈ ದ್ರಾವಿಡ ಚಳುವಳಿನ, ದ್ರಾವಿಡ ಅನ್ನುವಂಥದ್ದನ್ನ. ಅವರು ಚಳುವಳಿ ನಡೆಸಿದಂತ ಸಮಯದಲ್ಲಿ ಅತಿ ಹೆಚ್ಚು ಒಂದು ದಬ್ಬಾಳಿಕೆ ನಡೀತಾ ಇರ್ತದೆ. ಯಾವ ರೀತಿಯ ದಬ್ಬಾಳಿಕೆ, ಈ ದೇವ್ರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ, ನಾನು ಗಂಡು, ನಾವು ಬೆಳ್ಳಗಿದ್ದೀವಿ, ನೀವು ಕಪ್ಪಗಿರೋರೆಲ್ಲ ಕನಿಷ್ಠ ಅನಿಷ್ಠ, ಈ ತರದ್ದೆಲ್ಲ ತುಂಬಾ ಅಂದ್ರೆ ತುಂಬಾನೇ. ಒಂದು ಟವಲ್ ಕೂಡ ಹೆಗ್ಲ ಮೇಲೆ ಹಾಕೊಂಡು ಹೋಗಂಗಿರ್ಲಿಲ್ಲ, ಅದನ್ನು ಹೆಗ್ಲ ಒಂದ್ ಕಂಕ್ಲಲ್ಲಿ ಹಾಕೊಂಡು ಹೋಗ್ಬೇಕಾಯ್ತು, ಚಪ್ಪಲಿನ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ಯಾರೋ ಎಸ್ ಸಿಗಳು ಮಾತ್ರ ಅಲ್ಲ, ಓ ಬಿ ಸಿಗಳು ಕೂಡ
ಅಂತ ಪರಿಸ್ಥಿತಿ ಇತ್ತು. ಅಂತ ಟೈಮಲ್ಲಿ ಪೆರಿಯಾರ್ ಅವರು ಬಹಳ ದಿಟ್ಟತನದಿಂದ ಈ ಏನು ನಾವು ಈ ಬ್ರಾಹ್ಮಣ ಶಾಹಿ ಅಂತ ಏನ್ ಕರಿತೀವಿ ಬ್ರಾಹ್ಮಣರು ಅಂತ, ನಾವು ಇಲ್ಲಿ ಯಾವ ಕಾರಣಕ್ಕೂ ಬ್ರಾಹ್ಮಣರು ಕೂಡ ಅವರು ಕೂಡ ಮನುಷ್ಯರೇ, ಆದ್ರೆ ಈ ವ್ಯವಸ್ಥೆಯಲ್ಲಿ ಅವ್ರಿಗಿರುವಂತ ಅವರೇ ಸೃಷ್ಟಿ ಮಾಡ್ಕೊಂಡಿರುವಂತ ಆ ಸ್ಥಾನಮಾನನ ಅವರು ಕಳ್ಕೊಳ್ಳಕ್ಕೆ ರೆಡಿ ಇಲ್ದೇ ಇರೋ ಕಾರಣಕ್ಕೆ ಅದನ್ನ ಮುಂದುವರ್ಸೋದಕ್ಕೆ ಅವರಲ್ಲಿ ಕೆಲವರು ಪದೇ ಪದೇ ಈ ಮೂಢನಂಬಿಕೆಗಳನ್ನ ಹರಡ್ತಾರೆ. ಇನ್ನ ಕೆಲವರು ಅದನ್ನೆಲ್ಲ ನಾವು ಬಿಡಬೇಕು ಅನ್ನುವಂಥವ್ರು ಕೂಡ ಇದ್ದಾರೆ ಇರ್ಲಿ. ಸೊ ಈ ಪೆರಿಯಾರ್ ಅವರು ಸಾಕಷ್ಟು ಕೆಲಸನ ಮಾಡ್ತಾರೆ, ಸಾಕಷ್ಟು ಹೋರಾಟಗಳು ಪ್ರತಿಭಟನೆಗಳು. ಅವರು ಫಸ್ಟ್ ಐಡೆಂಟಿಫೈ ಮಾಡೋದೇನೆ ಈ ವಿಚಾರಧಾರೆಗಳು ಎಲ್ಲಿಂದ ಬರ್ತವೆ, ಯಾವುದೇ ಒಂದು ವಿಚಾರಧಾರೆ ಒಬ್ಬ ಮನುಷ್ಯನಿಗೆ ತಲುಪಬೇಕು ಅಂತಂದ್ರೆ ಕೈ ಸನ್ನೆಯಿಂದ ತಲುಪುತ್ತಾ, ಬಾಯಿ ಸನ್ನೆಯಿಂದ ತಲುಪುತ್ತಾ, ಕಣ್ ಸನ್ನೆಯಿಂದ ತಲುಪುತ್ತಾ? ಖಂಡಿತವಾಗ್ಲೂ ಇಲ್ಲ. ಅದು ಮೋಸ್ಟ್ಲಿ 5,000 ವರ್ಷದಿಂದೇನೋ 10,000 ವರ್ಷದಿಂದೇನೋ ಆ ರೀತಿ ಕೈ ಸನ್ನೆ ಬಾಯಿ ಸನ್ನೆಯಿಂದ ತಲುಪ್ತಿತ್ತೇನೋ. ಆದ್ರೆ ಇವಾಗೆಲ್ಲ ತಲುಪುವಂಥದ್ದು ಅದು ಒಂದು ಭಾಷೆ ಅನ್ನೋದು ಕೂಡ ಸಂಸ್ಕೃತ ಪದ, ಒಂದು ನುಡಿಯಿಂದ ತಲುಪುತ್ತೆ. ಹಾಗಾದ್ರೆ ನಮ್ಮ ಕನ್ನಡದಲ್ಲಿ ಈ ರೀತಿಯ ಅಸಮಾನತೆ ಇಲ್ಲ, ನಮ್ಮ ಕನ್ನಡದಲ್ಲಿ ಅಸ್ಪೃಶ್ಯತೆ ಇಲ್ಲ, ನಮ್ಮ ತೆಲುಗಲ್ಲಿಲ್ಲ, ತುಳುವಲ್ಲಿಲ್ಲ, ಕೊಡವಾದಲ್ಲಿಲ್ಲ, ತಮಿಳಲ್ಲಿಲ್ಲ, ಮಲಯಾಳಂಲ್ಲಿಲ್ಲ, ಹಾಗಾದ್ರೆ ಎಲ್ಲಿಂದ ಬರ್ತು? ನೋಡಿ, ತಾರತಮ್ಯ ಅನ್ನೋದು ಸಾನ್ಸ್ಕ್ರಿಟ್ ವರ್ಡು, ಅಸ್ಪೃಶ್ಯತೆ ಅನ್ನೋದು ಸಾನ್ಸ್ಕ್ರಿಟ್ ವರ್ಡು, ಕನ್ನಡದಲ್ಲಿ ಪದನೇ ಇಲ್ಲ. ಅದಕ್ಕೆ ಪದನೇ ಇಲ್ಲದೆ ಇರುವಂತ ಆ ಒಂದು ಕ್ರಿಯೆಗೆ ಯಾವ ರೀತಿ ಬಂದ್ಬಿಡ್ತು ಈ ಚಿಂತನೆ? ಅವರು ಅವಾಗ ಇದರ ಆ ಮೂಲ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ಕಂಡಿಡಿತಾರೆ ಅವರು. ಇದು ಬರುವಂತದ್ದು ಲ್ಯಾಂಗ್ವೇಜ್ ಇಂದ, ಸಾನ್ಸ್ಕ್ರಿಟ್ ಮತ್ತೆ ಹಿಂದಿ ಲ್ಯಾಂಗ್ವೇಜ್ ಇಂದ ಬರುತ್ತೆ ಅಂತೇಳಿ ಅವರು ಅದ್ರ ವಿರುದ್ಧ ಆ ಪ್ರತಿಭಟನೆಗಳು, ಅವರು ಅದನ್ನ ಬಾಯ್ಕಾಟ್ ಮಾಡುವಂಥದ್ದು, ಅಬಾಲಿಶ್ ಮಾಡುವಂಥದ್ದು, ಆ ಒಂದು ಆ ರಾಜಾಜಿ ಅನ್ನುವಂತ ಒಬ್ರು ಮುಖ್ಯಮಂತ್ರಿ, ನಮ್ಮಲ್ಲಿ 47ರ ನಂತರ ಈ ಪ್ರಜಾಪ್ರಭುತ್ವ ಇದೆಲ್ಲ ಬಂದಿದ್ದು, ಅಲ್ಲಿ ಒಂದು 75% ಪ್ರಜಾಪ್ರಭುತ್ವ 47ರಿಗೂ ಮೊದ್ಲೇನೆ ಇತ್ತು. ಅಲ್ಲಿ ರಾಜರ ಆಡಳಿತ ಎಲ್ಲ ತುಂಬಾ ಹಿಂದೆನೆ ಎಂಡಾಗಿ ವೋಟ್ ಮಾಡಿ ಅಲ್ಲಿ ಒಂದು ಬ್ರಿಟಿಷ್ ಅಂಡರ್ನೇ ಕೂಡ ಒಂದು ಗೌರ್ಮೆಂಟ್ ಫಾರ್ಮ್ ಆಗ್ತಿತ್ತು. ರಾಜಾಜಿ ಅನ್ನೋರು ಅಲ್ಲಿ ಹಿಂದಿ ಕಡ್ಡಾಯ ಮಾಡಿದಾಗ 1932ರಲ್ಲಿ ಅದ್ರ ವಿರುದ್ಧ ಯಾವ ರೀತಿ ಪ್ರತಿಭಟನೆ ಶುರು ಮಾಡ್ತಾರೆ ಅಂದ್ರೆ, ಇಲ್ಲಿ ಇವಾಗ ನಾವು ಒಂದಿನ ಪ್ರತಿಭಟನೆ ಮಾಡ್ತೀವಿ ಮಾರನೆಗೆ ಸುಮ್ಮನೆ ಆಗ್ಬಿಡ್ತೀವಿ. ಅವರು ಪೆರಿಯಾರ್ ಅವರು ಸತತ 1 ವರ್ಷ ಅವರು ಮುಖ್ಯಮಂತ್ರಿ ಸೀಟು ಕಳ್ಕೊಳ್ಳೋವರೆಗೂ ಅವರು ಅವರ ಪ್ರತಿಭಟನೆನ ನಿಲ್ಲಿಸ್ಲಿಲ್ಲ. ಅಷ್ಟು ತೀವ್ರತರವಾಗಿ ಅವರು ಅದನ್ನ ಎದುರಿಸಿ ಅಲ್ಲಿ ಆ ಜನಕ್ಕೆ, ಆ ಒಂದು ಜನರೇಷನ್ ಜನಕ್ಕೆ ಅವರು ತಲೆ ಒಳಗೆ ಹಾಕಿದ್ರು ಪೆರಿಯಾರ್ ಅವರು. ಎಲ್ಲಿಂದ ಬರುತ್ತೆ ಚಿಂತನೆ? ಈಗ ನಾನು ಮಾತಾಡ್ತಾ ಇದ್ದೀನಿ, ಈಗ ನಾನು ಮಾತಾಡ್ತಾ ಇರುವಂತದ್ದು ನಿಜ ಇರ್ಬೋದು, ಸುಳ್ಳು ಇರ್ಬೋದು, ಇಲ್ಲ ತಪ್ಪಿರ್ಬೋದು, ಇಲ್ಲ ಸರಿ ಇರ್ಬೋದು, ಆದ್ರೆ ಈ ಚಿಂತನೆ ಎಲ್ಲಿಂದ ಬರ್ತಾ ಇದೆ? ಈಗ ಸರಿ ಸುಮಾರು ಒಂದು 40 ನಿಮಿಷದಿಂದ ಮಾತಾಡ್ತಾ ಇದ್ದೀನಿ, ಅದ್ರಲ್ಲಿ ಒಂದು 5-6 ನಿಮಿಷ ಒಂಚೂರು ವಾದಗಳು ನಡೀತು ನನಗೂನುವೆ ನಮ್ಮ ಧನುಗುನುವೆ. ಯಾವ ತರ ನಡೀತೋ, ಯಾವ್ದ್ರಿಂದ ನಡೀತೋ, ಧರ್ಮದಿಂದ ನಡೀತಾ, ಜಾತಿಯಿಂದ ನಡೀತಾ? ಖಂಡಿತವಾಗ್ಲೂ ಇಲ್ಲ. ಅದು ನಡೆದಿದ್ದು ಲ್ಯಾಂಗ್ವೇಜ್ ಇಂದ, ಒಂದು ನುಡಿಯಿಂದ. ಸೊ ಹಾಗಾಗಿ ನಾಗರಿಕತೆಯ ಸಮಾಜದಲ್ಲಿ ನಾವಿನ್ನೂ ನಾಗರಿಕತೆ ಅಂತಂದ್ರೆ ಆಗ್ಲೇ ಬಂದ್ಬಿಟ್ಟಿದೆ ಅಂತಲ್ಲ, ನಾಗರಿಕತೆ ಅಂತಂದ್ರೆ ಅದು ಪ್ರತಿ ದಿನ ಪ್ರತಿ ಕ್ಷಣ ಆ ಉತ್ತಮಗೊಳ್ತಾನೇ ಹೋಗ್ಬೇಕು. ಇನ್ನ ಒಂದು 50 ವರ್ಷಕ್ಕೆ ಇನ್ನೂ ಡೆಮೊಕ್ರೆಟಿಕ್ ಆಗಿ ಬದುಕಕ್ಕೆ ಶುರು ಮಾಡ್ತಾರೆ, ಇನ್ನೂ ನಾಗರಿಕತೆನ ಅಳವಡಿಸ್ಕೊಂಡು ಬದುಕೋದಕ್ಕೆ ಶುರು ಮಾಡಿರ್ತಾರೆ. ಸೊ ಹಾಗಾಗಿ ಈ ಲ್ಯಾಂಗ್ವೇಜೇ ಎಲ್ಲದಕ್ಕೂ ಮೂಲ. ಈ ಲ್ಯಾಂಗ್ವೇಜ್ ಆಧಾರದಲ್ಲೇನೆ ಪ್ರತಿಯೊಂದನು ಇರಬೇಕು ಅಂತೇಳಿ ಆ ಪೆರಿಯಾರ್ ಅವರು ಅದನ್ನ ಆಲೋಚನೆನ ತುಂಬ್ತಾರೆ. ಈ ವಿಚಾರಗಳು ಅವರ ನಂತರ ಬೇರೆ ಬೇರೆ ಲ್ಯಾಂಗ್ವೇಜ್ ಅವರು ಒಬ್ಬೊಬ್ರು ಒಂದೊಂದರ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿ ಈ ಯಾರು ಇವರ ಚಳುವಳಿಯಿಂದ ಭಯ ಬಿದ್ದು ಈ ಕಡೆ ಓಡ್ ಬರ್ತಾರೋ, ಈ ಕನ್ನಡ ಮಾತಾಡುವಂತ ಜಿಲ್ಲೆಗಳೇನಿತ್ತು, ಕನ್ನಡ ಮಾತಾಡುವಂತ ದೇಶ ಏನಿತ್ತು ಸ್ವತಂತ್ರ ಪೂರ್ವದಲ್ಲಿ, ಮತ್ತೆ ಸ್ವತಂತ್ರ ನಂತರ ಕೂಡ ಪೆರಿಯಾರ್ ಅವರ ಚಳುವಳಿಗೆ ಎದ್ರಿ ಈ ಕಡೆ ಓಡ್ ಬರ್ತಾರೋ, ಇವ್ರುಗಳು ಬಹಳ ಉನ್ನಾರದಿಂದ ಪಿತೂರಿಯಿಂದ ಇಲ್ಲಿ ತೆಲುಗುವ್ರ ಮಧ್ಯೆ ಇರ್ಬೋದು, ಕನ್ನಡದವ್ರ ಮಧ್ಯೆ ಇರ್ಬೋದು, ತಮಿಳವ್ರ ಮೇಲೆ ಎತ್ಕಡ್ತಾರೆ. ತಮಿಳವ್ರ ಮೇಲೆ ಎತ್ಕಟ್ಟಿ ನಿರಂತರವಾಗಿ ಇವರು
ಆ ದ್ರಾವಿಡ ಅನ್ನುವಂತ ವಿಚಾರನ ಬಳಸ್ತೇನೆ, ಬೇರೆ ಏನ್ ಬೇಕಾದ್ರೂ ಬಳಸ್ಲಿ, ಇವ್ರಿಗೆ ಏನು ಸಮಸ್ಯೆ ಇಲ್ಲ. ಜಾತ್ಯತೀತ ಅನ್ಲಿ, ಅವರು ನಾವು ಅವೈದಿಕರು ಅಂತಂದ್ಲಿ, ಇನ್ನೊಂದು ಏನೋ ಒಂದು ಹೆಸರು ಕಟ್ಕೊಂಡು ಕೆಲಸ ಮಾಡ್ಲಿ, ಅವ್ರಿಗೇನು ಸಮಸ್ಯೆ ಆಗಲ್ಲ. ದ್ರಾವಿಡ ಅಂತ ಬಳಸಿದ ತಕ್ಷಣ ಎಲ್ಲಿ ಇವರೆಲ್ಲ ಒಂದಾಗ್ಬಿಡ್ತಾರ, ಎಲ್ಲಿ ನಮ್ಗೆ ನಾವು ನಿಜವಾಗ್ಲೂ ತಮಿಳ್ನಾಡಲ್ಲಿ ಇವ್ರೇನು ಈ ಬ್ರಾಹ್ಮಣರು ಅಂತಾರ, ಅವರು ಬಹಳ ಭಯದಲ್ಲಿ ಬದುಕ್ತಾರ ಅವರು ಮೇಲ್ನ ಅವ್ರನ್ನ. ಅಲ್ಲಿ ನೀವು ಅಲ್ಲಿ ಹೋಗಿ ನೋಡಿದ್ರೆ ಅವರು ಅಲ್ಲಿ ಅತ್ಯಂತ ದೇವಸ್ಥಾನಗಳಿದೆ, ಅಲ್ಲೂ ಇದೆಲ್ಲ ಪೂಜೆ ಪುನಸ್ಕಾರ ಏನೇ ಮಾಡಿದ್ರು, ಇಲ್ಲಿ ಎಷ್ಟು ರಾಜಾರೋಷವಾಗಿ ಇಲ್ಲಿ ಎಷ್ಟು ದಬ್ಬಾಳಿಕೆ ಅಲ್ಲಿ ಅವ್ರಿಗೆ ಮಾಡೋದಕ್ಕೆ ಮುಕ್ತವಾಗಿ ಅವಕಾಶ ಯಾವ ಕಾರಣಕ್ಕೂ ಇಲ್ಲ. ಇಲ್ಲಿ ನೋಡಿ, ಒಂದ್ ಸಿನಿಮಾದಲ್ಲಿ ಒಬ್ಬ ಆಕ್ಟ್ರು ಇನ್ನೊಬ್ಬ ಆಕ್ಟ್ರ್ ಮೇಲೆ ಕಾಲಿಟ್ಟ ಅಂತ ಹೇಳ್ಬಿಟ್ಟು ಆ ಸೀನು ಕಟ್ ಆಗೋವರೆಗೂ ಬಿಡ್ಲಿಲ್ಲ ಕರ್ನಾಟಕದಲ್ಲಿ, ಯಾವ ಮಟ್ಟಕ್ಕೆ ಇವರು ಬೆಳ್ಕೊಂಡವ್ರೆ. ಅದೇ ತಮಿಳ್ನಾಡಲ್ಲೋ ಇನ್ನೊಂದ್ ಕಡೆನೋ ಅವರು ಸುಮ್ನೆ ಬಾಯಿ ಮುಚ್ಕೊಂಡಿರ್ತಾರೆ. ಯಾಕಂತಂದ್ರೆ ಅಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ಆ ಜನಕ್ಕೆ ಗೊತ್ತು. ಆದ್ರೆ ಈ ಸಾವಿರಾರು ವರ್ಷ ಮೋಸ ಮಾಡಿ ಇದನ್ನ ಪ್ರಾಕ್ಟೀಸ್ ಮಾಡಿಸ್ಕ ಬಂದಿರೋದ್ರಿಂದ ನಮ್ ಜನಕ್ಕೆ ಸಡನ್ ಆಗಿ ಬಿಟ್ಬಿಡಕ್ ಆಗ್ತಾ ಇಲ್ಲ. ಏನು ಒಂದು ಮದುವೆ ಡೇಟ್ ಇರ್ಬೋದು, ಒಂದು ಮನೆ ಓಪನಿಂಗ್ ಡೇಟ್ ಇರ್ಬೋದು, ಇಲ್ಲ ಅವರ ಮನೆಯಲ್ಲಿ ಆಗುವಂತ ಕಾರ್ಯಗಳಿಗೆ ಇದಕ್ಕೆಲ್ಲ ಅವ್ರ ಹತ್ರನೇ ಹೋಗುವಂತದ್ದು. ಇದನ್ನೆಲ್ಲ ಅಬಾಲಿಶ್ ಮಾಡ್ಬೇಕು. ಅವ್ರ ಹತ್ರನೇ ಪದಗಳನ್ನ ಕೇಳಿ, ಈಗ ನೋಡಿ ನನ್ನ ಹೆಸರು ನಾನ್ ನಮ್ ತಂದೆನ ಕೇಳಿದೆ, ಏನಕ್ಕಪ್ಪ ನನಗೆ ಅಭಿಲಾಷ್ ಅಂತ ಹೆಸರಿಟ್ಟಿದ್ಯಾ ಅಂತ. ಅದು ನಮ್ಮ ಅಣ್ಣಂಗ್ ಅವಿನಾಶ್ ಅಂತ ಇಟ್ರು, ನನಗೆ ಅಭಿಲಾಷ್ ಯಾಕೆ ಅಂತಂದ್ರೆ ಅಟೆಂಡೆನ್ಸ್ ಅಲ್ಲಿ ಫಸ್ಟ್ ಬರ್ಬೇಕು ಅಂತ. ಆದ್ರೆ ನಮ್ಮಪ್ಪ ಯಾವ್ದೇ ಜ್ಯೋತಿಷಿ ಹತ್ರನೋ ಇನ್ನೊಬ್ಬನ ಹತ್ರನೋ ಹೋಗಿಲ್ಲ, ಅವರು ರೈತ ಚಳವಳಿಯ ಹಿನ್ನೆಲೆಯಿಂದ ಬಂದವರು ಹಾಗಾಗಿ. ಆದ್ರೆ ಯಾಕೆ ಅವರು ಸಾಂಸ್ಕ್ರಿಟ್ ಹೆಸರಿಟ್ಟವ್ರೆ ಅಂತಂದ್ರೆ, ಆ ಟೈಮಲ್ಲಿ ಈ ಹೆಸರುಗಳು ತುಂಬಾ ಜನ ಮಾಡ್ರನ್ ಅಂತ ಹೇಳ್ತಿದ್ರಂತೆ. ಆದ್ರೆ ಅವ್ರಿಗೆ ಇದು ಕನ್ನಡದ ಹೆಸರಲ್ಲ, ಇದು ಸಾಂಸ್ಕ್ರಿಟ್ ಹೆಸರು. ಅವಿನಾಶ್ ಅನ್ನೋಂಥದ್ದು ಅದು ಕನ್ನಡದ ಹೆಸರು, ಅಭಿಲಾಷ್ ಅನ್ನೋಂಥದ್ದು ಅದು ಸಾಂಸ್ಕ್ರಿಟ್ ಹೆಸರು ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ನಾನು ಇಡ್ತಿರ್ಲಿಲ್ಲ ಅಂತ ಇತ್ತೀಚೆಗೂ ಕೂಡ ಹೇಳಿದ್ರು, ಬೇರೆ ಏನಾದ್ರೂ ನಾನು ಹೆಸರು ಇಡ್ತಿದ್ದೆ ಅಂತ. ಸೊ ಪೆರಿಯಾರ್ ಅವರು ಈ ಹೆಸರುಗಳನ್ನು ಕೂಡ ಬದಲಾವಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಸಂಸ್ಕೃತದ ಹೆಸರುಗಳನ್ನ ಎಲ್ಲಾ ಕಡೆ ಇವರು ಇಟ್ಕೊ ಬಂದಿರ್ತಾರಲ್ಲ ಆತರ, ಇವರ ಏನು ಇವರು ಒಂದು ಕಾನೂನು ಏನ್ ಮಾಡ್ಕೊಂಡಿದ್ರು ಮನುಸ್ಮೃತಿ ಅಂತ, ಅದ್ರ ಪ್ರಕಾರ ಹೆಸರು ಇಡೋದು. ನಾವು ಇವತ್ತಿಗೂ ಹಂಗೆ ಪಾಲಿಸ್ತಾರೆ. ಈಗ ನೋಡಿ, ಬೇಕಾದ್ರೆ ಒಂದ್ ಮಾಡ್ರನ್ ಹೆಸರು ಕೊಟ್ಟಿರ್ತಾರೆ ಬ್ರಾಕೆಟ್ ಅಲ್ಲಿ. ನಾವು ಕೆಲವು ಮದುವೆಗಳನ್ನ ನೋಡಿದೀನಿ, ಬ್ರಾಕೆಟ್ ಅಲ್ಲಿ ಸಿದ್ದೇಗೌಡ, ಬಚ್ಚೇಗೌಡ, ಮುದ್ದೇಗೌಡ ಈ ತರದನ್ನ ಬ್ರಾಕೆಟ್ ಅಲ್ಲಿ ಹಾಕಿರ್ತಾರೆ. ಹೆಣ್ಮಕ್ಳಿಗೂ ಅಷ್ಟೇ, ತಿಮ್ಮಮ್ಮ ಬೋರಮ್ಮ ಅನ್ನೋದನ್ನ ಬ್ರಾಕೆಟ್ ಅಲ್ಲಿ ಕೇಳಿದ್ರೆ ನಮ್ ದೇವ್ರ ಹೆಸರು ಅಂತ ಹೇಳ್ತಾರೆ. ಅದೇನು ಅಂತಂದ್ರೆ ಆ ಜಾತಿ ಗೊತ್ತಾಗ್ಬೇಕು, ಅದಕ್ಕೋಸ್ಕರ ಇವ್ರು ಇಡುವಂತದ್ದು. ಈ ಮನುಸ್ಮೃತಿಲಿ ಹೆಸರು ಇಡೋದಕ್ಕೂ ಕೂಡ ಒಂದು ಪಾಲಿಸಿ ಇದೆ. ಅದನ್ನೇ ಕೂಡ ಇವತ್ತು 90% ಜನ ಫಾಲೋ ಮಾಡ್ತಾ ಇರುವಂತದ್ದು. ಒಕ್ಕಲಿಗರಲ್ಲೂ ಸಹ ಅದನ್ನ ಬಿಡ್ಬೇಕು. ಏನು ಅವರು ಯಾವ ಆಧಾರದಲ್ಲಿ ಹೆಸರುಗಳನ್ನ ಕೊಡ್ತಾರೆ ಅಂತಂದ್ರೆ, ಯಾಕೆ ನಾನು ಹೇಳುವಂತದ್ದು ಒಕ್ಕಲಿಗರಿಗೆ ಬ್ರೈನ್ ಇಲ್ವಾ, ಅವರ ಬ್ರೈನ್ ಅನ್ನ ಬಳಸಿ ಅವರ ಮಕ್ಕಳಿಗೆ ಅವರೇ ಯಾಕೆ ಹೆಸರು ಇಟ್ಕೊಳ್ಳಲ್ಲ, ಅವರ ಅನುಕೂಲಕ್ಕೆ ತಕ್ಕಂಗೆ ಅವರೇ ಒಂದು ಟೈಮ್ ಅನ್ನ ಇಟ್ಕೊಂಡು ಅವರ ಕೆಲಸ ಕಾರ್ಯನ ಯಾಕೆ ಮಾಡಲ್ಲ, ಅವರ ಮದುವೆ ಟೈಮ್ ಅನ್ನ ಯಾಕೆ ಮಾಡಲ್ಲ, ತಾಳಿ ಕಟ್ಕೊಳ್ಳೋದು ಇನ್ನೊಂದು ಒಂದು ಕಾರ್ಯಕ್ರಮಗಳನ್ನ ಯಾಕೆ ಅವ್ರ ಹತ್ರ ಹೋಗ್ಬೇಕು, ಅವರು ಹಾಕಿದ್ದ ಅಂತ ಗಳಿಗೆನೆ ಇವರು ಯಾಕೆ ಪಾಲಿಸ್ಬೇಕು, ಆ ರೀತಿ ಒಂದು ವಾತಾವರಣನ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ಆ ಸೃಷ್ಟಿ ಮಾಡೋದಕ್ಕೆ ಅವರಲ್ಲಿ ಇರುವಂತ ಕಾನೂನು ಪಾಲಿಸಿ ಏನು ಅಂತಂದ್ರೆ, ಮನುಸ್ಮೃತಿಲಿ ಅದು ಬ್ರಾಹ್ಮಣನ ಹೆಸರನ್ನು ಏನೋ ಒಂದು ಗೌರವ ಸೂಚಕವಾಗಿ ಇಡಬೇಕು, ಕ್ಷತ್ರಿಯನ ಸೂಚಕವನ್ನು ಶೌರ್ಯ ಸೂಚಕವಾಗಿ ಇಡಬೇಕು, ವೈಶ್ಯನ ಹೆಸರನ್ನು ಸಂಪತ್ತು ಸೂಚಕವಾಗಿ ಇಡಬೇಕು, ಶೂದ್ರನ ಹೆಸರನ್ನು, ಶೂದ್ರ ಅಂತಂದ್ರೆ ನಮ್ಮ ಭಗವಾನ್ ಅವರು, ಅವರು ಒಕ್ಕಲಿಗರು, ಅವರು ರಿಸರ್ಚ್ ಮಾಡಿ ಹೇಳಿದ್ದಾರೆ, ನಮ್ಮ ಮುಕುಂದರಾಜ್ ಸಾರು ಸಾಕಷ್ಟು ಜನ ಹೇಳಿದ್ದಾರೆ, ಶೂದ್ರ ಅಂತಂದ್ರೆ ಕೆಟ್ಟ ರೀತಿಲಿ ಹುಡ್ತವ್ರು ಅಂತ. ಸೊ ನಮ್ಮನ್ನೆಲ್ಲ ಇವರು ಶೂದ್ರರು ಅಂತ ಕರೆಯುವಂತವ್ರು, ಶೂದ್ರರ ಹೆಸರನ್ನು ಅಸಹ್ಯ ಪಡುವಂತೆ ಇಡಬೇಕು, ಇದು ಮನುಸ್ಮೃತಿಯ ಪಾಲಿಸಿ. ಒಂದು ಹೆಸರು ಇಡಬೇಕಾದ್ರೆ ಯಾರ್ಯಾರಿಗೆ ಹೆಂಗೆಂಗೆ ಇಡಬೇಕು ಅಂತ. ಹಾಗಾಗಿ ನೀವು ಹಿಂದೆ ತುಂಬಾ ಹೆಸರುಗಳು ನೋಡಿದ್ರೆ ಕುನ್ನೇಗೌಡ ಅಂತೆಲ್ಲ ಹೆಸರಿದೆ, ಕುನ್ನೇಗೌಡ, ಕರಿಗೌಡ, ಅವ್ರಿಗೇನೋ ಇಷ್ಟ ಬಂದಂಗೆಲ್ಲ ಬಾಯಿಗೆ ಬಂದದ್ದೆಲ್ಲ ಹೆಸರು, ತಿಮ್ಮಿ, ಬೋರಿ ಈ ತರದ್ದೆಲ್ಲ ಹೆಸರಲ್ಲೂ ಕೂಡ ಅವ್ರಿಗೆ ಹೆಸರು ಹೇಳ್ಕೊಳಕ್ಕೇನೆ ಅವಮಾನ ಆಗ್ಬೇಕು. ಆ ರೀತಿ ಇಡ್ತಿದ್ದಂತ ಸಾವಿರಾರು ವರ್ಷದಿಂದ ಅದನ್ನೆಲ್ಲ ಪೆರಿಯಾರ್ ಅವರು ಒಡೆದೇ ಬಿಸಾಕ್ತಾರೆ. ಯಾವ ಕಾರಣಕ್ಕೂ
ಒಂದು ಸಣ್ಣ ಒಂದು ವಿಚಾರನೂ ಕೂಡ ಅವರು ನೆಗ್ಲೆಕ್ಟ್ ಮಾಡ್ದೇನೆ. ಅವರು ಏನ್ ಹೇಳ್ತಾರೋ ಅದನ್ನ ಪರಿಶೀಲನೆ ಮಾಡಿ. ತುಂಬಾ ಜನ ಹೇಳ್ತಾರೆ ಪೆರಿಯರು ಬ್ರಾಹ್ಮಣರು ಹೇಳಿದ್ದಕ್ಕೆಲ್ಲ ವಿರೋಧ ಅಂತ. ಅವರು ಬ್ರಾಹ್ಮಣರು ಹೇಳಿದ್ದಕ್ಕೆಲ್ಲ ವಿರೋಧ ಅಲ್ಲ, ಆ ವಿಚಾರನ ಪರಿಶೀಲನೆ ಮಾಡಿ ಅದನ್ನ ಡಿಕೋಡ್ ಮಾಡಿ ಅದರಲ್ಲಿ ಏನೋ ತಪ್ಪೋ ಇದು ಯಾರಿಗೆ ಉಪಯೋಗ, ಬ್ರಾಹ್ಮಣರು ಹೇಳುವಂಥದ್ದು ಯಾರಿಗೆ ತಪ್ಪು, ಅದು ಸಂಪೂರ್ಣ ತಪ್ಪು ಅಂದ್ರೆ ನಾವು ಮೋಸ ಹೋಯ್ತೀವಿ. ಸಂಪೂರ್ಣ ತಪ್ಪಲ್ಲ, ಅದು ಕೆಲವೇ ಕೆಲವು ಜನಕ್ಕೆ ಒಳ್ಳೇದು, ಹೆಚ್ಚು ಜನಕ್ಕೆ ಅಪಾಯ. ಕೆಲವೇ ಕೆಲವು ಜನ ಯಾರಿಗೆ ಒಳ್ಳೇದು ಅಂತಂದ್ರೆ, ಯಾರು ಲೂಟಿಕೋರ್ ಇರ್ತಾರೆ, ಯಾರು ಮೇಲ್ಜಾತಿ ಅಂತ ಅನ್ಸ್ಕೊಂಡಿರ್ತಾರೆ, ಇವ್ರಿಗೆ ಅದು ಒಳ್ಳೇದೇ ಹೊರತಾಗಿ, ಮೇಲ್ಜಾತಿ ಅನ್ನೋದ್ಕಿಂತ ಈ ಬ್ರಾಹ್ಮಣರಿಗೆ ಅದು ಅನುಕೂಲ ಮಾಡಿಕೊಡುತ್ತೆ ಹೊರತಾಗಿ, ಆ ಬ್ರಾಹ್ಮಣರ ಜೊತೆ ಓಲೈಕೆ ಮಾಡ್ಕೊಂಡು ಲೂಟಿ ಮಾಡುವಂತವ್ರಿಗೆ ಅನುಕೂಲ ಮಾಡುತ್ತವ್ರಿಗೆ, ಜನಸಾಮಾನ್ಯರಿಗೆ ಅವ್ರು ಹೇಳುವಂತ ವಿಚಾರಗಳು ಯಾವತ್ತೂ ಉಪಯೋಗ ಮಾಡಲ್ಲ. ಇದನ್ನ ಪೆರಿಯಾರ್ ಅವರು ಒಂದು ದೊಡ್ಡ ಚಳವಳಿ, ಒಂದು 20-25 ಸಾವಿರ ಯೂತ್ಸ್ ಅನ್ನ ಸತತ 40-50 ವರ್ಷ ಅವರು ಕೆಲಸ ಮಾಡಿ ಕಟ್ಟಿ ಆ ನಂತರ ಅದನ್ನೆಲ್ಲ ಬದಲಾವಣೆ ಮಾಡ್ತಾರೆ. ಹಾಗಾಗಿ ದ್ರಾವಿಡ ಅಂದ ತಕ್ಷಣನೇ, ದ್ರಾವಿಡ ಚಳುವಳಿ ಅಂದ ತಕ್ಷಣನೇ ಈ ವಿಚಾರದಲ್ಲಿ ಎಲ್ಲ ಭಯ ಬೀಳ್ತಾರೆ. ಯಾಕೆ? ಓ ಇವರು ಸಪರೇಟ್ ದೇಶ. ಏನು ಸಪರೇಟ್ ದೇಶ ಅಂತಂದ್ರೆ, ಸಪರೇಟ್ ಅಂದ್ರೆ ಏನು? ಅದು ಕೇಕ್ ತರ ಕುಯ್ಕೊಬಿಟ್ಟು ಎಲ್ಲಿಗೋ ತಕೋಗ್ಬಿಡ್ತಾರ ಭೂಮಿನ? ಯಾವುದು ನಾವಿವತ್ತು ಏನು ರಾಜ್ಯ ಆಗಿದ್ದೀವಿ? ದ್ರಾವಿಡ ಪ್ರಜ್ಞೆ ಏನ್ ಹೇಳುತ್ತೆ ಅಂತಂದ್ರೆ, ನೀನು ಯಾಕಪ್ಪ ನೀನೇ ಒಂದು ರಾಜ್ಯ ಸರ್ಕಾರ ಆಗಿದೀಯಾ, ನೀನು ಯಾಕೆ ಇನ್ನೊಂದು ಸರ್ಕಾರದ ಕೆಳಗೆ ನೀನು ಯಾಕೆ ಪರ್ಮಿಷನ್ ಕೇಳ್ತೀಯಾ, ನಿನಗೆ ಅದು ತಾಕತ್ತಿಲ್ವಾ, ನಿನಗೆ ಏನಕ್ ಬೇಕೋ? ಒಂದು ಭಾರತ ಅನ್ನೋದು ಒಕ್ಕೂಟ ಅಂತ ಮಾಡ್ಕೊಂಡಿದ್ದೀರಾ ನೀವು, ಆ ಒಕ್ಕೂಟದಕ್ಕೆ ಏನು ಅದ್ರ ಕೆಲಸ ಏನಿರ್ಬೇಕು? ಒಂದು ಕೃಷಿ ಕಾನೂನು ಅದು ಮಾಡ್ಬೇಕಾ? ಆ ಒಂದು ಎಜುಕೇಷನ್ನು ಕೂಡ ಅದೇ ಕಾನೂನು ಮಾಡ್ಬೇಕಾ? ಒಂದು ಬೇರೆ ಬೇರೆ ಹೆಣ್ಮಕ್ಳು ವಿಚಾರದಲ್ಲೂ ಅವರೇ ಕಾನೂನು ಮಾಡ್ಬೇಕಾ? ನೀವು ಒಕ್ಕೂಟ ಮಾಡ್ಕೊಂಡದ್ದು ಏನಕ್ಕೆ? ನಿಮ್ಮ ನುಡಿ ರಾಜ್ಯ ಮಾಡ್ಕೊಂಡದ್ದು ಏನಕ್ಕೆ? ನಿಮ್ಮ ಹತ್ರ ಅಧಿಕಾರ ಇರಬೇಕು. ಇವೆಲ್ಲ ಪ್ರಜ್ಞೆನೂ ಈ ದ್ರಾವಿಡ ಅನ್ನೋ ಪದ ತಂದ್ಕೊಡುತ್ತೆ. ಆ ಕಾರಣಕ್ಕೇನೆ ಇವ್ರುಗಳು ಈ ದ್ರಾವಿಡ ಅಂದ ತಕ್ಷಣನೇ ಈ ತಲೆ ಒಳಗಡೆ ಈ ಯಾವುದೋ ಇಲ್ದೇ ಇರುವಂತ ಒಂದು ಇಲ್ದೇ ಇರುವಂತ ಈ ದೇವರು ಇದನ್ನೆಲ್ಲ ಸೃಷ್ಟಿ ಮಾಡಿ ನಾವು ಎಲ್ಲ ಪೂರ್ವಜರು. ಆಕ್ಚುಲಿ ದೇವರು ಅಂತ ನಾವು ಬಳಸಲ್ಲ, ದ್ರಾವಿಡದಲ್ಲಿ ಬಳಸ್ತಿದ್ದು ಕೋ ಅಂತ. ಕೋ ಅಂದ್ರೆ ಕೋವಿಲ್, ಕೋ ಅನ್ನ ಮತ್ತೆ ಕೋವಿಲ್ ಅಂತಂದ್ರೆ ಇಲ್ಲ ಅಂತಂದ್ರೆ ಅದು ಮನೆ ಅಂತ. ತೆಲುಗು ಅವ್ರು ಈಗ್ಲೂ ಕೂಡ ಮನೆಗೆ ಇಲ್ಲು ಅಂತಾನೆ ಬಳಸ್ತಾರೆ. ಸೊ ಈ ನಮ್ಮ ಪೂರ್ವಜರು ಏನಿರ್ತಿದ್ರು, ನಮ್ಮ ತಾತ ಅಜ್ಜಿ ಮತ್ತೆ ಒಂದು 10 ತಲೆಮಾರು 20 ತಲೆಮಾರಲ್ಲೋ ಒಳ್ಳೆ ಕೆಲಸ ಮಾಡಿದವರು, ಇವ್ರನ್ನ ನಾವು ನೆನ್ಸ್ಕೊಳ್ತಿದ್ವಿ ಹೊರತಾಗಿ ಗುಡಿಗಳನ್ನ ಕಟ್ಟಿ ಈ ರೀತಿ ದಂಧೆ ಮಾಡ್ತಿರ್ಲಿಲ್ಲ. ದೇವಸ್ಥಾನ ಎಲ್ಲ ಕಟ್ಟಿ ಮತ್ತೆ ಧರ್ಮ ಅಂತೆಲ್ಲ ಮಾಡಿ ದಂಧೆಗಳಂತೂ ಯಾವ ಕಾರಣಕ್ಕೂ ಮಾಡ್ತಿರ್ಲಿಲ್ಲ. ಅದೆಲ್ಲ ನಮ್ಗೆ ಒಗ್ಗಿ ಕೂಡ ಬರಲ್ಲ. ಈಗ ಸಾಕಷ್ಟು ಜನ ಒಕ್ಕಲಿಗರಲ್ಲೇ ನಾನು ನೋಡಿದ್ದೀನಿ, ಸಾಕಷ್ಟು ಜನ ಏನೋ ಗೊತ್ತೋ ಗೊತ್ತಿಲ್ದೇನೋ ಈ ಧರ್ಮದ ದಂಧೆ ಮಾಡ್ತಾ ಇರೋ ಜೊತೆ ಸೇರಿರ್ತಾರೆ. ಅವ್ರುಗಳು ಜೊತೆ ಚರ್ಚೆ ಮಾಡಿದಾಗ ಅವ್ರು ಹೇಳುವಂಥದ್ದು ಭಾಷೆ ವಿಚಾರದಲ್ಲಿ ನಮ್ದುವೆ ನಿಮ್ದೇ ನಿಲುವು ಅಂತ ಹೇಳ್ತಾರೆ. ಭಾಷೆ ವಿಚಾರದಲ್ಲಿ ನಮ್ದುವೆ ನಿಮ್ದೇ ನಿಲುವು ಅಂತ ಹೇಳಿದ ಮೇಲೆ ಆ ಒಂದು ನುಡಿ ಏನು ಕನ್ನಡ ನುಡಿ ಕೊಡುವಂತ ಚಿಂತನೆಗಳನ್ನ ನೀವು ಇಂಪ್ಲಿಮೆಂಟ್ ಮಾಡ್ಬೇಕು ಹೊರತಾಗಿ ಸಂಸ್ಕೃತ ನುಡಿ ಕೊಡುವಂತ ಚಿಂತನೆಗಳನ್ನ ನೀವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಯಾವ ಕಾರಣಕ್ಕೂ ಸಪೋರ್ಟ್ ಮಾಡ್ಬಾರ್ದು. ಇನ್ನ ಸಂಸ್ಕೃತ ಹುಟ್ಟಿದ್ದು ಹೇಗೆ, ಸಂಸ್ಕೃತ ಹೆಂಗೆ ಹುಟ್ಟುತ್ತೆ ಅಂತಂದ್ರೆ ಅದೊಂದು ಈ ಕಳ್ಳತನದಲ್ಲಿ. ಈಗೇನು ನಾವು ಇಲ್ಲಿದ್ವಿ ಅವಾಗ್ಲೇ ನೀವು ಮಾತಾಡುವಾಗ ಕೃಷ್ಣನವ್ರು ಹೇಳಿದ್ರು ಮೂಲ ನಿವಾಸಿಗಳಂತ, ಅವರು ಎಲ್ಲಿಂದ ನಾವು ಬಂದವರು ನಮಗೆ ಅರ್ಥ ಆಗ್ದೇನೆ ಅವ್ರವ್ರು ಮಾತ್ರನೇ ಮಾತಾಡ್ಕೊಂಡು ಅವರು ದೋಚ್ಕೊಂಡು ಹೋಗೋದಕ್ಕೆ ನಮ್ಮ ಪದಗಳನ್ನೇ ತಿರ್ಚಿ ಮುರ್ಚಿ ಅವರು ಒಂದು ಲ್ಯಾಂಗ್ವೇಜ್ ಅನ್ನ ಕಟ್ಕೊಂಡಿದ್ದಾರೆ. ಆ ಸಂಸ್ಕೃತಕ್ಕೂ ಕೂಡ ಮೂಲ ದ್ರಾವಿಡ ಭಾಷೆನೆ. ಸೊ ಈ ರೀತಿ ಆಗಿರುವಂತ ಒಂದು ಮೋಸ ಜನರಿಂದ ಮರೆಮಾಚೋದಕ್ಕೆ ಹುಟ್ಟಿರುವಂತ ಭಾಷೆಯಲ್ಲಿ ಇನ್ನೆಂತ ಚಿಂತನೆ ಹುಟ್ಟುತ್ತೆ? ಅದರಲ್ಲಿ ಹುಟ್ಟುವಂಥದ್ದು ಸಂಪೂರ್ಣವಾಗಿ ಬರೀ ಮೋಸದ ಚಿಂತನೆಗಳು. ಆಮೇಲೆ ಅದರಲ್ಲಿ ರಾಮಾಯಣ ಬರೆದ್ಬಿಟ್ಟಿದ್ರು, ಮಹಾಭಾರತ ಬರೆದ್ಬಿಟ್ಟು ಅಲ್ಲ, ಅದರಲ್ಲಿ
ಯಾರೋ ಹನುಮಂತ ಇಲ್ಲಿ ಕರ್ನಾಟಕದವನು ಅಂತ ಬರೀತಾರೆ, ರಾಮ ಅಲ್ಲೆಲ್ಲೋ ಅಯೋಧ್ಯವನು ಅಂತ ಬರೀತಾರೆ. ಹಾಗಾದ್ರೆ ಇವರಿಬ್ರು ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರು? ಇವ್ರಿಗೇನೋ ಟ್ರಾನ್ಸ್ಲೇಟರ್ ಇತ್ತಾ? ಇವರ ಮಧ್ಯದಲ್ಲಿ ಕಮ್ಯುನಿಕೇಶನ್ ಯಾವ ತರ ಆಯ್ತು? ಆಮೇಲೆ ರಾಮ ನೋಡಿದ್ರೆ ಮನುಷ್ಯರು ತರ ತುಂಬಾ ಮುದ್ದಾಗಿ ಇದಾರೆ, ಅದೇ ಹನುಮಂತ ಇನ್ನು ಕೋತಿ ತರ ಇದಾರೆ. ಏನಿದು, ನಾರ್ತ್ ಅವರು ಸೂಪರ್ ಆಗಿದ್ದಾರೆ, ಸೌತ್ ಅವರು ಕೋತಿಗಳು ಅಂತನ? ಈ ರೀತಿಯ ಸಂಪೂರ್ಣವಾಗಿ ಚಿತ್ರ ವಿಚಿತ್ರವಾಗಿ ಯಾಮಾರಿಸುವಂತ ಚಿಂತನೆಗಳನ್ನ ಈ ಸಂಸ್ಕೃತ ಮತ್ತೆ ಸಂಸ್ಕೃತದವರು ಮತ್ತೆ ಅವರು ತುಂಬಿರುವಂತ ದ್ವೇಷ, ಅವರು ಮುಸ್ಲಿಂ ಮೇಲೆ ಈ ದನದ ಮಾಂಸದ ವಿಚಾರದಲ್ಲಿ ಮುಸ್ಲಿಂ ಮೇಲೆ ದ್ವೇಷ ತುಂಬಿಡೋದು, ರಿಸರ್ವೇಷನ್ ಹೆಸರಲ್ಲಿ ಎಸ್ಸಿಗಳ ಮೇಲೆ ದ್ವೇಷ ತುಂಬಿಡೋದು, ಯಾರ್ರಿ ಅವರೆಲ್ಲ? ನಮಗೋಸ್ಕರ ದುಡ್ದವರು ಇವತ್ತು ಒಂದಷ್ಟು ನಮ್ಮ ಸರಿ ಸಮಾನವಾಗಿ ಕೂತ್ಕೋತಾರೆ, ಸರಿ ಸಮಾನವಾಗಿ ನಮ್ ತರ ಬದುಕ್ತಾರೆ ಅಂತಂದ್ರೆ ಸಹಿಸಕ್ಕಾಗಲ್ಲ ಅಂತಂದ್ರೆ ಅದೆಂತ ಮನಸ್ಥಿತಿ? ತಿರ್ಗಾ ಹೆಣ್ಮಕ್ಳು ವಿಚಾರಕ್ಕೆ ಬಟ್ಟೆ ವಿಚಾರಕ್ಕೆ ದ್ವೇಷ ತುಂಬಿಡೋದು ಈ ಸಂಸ್ಕೃತದವ್ರು ಮಾಡೋದು, ಇದು ಮೂರೇ ಕೆಲಸ, ಇನ್ನೇನು ಮಾಡಲ್ಲ. ಈ ಇದು ಏನಾಯ್ತದೆ, ಈ ಅಣು ಬಾಂಬು ಒಂದರಿಂದ ಒಂದಕ್ಕೆ ಮಲ್ಟಿಪ್ಲೈ ಆಯ್ತದಲ್ಲ, ಹಂಗೆ ಒಂದು ಇನ್ನೊಂದು ದ್ವೇಷ, ಇನ್ನೊಂದು ದ್ವೇಷಕ್ಕೆ ಇನ್ನೊಂದು ದ್ವೇಷ, ಹಿಂಗಾಗಿ ಆಗಿ ಆಗಿ ಇವತ್ತು ಯಾವುದೇ ರೀತಿಯ ಏಳ್ಗೆ ಆಗೋದಕ್ಕೆ ಸಾಧ್ಯ ಆಯ್ತಾ ಇಲ್ಲ. ನೋಡಿ, ನಾನೊಬ್ಬ ಇಂಜಿನಿಯರು, ನಾನು ಯಾವ್ದಾದ್ರು ಒಂದು ಒಳ್ಳೆ ಮಿಷಿನರಿ ಕಂಡಿಡ್ದೋ, ಒಂದು ಸಾಫ್ಟ್ವೇರ್ ಕಂಡಿಡ್ದೋ, ಏನೋ ಒಂದು ಟೆಕ್ನಾಲಜಿಲಿ ಒಂದು ಸಾಧನೆ ಮಾಡಬೇಕು ಅನ್ನೋ ಆಲೋಚನೆ ಮಾಡೋದ್ ಬಿಟ್ಬಿಟ್ಟು ಅಯ್ಯೋ ಈ ಸಮಾಜದಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕು ನಾವು, ಈ ಸಮಾಜದಲ್ಲಿ ಬದಲಾವಣೆ ತರಬೇಕು, ಈ ತರದ್ದೆಲ್ಲ ನಮಗೆ ಅನಿವಾರ್ಯ ಮಾಡಿ ಇಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ಆತರ ನೋಡಿದ್ರೆ ಎಂತವ್ರಿಗೂ ಒಂದು ಬೇಜಾರಾಯ್ತದೆ, ಮನುಷ್ಯತ್ವ ಇರೋರಿಗೆ. ಏನಪ್ಪ ಹಿಂಗೆ ಹಂದಿ ನಾಯಿಗಳ ತರ ಬದುಕ್ತಾ ಇದೀವಿ, ಸಂಪತ್ ನೋಡಿದ್ರೆ ಇಷ್ಟೊಂದಿದೆ, ಆ ಸಂಪತ್ತನ್ನ ಯಾಕೆ ಹಂಚಿಕೆ ಆಯ್ತಾ ಇಲ್ಲ, ಯಾಕೆ ಹಂಚಿಕೆ ಆಯ್ತಾ ಇಲ್ಲ ಅಂದ್ರೆ ಈ ಸಂಸ್ಕೃತದ ಚಿಂತನೆಗಳಿಂದ ಅದು ಹಂಚಿಕೆ ಆಗ್ಬೇಕು. ಇಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತಂದ್ರೆ ದ್ರಾವಿಡ ಚಿಂತನೆಗಳು ಅದು ಎಲ್ಲರೂ ಇಂಪ್ಲಿಮೆಂಟ್ ಆಗ್ಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು. ಯಾರೋ ಇಲ್ಲಿ ವಾಟ್ಸಪ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಗೂಗಲ್ ಝೂಮ್ ಅಲ್ಲಿ ಹೇಳ್ಬಿಡುವಂತದ್ದಲ್ಲ, ಅದೆಲ್ಲ ಯೂನಿವರ್ಸಿಟಿ ಮಟ್ಟದಲ್ಲಿ ಅವರು ಅಧ್ಯಯನ ಮಾಡ್ಬೇಕು. ಯಾರೋ ಹೇಳಿದ ತಕ್ಷಣ ಕೇಳ್ಬಿಡೋದಲ್ಲ, ಬುಕ್ಗಳನ್ನ ಓದ್ಬೇಕು, ಒಂದು ಕಲೆಕ್ಟಿವ್ ಇನ್ಫಾರ್ಮೇಶನ್ ನ ತಗಬೇಕು. ಒಬ್ರು ರೈಟರ್ ಮಾತ್ರ ಅಲ್ಲ, ಕಲೆಕ್ಟಿವ್ ಇನ್ಫಾರ್ಮೇಶನ್ ನ ತಗೊಂಡು ಪ್ರತಿಯೊಂದು ಮೆದ್ಲೂ ಇಲ್ಲಿ ದ್ರಾವಿಡ ಚಿಂತನೆಗಳನ್ನ ಬೆಳೆಸ್ಕೋಬೇಕು ಅಂತ ಹೇಳ್ತೀನಿ. ಈ ಈ ಒಂದು ವಿಚಾರವಾಗಿ ಯಾರಾದ್ರೂ ಏನಾದ್ರೂ ಪ್ರಶ್ನೆ ಕೇಳೋದ್ರೆ ಕೇಳಲಿ, ಆಮೇಲೆ ಮತ್ತೆ ಮುಂದುವರ್ಸೋಣ. ಚಲುವರಾಜ ಪ್ರಶ್ನೆ ಕೇಳ್ತೀರಾ? ಇಲ್ಲಿ ನಂದೇ ಒಂದು ಪ್ರಶ್ನೆ ಇದೆ. ಈಗ ಈ ದ್ರಾವಿಡ ಅನ್ನೋ ಪದ ಅಂತ ನಾನು ಹೇಳ್ದಂಗೆ ಮೂಲ ನಿವಾಸಿಗಳು ಅನ್ನೋ ಪದ, ಇದಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳು ಕನ್ನಡದಲ್ಲಿ ಎಲ್ಲಿ ಸಿಗುತ್ತೆ? ಕನ್ನಡದಲ್ಲಿ ಬೇಕು ನಂಗೆ, ಇಂಗ್ಲಿಷ್ ಅಲ್ಲ. ಕನ್ನಡದಲ್ಲಿ ಹಂಪ ನಾಗರಾಜಯ್ಯವ್ರದ್ದು ದ್ರಾವಿಡ ಭಾಷಾ ವಿಜ್ಞಾನ ಅಂತ ಒಂದು ಬುಕ್ ಇದೆ. ಓಕೆ, ಅದು ಅದರಿಂದ ನೀವು ಶುರು ಮಾಡೋದು ಒಳ್ಳೇದು. ಓಕೆ, ಹಂಪ ನಾಗರಾಜಯ್ಯವರು ಆದ್ಮೇಲೆ ಇನ್ನ ಬಸವರಾಜ್ ಕೋಡ್ಗುಂಟೆ ಅಂತ ಒಬ್ರು ಪ್ರೊಫೆಸರು, ಅವರು ಅವರು ತುಂಬಾ ಅಥೆಂಟಿಕೇಟೆಡ್ ಆಗಿ ಬರೀತಾರೆ ಕನ್ನಡ ಇದರಲ್ಲಿ. ಅದಾದ್ಮೇಲೆ ಇನ್ನ ಸಾಕಷ್ಟು ಸಾಹಿತಿಗಳು ಇವರೆಲ್ಲ ಇದ್ರ ಬಗ್ಗೆನೆ ಹೆಚ್ಚು ಅಧ್ಯಯನ ನಡೆಸಿಲ್ಲ. ಮಧ್ಯ ಮಧ್ಯ ಅವರ ಸಾಹಿತ್ಯದಲ್ಲಿ ಅದನ್ನ ಮೆನ್ಷನ್ ಮಾಡಿರುವಂತದ್ದು, ಮಧ್ಯ ಮಧ್ಯ ತಿಳಿಸಿರುವಂತದ್ದು ಇದೆ. ಇನ್ನ ನಮ್ಮ ದೇವನೂರ್ ಮಹಾದೇವ್ ಸರ್ದು ಇನ್ ಇವರು ಯಾರು ಸಿದ್ಲಿಂಗಯ್ಯವರು ಇವ್ರದ್ದು, ಮತ್ತೆ ಡಾಕ್ಟರ್ ಗೀತಾ ನಾಗಭೂಷಣ್ ಅವರು ಬರವಣಿಗೆಗಳು, ಇವರ ಅಧ್ಯಯನಗಳನ್ನ ಓದೋದು ತುಂಬಾ ಅನುಕೂಲಕರ. ಇತ್ತೀಚೆಗೆ ಲಕ್ಷ್ಮೀಪತಿ ಕೋಲಾರ ಅಂತ ಅವರು ಬಹಳ ಸಣ್ಣ ಸಣ್ಣ ಬುಕ್ ಗಳನ್ನ ಮಾಡಿ ಬಿಡ್ತಾವ್ರು, ಒಂದ್ 30 ವರ್ಷ ಅಧ್ಯಯನ ಮಾಡಿ ಇದ್ರ ಬಗ್ಗೆ. ನಾನು ಅದನ್ನ ಲಿಸ್ಟ್ ನ ನಾನು ನಿಮ್ಗೆ ಕೊಡ್ತೀನಿ. ಆದ್ರೆ ನನ್ನ ಹೇಳೋದಾದ್ರೆ ಹಂಪ ನಾಗರಾಜಯ್ಯವ್ರದ್ದು ದ್ರಾವಿಡ ಭಾಷಾ ವಿಜ್ಞಾನದಿಂದ ಶುರು ಮಾಡೋದು ತುಂಬಾ ಒಳ್ಳೇದು ಅಂತ ಅನ್ಕೋತೀನಿ. ಅಷ್ಟು ಬುಕ್ಸ್ ತರಿಸ್ತೀನಿ ಸಿಕ್ಕಿದ್ರೆ. ಸರಿ, ಚಲುರಾಜ ಪ್ರಶ್ನೆ ಏನ ಕೇಳ್ಬೇಕಾ? ಹಾ ಸರ್, ಇದು ಒಕ್ಕಲಿಗರ ದ್ರಾವಿಡರ ವಿಚಾರ ಇಡೀ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಿದ್ದ, ಕೇವಲ ಒಕ್ಕಲಿಗರಿಗೆ ಮಾತ್ರ ಸೀಮಿತವಾಗಿರೋದ?
ಇಲ್ಲ ಸರ್, ಇದು ಒಕ್ಕಲಿಗರಿಗೆ ಮಾತ್ರ ಸೀಮಿತ ಅಲ್ಲ, ದ್ರಾವಿಡ ವಿಚಾರ ಇದು ಸೌತ್ ಇಂಡಿಯಾಗೂ ಮಾತ್ರನೂ ಅಲ್ಲ, ಇಡೀ ಏಷ್ಯಾಗೆ ಸಂಬಂಧಪಟ್ಟ ವಿಚಾರ ಇದು. ಒಕ್ಕಲಿಗರು ಕೂಡ ದ್ರಾವಿಡ ಜನಾಂಗದ ಜನನೇ. ಇತ್ತೀಚೆಗೆ ಇದೊಂದು ಜಾತಿಯಾಗಿ ಮಾರ್ಪಟ್ಟಿದೆ, ಜಾತಿ ವ್ಯವಸ್ಥೆ ಇದನ್ನೆಲ್ಲ ಆರ್ಯನ್ಸ್ ಏನು ಬಂದ ಮೇಲೆ ಸೃಷ್ಟಿ ಮಾಡಿದ್ರು, ಆಮೇಲೆ ಇದೊಂದು ಜಾತಿಗಳ ಗುಂಪಾಗಿ ನಾವು ಬದುಕ್ತಾ ಇದ್ದೀವಿ ಈವನ್ ಟುಡೇ. ಅದನ್ನ ಮೀರಬೇಕು ಅಂತಂದ್ರೆ ನಾವು ನಮ್ಮ ಮೂಲನ ತಿಳ್ಕೋಬೇಕು ಅಂತೇಳಿ ಈ ದ್ರಾವಿಡ ವಿಚಾರಗಳನ್ನ ತಿಳಿಯಪಡಿಸ್ತಾ ಇದ್ದೀವಿ ಸರ್. ನಂದೊಂದು ಸಾತ್ವಿಕ ಪ್ರಾಮಾಣಿಕ ಪ್ರಶ್ನೆ, ಈ ವಿಚಾರನ ದ್ರಾವಿಡ ವಿಚಾರನ ನಮ್ಮ ಸಂಶೋಧನೆ ಮಾಡೋಣ, ವಿಚಾರ ತಿಳ್ಕೊಳ್ಳೋಣ, ಸಮಾಜ ವಿಘಟನೆ ಆಗುವಂತ ಒಡೆದೋಗುವಂತ ಚಾನ್ಸಸ್ ಹೆಚ್ಚಾಗಲ್ವಾ ಇದರಿಂದ? ಈಗಾಗ್ಲೇ ಆರ್ಯರು ದ್ರಾವಿಡರು ಬೆರ್ತ್ಕೊಂಡಿದ್ದಾರೆ, ಒಕ್ಕಲಿಗರಲ್ಲೂ ತುಂಬಾ ಸಬ್ ಕ್ಯಾಸ್ಟ್ಸ್ ಇದೆ, ಉಪಜಾತಿಗಳು ಎಲ್ಲಾ ಮದುವೆಗಳಾಗಿದ್ದಾರೆ. ಅದೇ ರೀತಿ ಪರ್ಷಿಯನ್ ಏನು ಆರ್ಯರು ಮತ್ತೆ ದ್ರಾವಿಡರು ಬೆರ್ತ್ಕೊಂಡಿದ್ದಾರೆ, ಎಲ್ಲ ಒಬ್ರನ್ನೊಬ್ರು ಮದ್ವೆ ಆಗಿದ್ದಾರೆ. ಇಲ್ಲಿ ಹೇಗೆ ಅವ್ರನ್ನ ಯಾರು ಆರ್ಯರು ಯಾರು ದ್ರಾವಿಡ್ರು ಅನ್ನೋ ಗುರುತಿಸಕ್ ಆಗದಷ್ಟು ಬೆರ್ತ್ಕೊಂಡಿದ್ದಾರೆ ಸಂಸ್ಕೃತಿ ಆಚಾರ ವಿಚಾರಗಳೆಲ್ಲ. ಇವಾಗ ಬೆರ್ತ್ಕೊಂಡಿರೋರ್ಗೆ ಇವಾಗ ಯಾರೋ ಒಬ್ರಿಗೆ ವಿಚಾರ ಬರುತ್ತೆ, ಒಂದಷ್ಟು ಜನಕ್ಕೆ ಸಮಾಜ ಒಡಿತಾ ಇದಾರೆ ಅನ್ನೋದು ಅವ್ರ ಭಾವನೆಯಲ್ಲಿ ಬರುತ್ತೆ. ಇದು ನನ್ನ ಭಾವನೆ ಅಲ್ಲ, ಒಟ್ಟಾರೆ ಸಮಾಜದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಹೌದು, ಸೊ ನಿಮ್ಮ ಪ್ರಶ್ನೆಲೇನೆ ನೀವೇ ಉತ್ತರ ಹೇಳಿದ್ರಿ. ಈಗ ಆಲ್ರೆಡಿ ಬೆರ್ತ್ಕೊಬಿಟ್ಟಿರೋದ್ರಿಂದ ಅವರು ಬೇರ್ಪಡಿಸ್ಬಿಡ್ತಾರೆ ಅಂತ ಯೋಚನೆ ಮಾಡಿದ್ರೆ ಅದು ಅವ್ರ ತಪ್ಪಾಗುತ್ತೆ. ಇವತ್ತಿನ ದ್ರಾವಿಡ ಅಂದ ತಕ್ಷಣನೇ ತಲೆಗೆ ಬರೋದು ಏನು ಅಂತಂದ್ರೆ ಮತ್ತೆ ತಲೆಗೆ ಬರೋದು ಮತ್ತೆ ಮುಂದಕ್ಕೆ ಆಗೋದು ಕೂಡ. ಈಗ ಒಂದು ಲ್ಯಾಂಗ್ವೇಜ್ ಮಾತಾಡುವಂತ ಒಂದು ದ್ರಾವಿಡಿಯನ್ ಲ್ಯಾಂಗ್ವೇಜ್ ಮಾತಾಡುವಂತ ಜನಗಳೆಲ್ಲ ಒಂದೇ, ಅವರು ಒಂದು ಪ್ರದೇಶದಲ್ಲಿ ಇರ್ತಾರೆ, ಆ ನೆಲ ಅವರ ನೆಲ ಅನ್ನುವಂಥದ್ದು ಬರುತ್ತೆ. ಅದಕ್ಕೆ ಅಧಿಕಾರ ಸಂಪೂರ್ಣವಾಗಿ ಆಡಳಿತ ಮಾಡುವಂತ ಅಧಿಕಾರ ಏನಿದೆ ಅದು ನಮಗೆ ಬರಬೇಕು, ಆಟೋನಮಸ್ ಬರಬೇಕು, ಸ್ವಾಯತ್ತತೆ ಬರಬೇಕು ಅನ್ನುವಂತ ವಿಚಾರ ಮುನ್ನೆಲೆಗೆ ಬರುತ್ತೆ ಅಂತ ಈ ರೀತಿಯ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾರೆ. ಯಾವಾಗ ಆ ಸ್ವಾಯತ್ತತೆ ಬಂದ್ಬಿಡುತ್ತೋ ಅಲ್ಲಿ ಏ ಈ ನೆಲದವನು ನಾನು, ಈ ದ್ರಾವಿಡ ನೆಲದವನು ನಾನು, ಈ ಕನ್ನಡದವನು ನಾನು, ನಿನ್ಗೇನು ಕೆಲಸ, ನೀನ್ ಯಾರು, ನೀನ್ ಇಲ್ಲಿ ಅಧಿಕಾರ ಚಲಾಯಿಸಕ್ಕೋ ಇಲ್ಲ ನಿನ್ನ ವಿಚಾರಧಾರೆನ ಇಂಪ್ಲಿಮೆಂಟ್ ಮಾಡೋದಕ್ಕೋ ಅಂತೇಳಿ ಅವ್ರಿಗೆ ಇವಾಗ ವಾಮ ಮಾರ್ಗದಲ್ಲಿ ಅವರ ಆಲೋಚನೆಗಳನ್ನ ಕಾಲಕ್ಕೆ ತಕ್ಕಂಗೆ ಹೆಂಗೆಂಗ್ ಬೇಕು ಹಂಗಂಗೆ ಅವರ ಆಲೋಚನೆಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕಿರೋ ಅವಕಾಶ ತಪ್ಪೋಗುತ್ತೆ ಅಂತ ಅವರು ಈ ರೀತಿ ಎಲ್ಲ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾರೆ ಸರ್. ಇದು ಹೆಚ್ಚು ಹೆಚ್ಚು ಇದು ಪ್ರಚಾರ ಆಗ್ಲಿ ಸರ್, ಇದು ಒಂದು ಹಿತಕರವಾದ ಚರ್ಚೆ. ಇದು ದ್ರಾವಿಡರು ವಿಚಾರಗಳು, ಮೂಲ ನಿವಾಸಿಗಳು, ಇವಾಗ ಏನು ನಡೀತಾ ಇದೆ, ಧರ್ಮದ ಅಮಲನ ಹತ್ತಿಸ್ತಾ ಇದಾರೆ ಜನಕ್ಕೆ, ಸನಾತನ ಧರ್ಮ ಅಂತ. ಇದು ಮೂಲ ನಿವಾಸಿಗಳ ಇದು ಒಂದು ಮುಂದುವರಿಲಿ ನಿಮ್ಮ ಮಾತಿಂದ ಅಂತ ನನ್ನ ಅಭಿಮತ. ಥ್ಯಾಂಕ್ ಯು. ಕಾಂತರಾಜ್ ಅಣ್ಣ, ಒಂದು ಈಗ ಪಾರ್ಲಿಮೆಂಟ್ ಅಲ್ಲಿ ಅವರೇ ಎಲ್ಲಾ ಇದು ಮಾಡ್ತಾರೆ ಅಂತ ಹೇಳ್ತಾ ಇದಾರೆ ಅಣ್ಣವರು, ನಮ್ಮವರು ಎಂ ಪಿಗಳು ಇದಾರಲ್ವಾ ಅಲ್ಲಿ, ಮಸೀದಿಗಳು ಜಾರಿಗೆ ತರಂತದ್ದು. ಆಮೇಲೆ ಇನ್ನೊಂದ್ ಏನಂದ್ರೆ, ನಮ್ಮ ವಿಶ್ವಮಾನ ತತ್ವಕ್ಕೂ ದ್ರಾವಿಡ ತತ್ವಕ್ಕೂ ಹೇಗೆ ನಾವು ವಿಶ್ವ ಮಟ್ಟಕ್ಕೆ ತಲ್ಪಕ್ಕಾಗತ್ತ ಅಥವಾ ದ್ರಾವಿಡ ಕೂಪ ಮಂಡಕೋತ್ತರ ಆಗತ್ತಾ ಹೇಗೆ ಅಂತ ಸ್ವಲ್ಪ ವಿವರಿಸೋಣ. ಆಯ್ತಣ್ಣ, ಆಯ್ತಣ್ಣ. ಈಗ ಎಂ ಪಿಗಳ ವಿಚಾರ ಹೇಳಿದ್ರಿ, ಎಂ ಪಿಗಳು ಈಗ ಈಗೇನು ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ಅವರು ಅಂದ್ರೆ ಹಿಂದಿಯವರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಆ ಒಂದು ಲಿಪಿನ ಅಳವಡಿಸ್ಕೊಂಡಿರೋರು ಎಂ ಪಿಗಳು 400 ಚಿಲ್ಲರೆ ಇದ್ದಾರೆ. ಈ ದ್ರಾವಿಡಿಯನ್ ವಿಚಾರಧಾರೆನೋ ಇಲ್ಲ ದ್ರಾವಿಡಿಯನ್ ಗ್ರೂಪ್ ಆಫ್ ಫ್ಯಾಮಿಲೀಸ್ ಅವರು ಒಂದು 132 ಎಂ ಪಿಗಳಿದ್ದಾರೆ. ಸೊ ಇದೊಂದು ಜನಸಂಖ್ಯೆ ಆಧಾರದಲ್ಲಿ ಇರುವಂತ ಪ್ರಜಾಪ್ರಭುತ್ವ. ಸೊ ಈ 132 ಜನ ವೋಟ್ ಹಾಕಿದ್ರು ಬಿಲ್ಗಳು ಪಾಸ್ ಆಗ್ತವೆ, ಆಗ್ತೇ ಇದ್ರು ಬಿಲ್ಗಳು ಪಾಸ್ ಆಗ್ತವೆ. ಅವರು ಜನಸಂಖ್ಯೆಯಲ್ಲಿ ಜಾಸ್ತಿ ಇರೋದ್ರಿಂದ ನಮಗೆ ಯಾವತ್ತಿಗೂ ನ್ಯಾಯ ಸಿಕ್ಕಲ್ಲ. ಹಂಗನ್ಬಿಟ್ಟು ನಾವು ಜನಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳೋದು ಅದು ಸರಿಯಾದ ಆಲೋಚನೆ ಅಲ್ಲ. ಯಾಕಂದ್ರೆ ಈಗ ಇರುವಂತ ಜನ ಸಮುದಾಯಕ್ಕೆನೆ ಸೌಕರ್ಯ, ಮೂಲಭೂತ ಸೌಕರ್ಯ ಆಗ್ಬೋದು, ಒಂದು ಖುಷಿಯಾದ ಬದುಕಿರ್ಬೋದು, ಸೌಕರ್ಯವಾದ ಬದುಕಿರ್ಬೋದು ಇಲ್ಲ. ಅಂಥದ್ರಲ್ಲಿ ನಾವು ಅವ್ರಿಗೆ ಯಾರಿಗೋ ಕಾಂಪಿಟೇಷನ್ ಮಾಡ್ತೀವಿ ಅಂತ ಈಗ ನೋಡ್ಬೋದು ನೀವು. ಬೆಳಿಗ್ಗೆ ಎದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಏನ್ ದಂಡಿ ದಂಡಿ ಜನ ಬರ್ತಾರೆ, ಪಾಪ ಎಲ್ಲ 14-15 ವರ್ಷದ ಮಕ್ಕಳುಗಳು ಬಂದು ಇಲ್ಲಿ 200-300 ರೂಪಾಯಿಗೆ ಕೂಲಿಗೋಸ್ಕರ ಬರ್ತಾರೆ. ಸೊ ಹಾಗಾಗಿ ಅವರು ಜನಸಂಖ್ಯೆ ಅವರ ಎಂ ಪಿಗಳ ಸಂಖ್ಯೆ ಕೂಡ ಜಾಸ್ತಿ ಇರೋದ್ರಿಂದ ನಾವು ಏನೂ
ಮಾಡಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೇ ಎಂ ಪಿ ಈಗ 2026 ನಮ್ಮಲ್ಲಿರೋ 132 ಎಂ ಪಿ 97 ಎಂ ಪಿಗೆ ಬಂದ್ಬಿಡ್ತದೆ ಜನಸಂಖ್ಯಾದಲ್ಲಿ ಡಿಲಿಮಿಟೇಷನ್ ಆಗೋದು. ಇದು ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ. ಎರಡನೇದು ವಿಶ್ವ ಮಾನವ ತತ್ವ. ವಿಶ್ವ ಮಾನವ ತತ್ವ ಅಂತಂದ್ರೆ ನೀನು ವಿಶ್ವಕ್ಕೆ ತೆರೆದುಕೊಳ್ಬೇಕು, ಜಗತ್ತಿನಲ್ಲಿ ನೀನು ಎಲ್ಲರನ್ನು ಒಳಗೊಳ್ಳಬೇಕು ಅನ್ನುವಂಥದ್ದನ್ನ ವಿಶ್ವಮಾನವ ತತ್ವ ತಿಳಿಸುತ್ತೆ. ಆದರೆ ಅದು ಯಾವ ನುಡಿಲಿ ತಿಳಿಸುತ್ತೆ? ಕನ್ನಡ ನುಡಿಲಿ ತಿಳಿಸುತ್ತೆ. ಆ ಕನ್ನಡದ ಬಗ್ಗೆ ಕೂಡ ನಾನು ಕನ್ನಡಿಗ ಎಲ್ಲಾದರೂ ಇರು ಎಂದಾದರೂ ಇರು ಮೊದಲು ಕನ್ನಡಿಗನಾಗಿರುವಂತ ಇದೇ ಕುವೆಂಪು ಅವರು ಕೂಡ ಹೇಳ್ತಾರೆ. ಅಂದ್ರೆ ನೀವು ಕನ್ನಡಿಗರಾಗಿ ಇರ್ತೀರಾ ದ್ರಾವಿಡರಾಗಿ ಇರ್ತೀರಾ ಅಂದ ತಕ್ಷಣನೇ ನೀವು ವಿಶ್ವಮಾನವರಲ್ಲ. ವಿಶ್ವಮಾನವ ಅಂತಂತಂದ್ರೆ ನೀನು ತಾರತಮ್ಯ ಮಾಡಬೇಡ, ನೀನು ಅನ್ಯಾಯಗಳನ್ನ ನೋಡ್ಕೊಂಡು ಸುಮ್ಮನಿರ್ಬೇಡ. ಇವತ್ತು ನಾವು ದ್ರಾವಿಡ ಅಂತ ಮಾತಾಡ್ತಾ ಇರೋದು ಈ ತಾರತಮ್ಯಗಳನ್ನ ನೋಡಿ ಈ ಅನ್ಯಾಯಗಳನ್ನ ನೋಡಿನೇ ಹೊರತಾಗಿ ಸುಮ್ ಸುಮ್ಮನೆ ಮಾತಾಡ್ತಾ ಇಲ್ಲ. ಕನ್ನಡ ಅಂತ ಮಾತಾಡ್ತಾ ಇರೋದು ನಾವು ತಾರತಮ್ಯಗಳನ್ನ ನೋಡಿ ಈ ಅನ್ಯಾಯಗಳನ್ನ ನೋಡಿ ನಾವು ಮಾತಾಡ್ತಾ ಇದೀವಿ ಹೊರತಾಗಿ ಸುಮ್ ಸುಮ್ಮನೆ ಮಾತಾಡ್ತಾ ಇಲ್ಲ. ವಿಶ್ವಮಾನವ ತತ್ವ ಅಂತಂದ್ರೆ ಏನಿದೆ ಆಸ್ ಇಟ್ ಈಸ್ ಅದನ್ನೆಲ್ಲ ಒಪ್ಕೋಬಿಡು ಅಂತಲ್ಲ, ಆ ತಾರತಮ್ಯನ ನೀವು ಪ್ರಶ್ನೆ ಮಾಡ್ಬೇಕು. ಮತ್ತೆ ಆ ಎಲ್ಲರನ್ನು ಒಂದು ಪ್ರೀತಿ ಒಂದು ಗೆಳೆತನದಿಂದ ಕೊಂಡೋಗ್ಬೇಕು ಅನ್ನೋದು ವಿಶ್ವಮಾನವ ತತ್ವ. ಓಕೆ ಅಭಿ, 7:30 ಮುಂದಿನ ವಾರ ಕಂಟಿನ್ಯೂ ಮಾಡ್ತೀರಾ? ಯಾಕೆ ನಮ್ ಇವರು ನಮ್ಮ ಮುಕುಂದ್ರ ಸರ್ ಮಾತಾಡ್ಬೇಕು ಒಂದ್ 10 ನಿಮಿಷ. ಓಕೆ 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 ಓಕೆ, ಏನು ಮುಂದಿನ ವಾರ ನೀವೇ ಕಂಟಿನ್ಯೂ ಮಾಡಿ. ಪರವಾಗಿಲ್ಲ ಪರವಾಗಿಲ್ಲ, ಬೇರೆಯವ್ರು ಮಾತಾಡ್ಲಿ. ಅಲ್ಲ ಇದನ್ನು ಕಂಟಿನ್ಯೂ ಆಗ್ಬೇಕು, ಅರ್ಧಕ್ಕೆ ನಿಂತೋಗುತ್ತೆ. ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ನಿಮ್ ಮುಂದಿನ ಅದ್ರ ಮುಂದಿನ ವಾರ ನಿಮ್ಗೆ ಯಾವ ಫ್ರೀ ಆಗತ್ತೆ ಹೇಳಿ, ಬುಧವಾರ ಅದ ಹೇಳ್ತೀನಿ. ಅಲ್ಲ ಅವರು ಶಂಕರೇಗೌಡ್ರ ಏನೋ ಪ್ರಶ್ನೆ ಕೇಳ್ತಾರೆ, ಅವರು ಪ್ರಶ್ನೆ ಕೇಳ್ಬಿಡ್ಲಿ. ಶಂಕರೇಗೌಡ್ರು ಶಂಕರೇಗೌಡ್ರ ಸರ್ ಕೇಳಿ ಸರ್. ಸರ್ ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ ಸರ್. ದ್ರಾವಿಡ ಪ್ರಜ್ಞೆ ಬೆಳೆಸ್ಕೋಬೇಕು ಅಂತ ಹೇಳಿದ್ದು ಸರಿ, ಆದರೆ ನಮ್ಮಲ್ಲಿ ನಾವು ದ್ರಾವಿಡ ಇದ್ವಿ ಈ ದೇಶದೊಳಗಡೆ. ಆರ್ಯರು ಬಂದಾಗ ಇಲ್ಲಿಗೆ ಒಂದು ಮಧ್ಯದೇಶದಿಂದ ಇಲ್ಲಿ ಬಂದಾಗ ನಾವು ಮೂಲ ನಿವಾಸಿಗಳಂತ ನಾವೆಲ್ಲ ಬರೀ ದ್ರಾವಿಡ ದೇಶದಿದ್ದು ನಮ್ಮನ್ನ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ವರ್ಷ ವರ್ಷಗಳ ಕಾಲ ನಮ್ಮನ್ನ ಕೆಳಗಡೆ ತಳ್ಳಿದ್ರು. ಕೆಳಗಡೆ ತಳ್ಳಿ ನಮ್ಮ ಎಲ್ಲನೂ ತಳ್ಳಿ ಭಾಷೆನೂ ಕೂಡ ಸೀಮಿತವಾಗಂಗೆ ಮಾಡಿದ್ರು ನಮ್ಮನ್ನ. ಈಗ ನಮಗೆ ಈಗ ಇನ್ನೊಬ್ರು ಹೇಳಿದಾಗೆ ನಮ್ಮಲ್ಲಿ ಎಲ್ಲಾ ಜನಗಳು ಕೂಡ ಬೆರೆತೋಗಿದೆ ಅದು ಜನಾಂಗದ ವಿಷಯ ತಗೊಂಡಾಗ. ಬಟ್ ನಮಗೆ ಸಂಪೂರ್ಣವಾದ ಅಸ್ತಿತ್ವ ಬೇಕಾಗಿರೋದು ಭಾಷೆ ವಿಷಯದಲ್ಲಿ, ಆಮೇಲೆ ನಮ್ಮ ಹಕ್ಕಿನ ವಿಷಯದಲ್ಲಿ. ಇಲ್ಲಿ ಯಾರೋ ಹೇಳಿದ್ರು ಎಂ ಪಿಗಳೇನು ಮಾತಾಡೋದಂತ, ನಾವು 132 ಜನ ಇದೀವಿ ಅಂತೇಳಿ ನಮ್ಗೆ ನಮ್ಮ ಭಾಷೆ ಮೇಲೆ ನಮ್ಮ ಸಂಸ್ಕೃತಿ ಮೇಲೆ ನಮ್ಮ ಆರ್ಥಿಕ ವ್ಯವಸ್ಥೆ ಮೇಲೆ ಅವರು ನಮ್ಮನ್ನ ತುಳಿತಾ ಇದ್ದಾರೆ ಅಂತಂದಾಗ ನಾವು ಅದರಲ್ಲಾದ್ರೂ ಸಂಸತ್ನಲ್ಲಾದ್ರೂ ಧ್ವನಿ ಎತ್ತಬೇಕೇ ಬೇಡವೇ? ಇದು ಪ್ರಶ್ನೆ ನಮ್ಮ ಇವ್ರಿಗೆ ಅಭಿಗೌಡರಿಗೆ. ನಾವು ಯಾಕೆ ಎತ್ತಬಾರ್ದು ಪ್ರಶ್ನೆ? ಎತ್ತನೆ ಇರ್ಬೇಕು, ಸುಮ್ಮನೆ ಇರೋದೆ ಅದಕ್ಕೆ. ಈ ತಮಿಳುನಾಡಲ್ಲಿ ತೆಲುಗುನಾಡಲ್ಲಿ ಎತ್ತಂಗೆ ಕನ್ನಡಿಗರು ಕೂಡ ನಮ್ಮ ಭಾಷೆಗೆ ಅನ್ಯಾಯ ಆದಾಗ ನಮ್ಗೆ ಆರ್ಥಿಕ ಸವಲತ್ತುಗಳನ್ನ ನಮ್ಗೆ ಕಡಿಮೆ ಮಾಡಿದಾಗ ಯಾತಕ್ಕೆ ಎತ್ತಬಾರ್ದು ಇವರು? ಸುಮ್ಮನೆ ಯಾಕಿರ್ಬೇಕು? ನಾವು ಹೋರಾಟ ನಿರಂತರವಾಗಿರ್ಬೇಕು ಈ ಪ್ರಜ್ಞೆ ಜೊತೆಗೆ ಇಟ್ಕೊಂಡು, ಯಾವ್ದನ್ನ ದ್ರಾವಿಡ ಪ್ರಜ್ಞೆನ ಜೊತೆಲಿ ಇಟ್ಕೊಂಡು ಆ ಇದನ್ನ ನಾವು ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಎಂ ಪಿಗಳಾಗ್ಲಿ ಜನನೂ ಆಗ್ಲಿ ಅನ್ನೋದು ನನ್ನ ಭಾವನೆ. ಅದಕ್ಕೆ ಏನ್ ಹೇಳ್ತಾರೆ ಅನ್ನೋದು ನಮ್ಮ ಅಭಿವೃದ್ಧಿ. ನೀವು ಒಳ್ಳೆ ಪ್ರಶ್ನೆ. ಆ ಪ್ರಜ್ಞೆ ಬರ್ಲಿ ಅಂತಾನೆ ಇವತ್ತೇನು ಇಲ್ಲಿರುವಂತ ಎಂ ಪಿಗಳು ಏನನ್ನು ಕೇಳ್ತಾ ಇಲ್ಲ. ಯಾಕೆ ಕೇಳ್ತಾ ಇಲ್ಲ ಅಂತಂದ್ರೆ ದ್ರಾವಿಡ ಪ್ರಜ್ಞೆ ಇಲ್ದಿರೋದ್ರಿಂದನೇ ಕೇಳ್ತಾ ಇಲ್ಲ. ಅವ್ರಿಗೆ ಇರುವಂತದ್ದು ಹಿಂದೂ ಧರ್ಮದ ಪ್ರಜ್ಞೆ, ಹಿಂದೂ ಮುಸ್ಲಿಮನ ಪ್ರಜ್ಞೆ, ಜಾತ್ಯತೀತದ ಪ್ರಜ್ಞೆ. ಸೊ ಜಾತಿವಾದದ ಪ್ರಜ್ಞೆ ಇರೋದ್ರಿಂದ ಅವ್ರಿಗೆ ಈ ರೀತಿ ಕೇಳಬೇಕು ಅಂತ ಅವ್ರಿಗೆ ತಾಕತ್ತೆ ಬರಲ್ಲ. ಯಾವ್ದನ್ನ ಕೇಳ್ತಾರೋ ಅವರು ಬೇರೆ ಯಾವ ವಿಚಾರನೂ ತಾಕತ್ತೆ ಬರಲ್ಲ ಅವ್ರಿಗೆ. ಅವ್ರಿಗೆಲ್ಲ ಯಾವ ತರ ಒಂದು ಮಬ್ಬು ಕೌದು ಬಿಟ್ಟಿದೆ ಅಂತಂದ್ರೆ ಹಿಂದೂಸ್ತಾನ ಅಂತ ಮಾತಾಡ್ತಾರೆ. ಅಲ್ಲಿ ಯಾವ್ದೋ ಪಾಕಿಸ್ತಾನದ ಈ ಕಡೆ ಆ ನದಿಯಿಂದ ಈ ಕಡೆ ಒಂದು 500 ಕಿಲೋಮೀಟರ್ಗೆ ಹಿಂದೂಸ್ತಾನ ಅಂತ ಕರೆಯೋದು. ಅದಕ್ಕೋಸ್ಕರ ಇವರು ಇಲ್ಲಿ ನಮ್ಮ ಕನ್ನಡ ನಾಡಲ್ಲಿ ಬದುಕುವಂತ ದುಸ್ಥಿತಿಲಿ ಇದಾರೆ. ಈಗ ಈಗ ಅಟ್ ಪ್ರೆಸೆಂಟ್ ಇರುವಂತ 25 ಎಂ ಪಿಗಳಂತೂ ನಾಲಾಯಕ್ ವಿನೇಷ್ಟ್ಗಳವರು. ಸೊ ಈ ಪ್ರಜ್ಞೆ ಜನರಲ್ಲಿ ನಾವು ತಂದ್ರೆ, ದ್ರಾವಿಡ ಪ್ರಜ್ಞೆ ನಾವು ಜನರಲ್ಲಿ ತಕಬಂದ್ರೆ, ಆ ಜನರು
ಆ ಚುನಾವಣೆ ಚುನಾಯಿತ ಅಭ್ಯರ್ಥಿಗಳ ಮೇಲೆ ಒತ್ತಡ ತಂದು ಅವರಲ್ಲೂ ಕೂಡ ಈ ಪ್ರಜ್ಞೆನ ತರಲಿ ಅನ್ನೋ ಉದ್ದೇಶದಿಂದಾನೆ ನಾವು ಹೆಚ್ಚು ಹೆಚ್ಚು ಇದನ್ನ ಮಾತಾಡ್ಬೇಕಾಗತ್ತೆ. ಹೆಚ್ಚು ಹೆಚ್ಚು ಇದು ಮಾತಾಡಬಾರ್ದು ಅಂತೇಳಿ ಆ ಪದ ಎಲ್ಲಿಂದ ಬಂತು? ಹಂಗಂದ್ರೆ ಏನು ಈ ಕೇಳಿದ್ದೇ ಪ್ರಶ್ನೆಗಳನ್ನ ಕೇಳ್ತಾರೆ. ಹಿಂದೂಸ್ತಾನ ಅಂತ ಬಂದಿದ್ದು ನಮ್ಮ ಸಿಂಡಸ್ ನದಿ ಏನಿದೆ ಅದರಿಂದ ನಮಗೆ ಬಂದಿರೋದು. ನಮ್ಗೆ ಹಿಂದೂಗಳು ಅಂತಂದ್ರೆ ಯಾರು ಸರ್ ಇಲ್ಲಿ? ವೈದಿಕ ಧರ್ಮ, ಹಿಂದೂ ಧರ್ಮ ಅನ್ನೋದು ವೈದಿಕ ಧರ್ಮ ಅಷ್ಟೇನೆ. ಈಗ ಈಗ ನಾನು ಯಾಕೆ ಹಿಂದೂ ಆಗ್ತೀನಿ, ನಮ್ ನಾನು ದ್ರಾವಿಡ ಅಥವಾ ಒಕ್ಕಲಿಗ ಸಂಸ್ಕೃತಿಗೆ ಸೇರ್ಕೊಂಡು ನಾನು ಹಿಂದೂ ಅಂತ ಹೆಂಗ್ ಹೇಳ್ಕೊಳಕಾಗತ್ತೆ? ಹೌದು, ಆದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಗೆ ಈಗ ನಮ್ಮ ಬುಕ್ ನಾವು ಎಲ್ಲೇ ಎಂಟ್ರಿ ಮಾಡೋದಾದ್ರೂ ರಿಲಿಜಿಯನ್ ಅಲ್ಲಿ ನಮ್ಗೆ ಅವಕಾಶ ಇಲ್ಲ. ನಾನು ಒಕ್ಕಲಿಗ ರಿಲಿಜಿಯನ್ ಅಂತ ಬರ್ಕೊಳಕ್ ಅವಕಾಶ ಇಲ್ಲ, ನಾನು ನಾಸ್ತಿಕ ಅಂತ ಬರ್ಕೊಳ ಅವಕಾಶ ಇಲ್ಲ, ದ್ರಾವಿಡ ಅಂತ ಬರ್ಕೊಳ ಅವಕಾಶ ಇಲ್ಲ, ಆದ್ರೆ ಹಿಂದೂ ಅಂತಾನೆ ಬರ್ಕೋಬೇಕು. ಇದೊಂದು ಪಿತೂರಿ, ಅವತ್ತು ವ್ಯವಸ್ಥೆ ಕಟ್ಟದಂತವ್ರು ಅವರ ಇತಿ ಮಿತಿಲಿ ಏನೋ ಕಟ್ಟಿದ್ದಾರೆ. ನಾವು ನಮ್ಮ ಕಾಲಘಟ್ಟದಲ್ಲಿ ನಮ್ಮ ಕಾಲಮಾನದಲ್ಲಿ ಅದನ್ನ ನಮ್ಗೆ ಹೆಂಗ ಬೇಕೋ ಹಂಗೆ ಬದಲಾಯಿಸ್ಕೊಳ್ಳಿಲ್ಲ, ಅದಕ್ಕೆ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಹೋರಾಟ ಮಾಡ್ಲಿಲ್ಲ ಮುಖ್ಯವಾಗಿ. ಪ್ರಮುಖವಾಗಿ ಅದು ನಮ್ಮ ತಪ್ಪಾಗುತ್ತೆ, ಹಾಗಾಗಿ ನಾವು ಈ ಚಳವಳಿನ ಮುನ್ನಡೆಸ್ತಾ ಇದೀವಿ ಅಷ್ಟೇ. ಒಳ್ಳೇದು ಸರ್, ಇದ್ರ ಮಾಡುತ್ತೆ ಸರ್. ಇದ್ರೊಳಗೆ ಒಂದೇ ಒಂದ್ ಮಾತು, ದಯವಿಟ್ಟು ನೀವಾಗ್ಲಿ ನನ್ನ ಆತ್ಮೀಯ ಇನ್ನೊಬ್ರು ಸ್ನೇಹಿತರು ಮಾತಾಡಿದಾಗ ಸ್ವಲ್ಪ ಉದ್ವೇಗಕ್ಕೊಳಗೊಂಡು ಏಕವಚನ ದಯವಿಟ್ಟು ಪ್ರಯೋಗ ಮಾಡಬಾರ್ದೇನು ಇಬ್ರು. ಈಗ ವಿಚಾರಗಳನ್ನ ಪರಸ್ಪರ ಹಂಚ್ಕೊಳ್ಳನ, ಅದಕ್ಕೆ ಉದ್ವೇಗ ತಗೊಂಡು ಎಕ್ಸೈಟ್ ಆಗಿ ನಮ್ಮ ಚರ್ಚೆ ಮಾಡತಕ್ಕಂತ ದಿಕ್ಕನ್ನ ಬೇರೆ ಕಡೆ ತಗೊಂಡೋಗೋದ್ ಬೇಡ ಅಂತ ನನ್ನ ಅನ್ಸಿಕೆ. ಅವರು ಈಗ ಅಣ್ಣ ನಿಮ್ಗೆ ಕೆಲವರು ಇರ್ತಾರೆ ಬೇಕು ಬೇಕು ಅಂತಾನೆ ಕಿರಿಕ್ ಮಾಡೋರು ಇರ್ತಾರೆ, ಅದು ಗೊತ್ತಿರೋ ನಮ್ ಗೌಡ್ರ ಹಂಗಿರಲ್ಲ, ನಮ್ ಗೌಡ್ರ ಹುಡುಗ್ರ ಹಂಗಿರಲ್ಲ, ಬಿಸಿ ರಕ್ತ ಅವರೆಲ್ಲ ಹಂಗಿರ್ತಾರೆ ಅಷ್ಟೇ, ಹಂಗಿರಲ್ಲ ನಮ್ಮವ್ರು. ಬಹುಶಃ ಇವರಿಬ್ರು ಫ್ರೆಂಡ್ಸ್ ಒಂದೇ ವಯಸ್ಸಿನವ್ರು ಹೆಚ್ಚು ಕಡಿಮೆ ಅವ್ರು ಮಾತಾಡ್ಕೊಂಡಿದ್ದಾರೆ, ಏನ್ ತೊಂದ್ರೆ ಇಲ್ಲ. ಸರಿ ಸರ್, ಅದು ಈ ಚರ್ಚೆ ದಿಕ್ ತಪ್ಪಾಗಬಾರ್ದು ಸರ್ ಅಷ್ಟೇ. ಬಿ ಮತ್ತೆ ಧನು ಎರಡು ಶಕ್ತಿ ನಮಗ್ ಸಿಕ್ಕಿದ್ರೆ ಏನ್ ಬೇಕಾದ್ರೂ ಬದಲಾವಣೆ ಮಾಡ್ಬೋದು. ಅಭಿ ಮತ್ತು ಧನು ಎರಡು ಶಕ್ತಿಗಳು ನಮ್ಗೆ, ಅದು ಮುಖ್ಯ ಇಲ್ಲಿ. ಆಯ್ತು, ಮಾತಾಡ್ಲಿ ಅಣ್ಣ ಮಾತಾಡ್ಲಿ. ಅಲ್ಲ, ನಾನು ಮಾತಾಡೋದು ಏನು ಇಲ್ಲ, ಇದು ಒಂದು ಹೊಸ ವಿಚಾರ ನನಗ್ ಗೊತ್ತು. ಈ ಅನೇಕ ಸಂಗತಿಗಳು, ನಾನು ಅಂಪ ನಾಗರಾಜಯ್ಯನ ಅವರ ದ್ರಾವಿಡ ಭಾಷಾ ವಿಜ್ಞಾನವನ್ನು ಓದಿದ್ದೀನಿ, ಮತ್ತು ಡಾಕ್ಟರ್ ಕೆ ಕೆಂಪೇಗೌಡರು ಬರೆದಿರುವಂತ ಒಂದು ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂತ ಒಂದು ಲಿಂಗ್ವಿಸ್ಟಿಕ್ ಸಂಬಂಧಪಟ್ಟಂತ ಪುಸ್ತಕದೊಳಗು ಕೆಲವು ಸಂಗತಿಗಳನ್ನ ಓದಿದ ನೆನಪು, ಬಹಳ ಹಿಂದೆ ಓದಿದ್ದು. ನೋಡಿ, ಕರ್ನಾಟಕದಲ್ಲಿ ಯಾಕೆ ಈ ತರದ ಒಂದು ಮೂಮೆಂಟ್ ಗಟ್ಟಿಯಾಗಿ ನಿಲ್ಲಿಲ್ಲ ಅನ್ನೋಂಥದ್ ನಾವು ಯೋಚನೆ ಮಾಡ್ಬೇಕು. ಇದು ಪ್ರಶ್ನೆ ಯಾಕೆ ಬಂತು, ಧನುಗೌಡ ಕೇಳಿದಾನೆ, ಯಾ ಎಲ್ಲಿಂದ ಬಂತು ಇದು? 17ನೇ ಶತಮಾನದಲ್ಲಿ ಬಂತ, 12ನೇ ಶತಮಾನದಲ್ಲಿ ಬಂತ, 10ನೇ ಶತಮಾನದಲ್ಲಿ ಬಂತ ಅಂತ. ಆದ್ರೆ 10ನೇ ಶತಮಾನಕ್ಕಿಂತ ಹಿಂದೆ, ಅಂದ್ರೆ 10ನೇ ಶತಮಾನ ಅಂದ್ರೆ 1000 ವರ್ಷ ಲೆಕ್ಕ ಹಾಕೊಳ್ಳಿ, 1000 ವರ್ಷ. ಕ್ರಿಸ್ತಪೂರ್ವ 5ನೇ ಶತಮಾನ, ಕ್ರಿಸ್ತ ಹುಟ್ಟೋದಕ್ಕೆ 500 ವರ್ಷದ ಹಿಂದೆ ಅಂದ್ರೆ ಇಲ್ಲಿಗೆ 2500 ವರ್ಷಗಳ ಹಿಂದೆ ಈ ತರದ ಒಂದು ಆಲೋಚನಾ ಕ್ರಮ ನಮ್ಮಲ್ಲಿ ಇತ್ತು. ಸೊ ನಮ್ಮ ಬದುಕಿನಲ್ಲಿ ಅನೇಕ ಸಂಗತಿಗಳಿದ್ದೋ ಅದನ್ನ ನಾವು ದ್ರಾವಿಡ ಅಂತ ಕರಿತಾ ಇರ್ಲಿಲ್ಲ. ಯಾಕೆ ಕರಿತಾ ಇರ್ಲಿಲ್ಲ ಅಂದ್ರೆ ನಮ್ಗೆ ಅದು ದ್ರಾವಿಡ ಅಂತ ಗೊತ್ತಿಲ್ಲ. ಈಗ ನಮ್ಮಲ್ಲಿ ಕೊಂಡ ಆಯೋದಿದೆಯಲ್ಲ, ಮಾರಮ್ಮನ ಹಬ್ಬ ಮಾಡೋದಿದೆಯಲ್ಲ, ಕೊಂಡ ಆಯೋದು, ಅವೆಲ್ಲ ಏನು? ಅವೆಲ್ಲ ದ್ರಾವಿಡ ಪರಿಕಲ್ಪನೆಯ ಹಬ್ಬ ಮತ್ತು ಆಚರಣೆಗಳು. ಈ ತರದ ಅನೇಕ ಸಂಗತಿಗಳು ನಮ್ಮಲ್ಲಿ ಮಿಳಿತ ಆಗಿದಾವೆ. ಆದ್ರೆ ಅದು ಹೀಗೆ ಇದಮಿತ್ತಂ ಅನ್ನೋ ಹಾಗೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಇತ್ತೀ ನೋಡಿ, ಕುವೆಂಪು ನಮ್ಮಲ್ಲಿ ಯಾವಾಗ ಪೆರಿಯಾರ್ ಅಲ್ಲಿ ಚಳುವಳಿಯನ್ನು ಮಾಡ್ತಾ ಇದ್ರು, ದ್ರಾವಿಡ ಚಳುವಳಿಯನ್ನ, ಕುವೆಂಪು ನಮ್ಮಲ್ಲಿ ತಳ ಸಮುದಾಯಗಳ ಪರವಾಗಿ ಒಂದು ಬಹಳ ದೊಡ್ಡ ಧ್ವನಿಯಾಗಿ ಬರವಣಿಗೆಯನ್ನು ಮಾಡಿದ್ರು. ಪೆರಿಯಾರ್ ಬರವಣಿಗೆ ಮಾಡ್ಲಿಲ್ಲ, ಅವರು ಜನಗಳನ್ನ ಸಂಘಟಿಸ್ತಾ 25,000 ಜನ ಹುಡುಗರನ್ನ ತಯಾರು ಮಾಡಿದ್ರು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಕುವೆಂಪು ಏನ್ ಮಾಡಿದ್ರು, ಕೃತಿಗಳಲ್ಲಿ, ಈ ಕೃತಿಗಳು ನಮ್ಮ ಜನರಿಗೆ ಅವತ್ತು ತಲುಪಲಿಲ್ಲ, ಇವತ್ತು ತಲುಪಿಲ್ಲ ಸರಿಯಾಗಿ. ಈಗ ಸ್ವಲ್ಪ ಕುವೆಂಪು ಕುವೆಂಪು ಅಂತ ನಾವೆಲ್ಲ ಎದ್ದು ನಿಂತಿದ್ದೀವಿ. ಕುವೆಂಪು ಅವ್ರನ್ನ ಓದೋರೇ ಬಹಳ ಕಡಿಮೆ. ಆಗಲೇ ನಮ್ಮ ಅಭಿಗೌಡ ಬಹಳ ಚೆನ್ನಾಗಿ ಒಂದು ಮಾತನ್ನ ಹೇಳಿದ್ರು, ನಾವು ಕಲ್ಲು ಎತ್ತು ಬಿಡು ಅಂದ್ರೆ ಎತ್ತು ಬಿಡ್ತೀವಿ ನಾವು, ಆದ್ರೆ ಪುಸ್ತಕ ಓದೋ ಒಂದು ಸಣ್ಣ ಪುಸ್ತಕ ಹೋಗಿ, ನನ್ನ ಪುಸ್ತಕನೇ ನಿಮ್ಗೆಲ್ಲಾರ್ಗೂ ಎಷ್ಟೋ ಜನಕ್ಕೆ ಉಚಿತವಾಗಿ ಕೊಟ್ಟಿದ್ದೀವಿ ಪುಸ್ತಕ, ಆ ನಾಟಕದ ಪುಸ್ತಕ ತುಂಬಾ ಸಣ್ಣ ಪುಸ್ತಕ, ಅಥವಾ ಇತ್ತೀಚೆಗೆ ಬರೆದಿರೋ ದೇಶಕ್ಕಾಗಿ ಆರ್ ಎಸ್ ಎಸ್ ಬಿಟ್ಟೆ ಅನ್ನೋ ಪುಸ್ತಕ,
ನಲವತ್ ಪೇಜು ಐವತ್ ಪೇಜು ಇರುವಂತ ಪುಸ್ತಕಗಳನ್ನೇ ನಮ್ ಜನ ಓದಲ್ಲ. ಯಾಕೆ ಓದಲ್ಲ ಅಂದ್ರೆ ಅದು ಅವ್ರ ತಪ್ಪಲ್ಲ, ಅವ್ರಿಗ ಅಭ್ಯಾಸ ಇಲ್ಲ. ರಕ್ತಗತವಾಗಿ ಬರಬೇಕು. ಕಲ್ಲೆತ್ತದು, ಗೊಬ್ಬರ ಹೊಡೆಯೋದು, ದನ ಕಾಯೋದು ನಮಗ್ ಚೆನ್ನಾಗಿ ಗೊತ್ತೇ ಹೊರತು ಅಕ್ಷರ ಓದುವಂತದ್ರ ಬಗ್ಗೆ ನಮ್ಗೆ ಅಷ್ಟು ಇದಿರಲ್ಲ. ಹಾಗಾಗಿ ಕುವೆಂಪು ಜನಗಳಿಗೆ ಯಾವ್ದನ್ನ ಪೆರಿಯಾರು ತಮಿಳ್ನಾಡಿನಲ್ಲಿ ಹೇಳ್ತಾ ಇದ್ರೋ ಅದನ್ನೇ ಕುವೆಂಪು ಇಲ್ಲಿ ಹೇಳ್ತಿದ್ರು. ಕುವೆಂಪು ಇಲ್ಲಿ ಏನ್ ಹೇಳ್ತಾ ಇದ್ರೋ ಅದನ್ನ ಕಾರ್ಯರೂಪಕ್ಕೆ ಅಲ್ಲಿ ಪೆರಿಯಾರ್ ತರ್ತಾ ಇದ್ರು. ಪೆರಿಯಾರ್ ಒಬ್ಬ ಕನ್ನಡಿಗ, ನಮ್ಮ ಚಿತ್ರದುರ್ಗ ಜಿಲ್ಲೆ ಹಿರಿಯೂರ್ನ ಹತ್ರದ ಒಂದು ಹಳ್ಳಿಯಿಂದ ತಮಿಳ್ನಾಡಿಗೆ ಹೋಗಿದ್ದಂತ ಮನುಷ್ಯ ಪೆರಿಯಾರ್, ರಾಮಸ್ವಾಮಿ ಪೆರಿಯಾರ್. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಒಬ್ಬ ಕನ್ನಡಿಗ ಹೇಳಿದ ಮಾತನ್ನ ಅಲ್ಲಿ ತಮಿಳ್ನಾಡಿನ ಜನ ಅವತ್ತು ಕೇಳಿದ್ರು, ಸಂಘಟಿತರಾದ್ರು ಮತ್ತು ತಮ್ಮದೇ ಆದ ರಾಜಕೀಯ ಪಕ್ಷಗಳನ್ನ ಕಟ್ಕೊಂಡ್ರು. ಮೊದಲು ಡಿ ಎಂ ಕೆ ಆಯ್ತು, ಎ ಡಿ ಎಂ ಕೆ ಆಯ್ತು. ಈಗ ಅವೆರಡು ಪಕ್ಷಗಳ ನಡುವೆ ಅಧಿಕಾರ ಹಂಚಿಕೆ ಆಗ್ತದೆ. ಒಂದೈದು ವರ್ಷ ಇವ್ರು ಬಂದ್ರೆ ಇನ್ನೊಂದು ಐದು ವರ್ಷ ಅವ್ರು ಬರ್ತಾರೆ. ಹಾಗಾಗಿ ಇವತ್ತು ತಮಿಳ್ನಾಡು ಒಂದು ಶಕ್ತಿಶಾಲಿ ರಾಜ್ಯ ಆಗಿದೆ. ಯಾರ ದಬ್ಬಾಳಿಕೆಗೂ ಅದು ಒಳಗಾಗ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವು ಕರ್ನಾಟಕದವರು ಎಷ್ಟು ಸುಲಭವಾಗಿ ನಮ್ದೆಲ್ಲವನ್ನು ಬೇರೆಯವ್ರಿಗೆ ಬಿಟ್ಕೊಟ್ಬಿಡ್ತೀವೋ ಅಷ್ಟು ಸುಲಭವಾಗಿ ತಮಿಳ್ನಾಡಿನ ಜನ ಬಿಟ್ಕೊಡಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಪೆರಿಯಾರ್ ಅಲ್ಲಿ ಸೃಷ್ಟಿ ಮಾಡಿದ ದ್ರಾವಿಡ ಚಳುವಳಿ, ದ್ರಾವಿಡ ಮುನ್ನೇತ್ರ ಕಳಗಂ ಡಿ ಎಂ ಕೆ ನೋಡಿ, ಇದನ್ನ ಗಮನಿಸಿ ಅವ್ರು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದಾರೆ ಅದನ್ನ ಅಂತೇಳಿ. ಹಾಗಿದ್ಮೇಲೆ ನಾವ್ ಯಾಕೆ ಮಾಡ್ಕೊಳ್ಲಿಲ್ಲ ಅಂತಂದ್ರೆ, ನಮ್ಗೆ ಕುವೆಂಪು ಕಾಲದಲ್ಲಿ ಕುವೆಂಪು ಏನ್ ಬರೆದ್ರು ಅದನ್ನೆಲ್ಲ ತಗೊಂಡು ಬಂದು ಹೇಳುವ ಚಳುವಳಿಗಾರರು ಇರಲಿಲ್ಲ. ಪೆರಿಯಾರ್ ತರದ ಒಬ್ಬ ನಾಯಕ ನಮ್ಮಲ್ಲಿ ಕರ್ನಾಟಕದಲ್ಲಿ ಇರ್ಲಿಲ್ಲ. ಗೋಪಾಲ್ ಗೌಡ್ರು ಇದ್ರು, ಮತ್ತೊಬ್ರು ಇದ್ರು, ಇವರೆಲ್ಲ ಇದ್ರು. ಅವರೆಲ್ಲರ ಆಲೋಚನೆ ಚೆನ್ನಾಗಿತ್ತು, ಆದ್ರೆ ಅವರು ಜನಗಳ ನಡುವೆಗೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ನಾನಕ ಅವ್ರಿಗೆ ಆರೋಗ್ಯದ ಸಮಸ್ಯೆಯು ಗೋಪಾಲ್ ಗೌಡ್ರಿಗೆ ಇತ್ತು. ಬಹುಶಃ ಅವರೆಲ್ಲ ಗಟ್ಟಿಯಾಗಿದ್ದಿದ್ರೆ ಈಗ ಆಮೇಲೆ ನಾವು ಸಾಹಿತಿಗಳು ಏನ್ ಮಾಡಿದ್ರು, ನಮ್ಮ ಪಡಿ ನಾವು ಪುಸ್ತಕ ಬರ್ಕೊಂಡು ನಮ್ಮ ಪದ್ಯ ಓದ್ಕೊಂಡು ಏನೋ ಪುಸ್ತಕ ಓದ್ಕೊಂಡು ನಮ್ಮ ಸಂತೋಷದಲ್ಲಿ ನಾವು ಕಾಲ ಕಳೆದ್ವೇ ಹೊರತು ನಾವು ಜನಗಳ ನಡುವೆ ಹೋಗ್ಲಿಲ್ಲ, ಜನಗಳನ್ನ ಸಂಘಟನೆ ಮಾಡ್ಲಿಲ್ಲ, ಜನಗಳಿಗೆ ತಿಳುವಳಿಕೆಯನ್ನ ಹೇಳಲಿಲ್ಲ. ಈ ಎಲ್ಲಾ ದೋಷಗಳ ಕಾರಣದಿಂದಾಗಿ ನಮ್ಮಲ್ಲಿ ದ್ರಾವಿಡ ಚಳವಳಿ ಗಟ್ಟಿಯಾಗಿ ಬೆಳೆಯಲಿಲ್ಲ. ದ್ರಾವಿಡ, ಕನ್ನಡ, ತಮಿಳು, ತೆಲುಗು, ಮಲಯಾಳ, ತುಳು ಇವೆಲ್ಲ ಇದಾವಲ್ಲ, ಕೊಡಗು ಭಾಷೆ ಇವೆಲ್ಲ ಒಂದೇ. ಮತ್ತು ಬರೀ ದಕ್ಷಿಣ ಭಾರತಕ್ಕೆ ಸೀಮಿತವಾಯಿದು ಅಲ್ಲ ಇದು. ಅಭಿ ಬಹಳ ಚೆನ್ನಾಗಿ ಹೇಳಿದ್ರು, ಇಡೀ ಏಷ್ಯಾ ಖಂಡದೊಳಗೆ ಇದಿದೆ. ನಮ್ಮ ಮೂಲ ಅಲ್ಲೆಲ್ಲೋ ಭಾರತದ ಪೂರ್ವ ದೇಶಗಳಿಂದ ಆ ನೆಲದಿಂದ ಬಂದಿರುವಂತವ್ರು. ಸಿಂಧು ಕಣಿವೆ ಯಾವುದು ಹರಪ್ಪ ಮೊಹೆಂಜೊದಾರೋ ಅವರ ನಾಗರಿಕತೆ ಅದೆಲ್ಲ ಇದೆಯಲ್ಲ, ಅವೆಲ್ಲ ಕಟ್ಟದವ್ರು ನಾವು ದ್ರಾವಿಡ ಚಳವಳಿಗಾರರು. ನಮ್ಮನ್ನ ಹೊತ್ಲಸ್ಕೊಂಡು ಹೊತ್ಲಸ್ಕೊಂಡು ಈ ಕಡೆ ದಕ್ಷಿಣಕ್ಕೆ ತಳ್ಳುಬಿಟ್ರು. ಇಲ್ಲಿ ಒತ್ತಳಿಸುವಿಕೆ ಇದೆಯಲ್ಲ ಅಂದ್ರೆ ಒತ್ತರಿಸೋದು, ಈಗ ತಳ್ಳೋದು ಇದೆಯಲ್ಲ, ಈ ತಳ್ಳೋದು ಎಲ್ಲಿ ಕಾಣತ್ ನಮ್ಗೆ? ದಾಖಲೆ ಕೊಡ್ರಿ, ಅದ್ ಕೊಡ್ರಿ, ಇದ್ ಕೊಡ್ರಿ ಅಂದ್ರೆ ನಾನು ಎಲ್ಲಿ ತಂದ್ಕೊಡ್ಲಿ? ರಾಮಾಯಣ ಓದ್ರಪ್ಪ ಸರಿಯಾಗಿ, ನೀವು ರಾಮಾಯಣ ದಾಖಲೆ ಅಂತ ತಗಬೇಡಿ, ಸುಮ್ಮನೆ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ರಾಮಾಯಣದೊಳಗಡೆ ಉತ್ತರ ಭಾರತದಿಂದ ರಾಮ ಯಾಕೆ ದಕ್ಷಿಣ ಭಾರತಕ್ಕೆ ದಾಳಿ ಮಾಡ್ದ? ಯಾಕೆ ದಾಳಿ ಮಾಡ್ದ ಅಂದ್ರೆ ದಕ್ಷಿಣ ಭಾರತಕ್ಕೆ ಇವ್ರನ್ನ ತಳ್ಳಬೇಕಾಗಿತ್ತು. ಯಾರನ್ನ? ದ್ರಾವಿಡರನ್ನ. ಆ ತಳ್ಳುವಿಕೆಯ ಒಂದು ಸೂಕ್ಷ್ಮತೆ ಕಾವ್ಯದೊಳಗೂ ಕೂಡ ಉಲ್ಲೇಖವಾಗಿ ನಮಗ್ ಕಾಣಿಸ್ತಾ ಇದೆ. ಅದನ್ನ ದಾಖಲೆಯಾಗಿ ತಗೋಬೇಕಾಗಿಲ್ಲ, ಯಾಕೆಂದ್ರೆ ಅದು ಏನೋ ಒಂದು ಸೂಕ್ಷ್ಮವನ್ನ ನಮ್ಗೆ ಬಿಟ್ಕೊಡ್ತಾ ಇದೆ ಅಂತ ಹೇಳಿ ನಾವು ಅದನ್ನ ಗ್ರಹಿಸ್ಬೇಕು. ಈಗ ಅನೇಕ ಕಡೆ ನಮ್ಗೆ ಆ ತರದ್ದು ಸಿಗೋ ಸಾಧ್ಯತೆ ಇದೆ. ಇನ್ನು ಕೆಲವು ಬರೆದಿಟ್ಟಿರ್ಬಹುದು, ಆ ಯಾವ ಕೃತಿಗಳು ಸಿಕ್ಕಿರಲ್ಲ. ಯಾಕೆಂದ್ರೆ ನಾನು ಹೇಳದ್ನಲ್ಲ ನಿಮಗೆ, ನಾವೆಲ್ಲರಿಗೂ ಗೊತ್ತು, ಅಭಿಗೌಡನು ಹೇಳಿದ್ರೆ ಧನುಗೌಡನ್ಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಕೃಷ್ಣೇಗೌಡರಿಗೂ ಗೊತ್ತು, ಇಲ್ಲಿರೋ ರಾಮಚಂದ್ರೇಗೌಡರು ಗೊತ್ತು, ನಮ್ ಶಂಕರೇಗೌಡರಿಗೂ ಎಲ್ಲರಿಗೂ ಗೊತ್ತಿಲ್ಲಿ. ಏನ್ ಗೊತ್ತು ಅಂತಂದ್ರೆ, ನಾವು ನಮ್ಮ ಅಪ್ಪದಿರು ನಮ್ಮ ತಾತದಿರು ಅಕ್ಷರವಂತರಲ್ಲ. ಇದು ಹೌದ್ ತಾನೆ? ನಮ್ಮ ಅಪ್ಪನೋ ನಮ್ಮ ತಾತನೋ ಮುತ್ತಾತನೋ ಅಕ್ಷರ ಕಲ್ತಿದ್ರೆ ಅವ್ರು ಅವತ್ತೇ ಹೇಳೋರು ಇದನ್ನೆಲ್ಲ ನಮ್ಗೆ. ನಾವ್ ಇವತ್ತೇ ತಲೆ ಚುಚ್ಕೋಬೇಕಾಯ್ತು, ಬಾಯಿ ಬಡ್ಕೋಬೇಕಾಯ್ತು. ಈ ಅಭಿಗೌಡ ಬರೋವರಿಗೆ, ಧನುಗೌಡ ಬರೋವರಿಗೆ, ಕೃಷ್ಣೇಗೌಡ ಬರೋವರಿಗೆ ನಾವ್ ಇಲ್ಲಿ ಕಾಯ್ಕೊಂಡು ಕೂತಿರ್ಬೇಕಾಗಿತ್ತು. ಇಷ್ಟೊತ್ತಿಗೆ ನಮ್ ತಾತ ಮುತ್ತಾತಿರೆಲ್ಲ ವಿದ್ಯಾವಂತರಾಗ್ಬಿಟ್ಟಿದ್ರೆ ನಮ್ಗೆ ಯಾವತ್ತೋ ಇವೆಲ್ಲ ಗೊತ್ತಾಗೋದು. ನೋಡಿ, ನಮ್ಮಲ್ಲಿ ಆ ತರದ ಒಂದು ಅಕ್ಷರ ಸಂಸ್ಕೃತಿ ಅನ್ನೋದು ಬೆಳಲಿಲ್ಲ ಅಲ್ವಾ? ಆ ಕಾರಣಕ್ಕಾಗಿ ನಮ್ಮ ಮೂಲಗಳನ್ನ ನಮ್ಗೆ ಶೋಧನೆ ಮಾಡೋದಕ್ಕೆ ಸಾಮರ್ಥ್ಯ ಇಲ್ಲದಂತೆ ಆಗೋಯ್ತು. ಹಾಗಂತ ಹೇಳಿ ಇವತ್ತೇನ್ ಕೈ ಕಟ್ಕೊಂಡು ಕೂತ್ಕೋಬೇಕಾಗಿಲ್ಲ. ಇವತ್ತು ಅಕ್ಷರ ಕಲ್ತಿದೀವಲ್ಲ, ಇವತ್ತು ಯೋಚನೆ ಮಾಡೋಣ, ಇವತ್ತು ಏನು ಅಂತ ಆಲೋಚನೆ ಮಾಡೋಣ. ಸರಿಯೋ ತಪ್ಪೋ ನಮ್ಗನ್ಸಿದ್ದನ್ನ ಹೇಳೋಣ, ಜನಕ್ಕೆ ಅದು ಒಪ್ಪಿತ ಅಂಶ ಆದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಇಲ್ಲ ಅಂದ್ರೆ ಬಿಡ್ತಾರೆ. ಆಮೇಲೆ ನಾವು ಪ್ರಾಮಾಣಿಕವಾಗಿರ್ಬೇಕು, ಸುಳ್ಳುಗಳನ್ನ ಹೇಳ್ತಾ ಕೂತ್ಕೋಬಾರ್ದು. ನಾವು ಏನನ್ನ ಯೋಚನೆ ಮಾಡಿದೀವಿ ಅದನ್ನು 10 ಸಲ ನಮ್ಮ ಮನಸ್ಸಿನೊಳಗೆ ಹಾಕೊಂಡು ಚೆನ್ನಾಗಿ ಕುದಿಸಿ ಮಿದ್ದು ಎಲ್ಲ ಮಾಡಿ
ಇದರಲ್ಲಿ ಅಲ್ಪ ಸ್ವಲ್ಪವಾದರೂ ಸತ್ಯ ಇದೆ ಅಂದ್ರೆ ಇನ್ನೊಂದು ನಾಲ್ಕು ಜನಕ್ಕೆ ನಾವ್ ಹೇಳ್ಬೇಕೆ ಹೊರತು ನಾವೇ ಸುಳ್ಳನ್ನು ಹೊಡಿತಾ ಕುತ್ಕೋಬಾರ್ದು. ಅದು ನಮ್ಮಲ್ಲಿ ಆಗಿಲ್ಲ ಇಲ್ಲಿವರೆಗೆ. ಕುವೆಂಪು ಕೂಡ ಅದನ್ನು ಮಾಡ್ಲಿಲ್ಲ, ದೇವನೂರು ಮಹದೇವನು ಮಾಡ್ಲಿಲ್ಲ, ಸಿದ್ದಲಿಂಗಯ್ಯನು ಮಾಡಿಲ್ಲ, ಬಾಳೇಗೌಡರು ಮಾಡಿಲ್ಲ, ಭಗವಾನ್ ಕೂಡ ಮಾಡಿಲ್ಲ. ಭಗವಾನ್ ಅವರು ಕೂಡ ಸುಳ್ಳು ಹೇಳಿಲ್ಲ, ಸತ್ಯವನ್ನೇ ಹೇಳಿರೋದು. ಹಾಗಾಗಿ ನಾವು ಆ ಸತ್ಯದ ಕಡೆಗೆ ಹೋಗ್ಬೇಕು. ಸತ್ಯ ಸ್ವಲ್ಪ ನಿಧಾನವಾಗಿ ನಿಲ್ಲುತ್ತೆ, ಏಕ್ದಮ್ ಸುಳ್ಳು ಸುಳ್ಳಿಗಿರೋ ಸ್ಪೀಡ್ ಇದೆಯಲ್ಲ ಅದು ಸತ್ಯಕ್ಕಿರಲ್ಲ. ನೋಡಿ, ಅವರು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ, ಆಮೇಲೆ ಆ ಸುಳ್ಳುಗಳಿಂದಾಗಿ ಅವರು ಇವತ್ತು ಇಡೀ ದೇಶವನ್ನ ವ್ಯಾಪಿಸ್ಕೊಳ್ತಾ ಇದ್ದಾರೆ, ಅಧಿಕಾರ ತಗೊಳ್ತಾ ಇದ್ದಾರೆ, ಇವತ್ತಲ್ಲ ಸಾವಿರಾರು ವರ್ಷಗಳಿಂದಲೂ ತಗೊಳ್ತಾ ಇದ್ದಾರೆ. ಆಮೇಲೆ ಅಭಿ ಇನ್ನೊಂದು ಮಾತು ಏನು ಅಂತಂದ್ರೆ, ಈ ಪಾರ್ಲಿಮೆಂಟ್ ಮೆಂಬರ್ಸ್ ಇದಾರಲ್ಲ, ಇವ್ರು ನಮ್ಮವು ದಕ್ಷಿಣ ಭಾರತದಿಂದ ಹೋಗು 100-130 ಇದೆ ಅಂತ ಇದೆಯಲ್ಲ, ಇದನ್ ಸ್ವಲ್ಪ ಯೋಚನೆ ಮಾಡಬೇಕು. ಬಹುಶಃ ಈ ದ್ರಾವಿಡ ಜನಾಂಗ ಯಾವ್ದನ್ನ ಇವತ್ತು ನಾವು ತಳ ಸಮುದಾಯಗಳು ಅಂತ ಕರಿತಾ ಇದೀವಿ, ಎಸ್ಸಿ ಎಸ್ ಟಿಗಳಿರ್ಬೋದು, ಒಕ್ಕಲಿಗರು ಇರ್ಬೋದು, ಕುರುಬರು ಇರ್ಬೋದು, ಶಫರ್ಡ್ಸ್ ಕುರುಬರು ಮುಖ್ಯವಾಗಿ, ಆಮೇಲೆ ಎಸ್ಸಿ ಎಸ್ ಟಿಗಳು, ಇವರು ದೇಶದ ಎಲ್ಲಾ ಭಾಗಗಳಲ್ಲಿದ್ದಾರೆ. ಬರೀ ಕರ್ನಾಟಕದಲ್ಲಿ ಇಲ್ಲ, ತಮಿಳ್ನಾಡಿನಲ್ಲಿ ಇಲ್ಲ, ಎಲ್ಲಾ ದೇಶದ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಈ ಎಲ್ಲಾ ಜನಾಂಗಗಳು ಇದ್ದಾವೆ. ಆ ಜನಾಂಗಗಳು ಕೂಡ ಇವತ್ತು ಮೈಮರೆತು ಕೂತಿದ್ದಾರೆ. ಆದ್ರೆ ಅವ್ರನ್ನ ಮೈಮರೆಯಕ್ ಬಿಟ್ಟಿಲ್ಲ ನೀವು ಅಸ್ಪೃಶ್ಯು. ಈಗ ಅಂಬೇಡ್ಕರ್ ಏನಂತ ಕರಿತೀರ ನೀವು, ಅವ್ರು ಆರ್ಯರೋ ದ್ರಾವಿಡರೋ? ಆದ್ರೆ ಅಂಬೇಡ್ಕರ್ ತನಕ್ತಾನೆ ಎಲ್ಲೂ ಕೂಡ ದ್ರಾವಿಡ ಅಂತ ಹೇಳ್ಕೊಳಕ್ ಸಾಧ್ಯ ಇರಲ್ಲ, ಯಾಕೆಂದ್ರೆ ಅವ್ರು ಮಹಾರಾಷ್ಟ್ರದಲ್ಲಿ ಹುಟ್ಟಿರೋದು. ಮಹಾರಾಷ್ಟ್ರದಲ್ಲಿ ಹುಟ್ಟಿದವ್ರು ಆದ್ರೂ ಕೂಡ ಅಂಬೇಡ್ಕರ್ ಅವರ ನಡವಳಿಕೆಗಳನ್ನ, ಅವರ ಹುಟ್ಟಿದ ಜಾತಿಯನ್ನ, ಅವರ ಆಕಾರವನ್ನ, ಮೈಬಣ್ಣವನ್ನ ಇದನ್ನೆಲ್ಲ ಗಮನಿಸಿ, ದ್ರಾವಿಡರಿಗೆ ಅವ್ರದೇ ಆದಂತ ಒಂದು ಮೈಬಣ್ಣ ಇದೆ. ನಾವು ಕಪ್ಪು ಆರ್ಯ ದ್ರಾವಿಡ ತಿಯರಿ ಸುಳ್ಳು ಅಂತ ಹೇಳಿದಾರೆ ಅಂಬೇಡ್ಕರ್. ಅಂಬೇಡ್ಕರ್ ಆರ್ಯ ದ್ರಾವಿಡ ತಿಯರಿ ಸುಳ್ಳು ಅಂತ ಇರ್ಲಿ ಇರ್ಲಿ ಪರವಾಗಿಲ್ಲ ಇರ್ಲಿ ಪರವಾಗಿಲ್ಲ. ಆಮೇಲೆ ನೋಡ, ನನಗ್ ಗೊತ್ತದು ಧನು, ನನಗ್ ಗೊತ್ತು, ನಾನು ಅದನ್ನೇ ಅಂಬೇಡ್ಕರ್ ಗೆ ಕೇಳ್ತಾ ಇದ್ದೀನಿ ಪ್ರಶ್ನೆನ. ಇದನ್ನ ಅಂಬೇಡ್ಕರ್ ಉತ್ತರ ಕೊಡೋದಾದ್ರೆ ಕೊಡಿ ನನಗೆ. ಏನು ಅಂತಂದ್ರೆ, ಅಂಬೇಡ್ಕರ್ ಕೂಡ ಅದನ್ನ ಬಹಳ ದೊಡ್ಡದಾಗಿ ಹೇಳಿಲ್ಲ, ಆದ್ರೆ ಅಂಬೇಡ್ಕರ್ ಅವ್ರನ್ನ ಗಮನಿಸಿ, ಅಥವಾ ಆ ಮಹಾರಾಷ್ಟ್ರದ ಯಾವುದೇ ದಲಿತನನ್ನೋ ಅಥವಾ ಉತ್ತರ ಪ್ರದೇಶದಲ್ಲಿರುವ ದಲಿತನನ್ನೋ ಗಮನಿಸಿ, ಅವನು ಕಪ್ಪಿಗೆ ಇರ್ತಾರೆ ಹೆಚ್ಚು ಕಡಿಮೆ. ಅವ್ರ ಮೂಗು ದ್ರಾವಿಡರ ಹಾಗೆ, ನಮ್ಮೂಗಿರೋಂಗೆ ಸ್ವಲ್ಪ ಮೊಟರ್ ಇರ್ತದೆ, ಆಮೇಲೆ ಹೊಟ್ಟೆ ದಪ್ಪ ಇರ್ತದೆ, ಹೊಟ್ಟೆ ದಪ್ಪ ಇದು ದ್ರಾವಿಡರ ದೈಹಿಕ ಲಕ್ಷಣಗಳು. ನೀವು ನೋಡಿ, ನೀವು ನಾಟಕಗಳಲ್ಲಿ ಸಿನಿಮಾಗಳಲ್ಲೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಹೊಟ್ಟೆ ದಪ್ಪ ಇರೋವನ್ನ ರಾವಣನ್ ಪಾಲ್ಟ್ ಕೊಡ್ತಾರೆ, ಸ್ಲಿಮ್ ಆಗಿ ಬೆಳ್ಳಿಗೆ ತೆಳ್ಳಿ ಇರೋವನಿಗೆ ಕೃಷ್ಣನ್ ಪಾಲ್ಟು ರಾಮನ್ ಪಾಲ್ಟು ಕೊಡ್ತಾರೆ. ಯಾಕೆ ಹಂಗ್ ಮಾಡ್ತಾ ಇದಾರೆ ಅಂದ್ರೆ, ಅವರು ಆರ್ಯ ಪುರುಷರು, ಇವರು ದ್ರಾವಿಡರು, ರಾವಣ ಕಂಸ ಇಂಥವ್ರೆಲ್ಲ ಇದಾರಲ್ಲ, ರಾಕ್ಷಸರು ದಸ್ಯುಗಳು ಅಂತ ಎಲ್ಲ ಕರೀತಾರಲ್ಲ, ಈ ದಸ್ಯುಗಳೆಲ್ಲರೂ ಕೂಡ ದ್ರಾವಿಡರು. ಪುರಾಣದಲ್ಲಿ ಈ ಸೂಕ್ಷ್ಮಗಳು ಇದಾವೆ, ಯಾರು ಅದನ್ನ ವಿವರವಾಗಿ ಹೇಳಕ್ ಸಾಧ್ಯ ಇಲ್ದಿದ್ರು ಈ ಸೂಕ್ಷ್ಮ ಅರ್ಥ ಮಾಡ್ಕೋಬೇಕು. ನಮ್ ಜನ ಯಾಕೆ ಸಾರಿ ಯಾತಕ್ಕಾಗಿ ರಾಮಾಯಣ ಮಹಾಭಾರತ ಈ ತರದಗಳನ್ನ ಹೆಚ್ಚು ಪ್ರದರ್ಶನ ಮಾಡ್ತಾರೆ, ನಾಟಕ ಮಾಡ್ತಾರೆ, ನಂಬುತ್ತಾರೆ? ಯಾಕೆ ಅಂತಂದ್ರೆ ಅದ್ರೊಳಗೆ ಯಾವುದೋ ಒಂದು ಸೂಕ್ಷ್ಮ ಇದೆ. ಈ ಸೂಕ್ಷ್ಮವನ್ನ, ಈ ಒಗಟನ್ನ ಇವತ್ತಲ್ಲ ನಾಳೆ ನಮ್ಮ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಯಾರೋ ಅದನ್ನ ಹೊಡಿಬೇಕು. ಆ ಸೂಕ್ಷ್ಮವನ್ನ ಅರ್ಥ ಮಾಡ್ಕೊಂಡು ಅವ್ರು ಹೊಡಿಬೇಕು ಅನ್ನೋ ಕಾರಣಕ್ಕೆ ಅವತ್ತಿಂದ ಮಾಡ್ಕೊಂಬಂದವ್ರಿ. ಸುಮ್ ಸುಮ್ನೆ ನಮ್ಮ ಹಳ್ಳಿ ಜನ ರಾಮಾಯಣ ನಾಟಕ ಮಾಡಲ್ಲ, ಸುಮ್ ಸುಮ್ನೆ ಕುರುಕ್ಷೇತ್ರ ನಾಟಕ ಮಾಡಲ್ಲ, ಯಾವುದೋ ಸತ್ಯ ಇಟ್ಕೊಂಡು ಅವರ ನಾಟಕವನ್ನ ಎಷ್ಟೋ ಸಾವಿರ ವರ್ಷಗಳಿಂದ ಅವ್ರು ಮಾಡ್ಕೊಳ್ತಾ ಬಂದಿದ್ದಾರೆ. ಆ ಸೂಕ್ಷ್ಮ ಒಡೆಯುವ ಒಂದು ಧೀಮಂತಿಕೆ, ಬುದ್ಧಿವಂತಿಕೆ, ಧೈರ್ಯ ಇವತ್ತಿನ ನಮ್ಮ ಕಾಲದ ತರುಣರಿಗೆ ಬರಬೇಕು. ಆ ತರಹದ ಸಾಮರ್ಥ್ಯ ನಮ್ಮ ತರುಣರಿಗೆ ಖಂಡಿತ ಇದೆ. ಏನೇ ಭಿನ್ನಾಭಿಪ್ರಾಯಗಳು ಬರಲಿ, ಚಿಂತೆ ಇಲ್ಲ, ಸೌಹಾರ್ದಯುತವಾಗಿ ಬಗೆಹರಿಸ್ಕೊಳ್ಳೋಣ. ಇವತ್ತು ಧನುಗೌಡ ತಾನು ಮಾತಾಡ್ಬೇಕು ಅನ್ನುವಂಥದ್ದು ಧನುಗೌಡನ ಅಪೇಕ್ಷೆ. ನನ್ಗೆ ತುಂಬಾ ಸಂತೋಷ, ಮಾತಾಡ್ಬೇಕು. ಕೃಷ್ಣೇಗೌಡರು ಅದೇ ಹೇಳೋದು, ವಾರಕ್ಕೊಬ್ಬರ ಸ್ಪೀಕರ್ ಇಟ್ಕೊಂಡ್ಬರ್ಬೇಕಾದ್ರೆ ಕೃಷ್ಣೇಗೌಡರಿಗೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾ ನಿಮ್ಗೆ? ಧನುಗೌಡ ಮುಂದಿನ ವಾರ ಮಾತಾಡ್ತಾನೆ, ಅದ್ರ ಮುಂದಿನ ವಾರ ಮತ್ತೆ ಬಿಗೌಡ, ಮತ್ತಿನ್ಯಾರೋ ಆಕಾಶ ಅನ್ನೋ ಹುಡುಗ ಮತ್ತೊಬ್ಬ ಮಾತಾಡ್ತಾನೆ ಅಂದ್ರೆ ಖಂಡಿತ ಅವ್ರಿಗೆ ಸ್ವಾಗತ ಇದೆ. ಅವ್ರು ಏನೇ ಹೇಳಲಿ, ಅವರು ಅವರು ಉದ್ವಿಗ್ನತೆಯಿಂದ ಹೇಳ್ತಾರೋ, ಬೇರೆ ರೀತಿಯಲ್ಲಿ ಹೇಳ್ತಾರೋ, ಸತ್ಯ ಹೇಳ್ತಾರೋ, ಸುಳ್ಳು ಹೇಳ್ತಾರೋ, ಕೇಳಿಸ್ಕೊಳ್ಳೋಣ ಮೊದ್ಲು. ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಿಸ್ಕೊಂಡಾಗ ನಮಗೂ ಕಣ್ಣು ತೆರೆಯುತ್ತೆ. ನಾವೇನ್ ಬಹಳ ಎಲ್ರು, ನಾವ್ ಇಲ್ಲಿರೋರೆಲ್ಲರೂ ಬಹಳ ಬುದ್ಧಿವಂತರು ಅಂತ ಏನಿಲ್ಲ, ನಮಗೂ ನಮ್ದೇ ಆದ ಮಿತಿಗಳಿದಾವೆ. ಯಾವುದೋ ಒಬ್ಬ ಹುಡುಗ ಒಂದು ಸತ್ಯವನ್ನ ಶೋಧಿಸಿ ಕೊಡ್ತಾವನೆ ಅಂದ್ರೆ ಆ ಹುಡುಗನ ಬಗ್ಗೆ ನಮ್ಗೆ ಮೆಚ್ಚುಗೆ ಬರಬೇಕು. ಇದು ಅಭಿಗೌಡನ ಬಗ್ಗೆನೂ ಬರ್ಬೇಕು, ನಮ್ಗೆ ಧನುಗೌಡನ ಬಗ್ಗೆನೂ ಬರಬೇಕು, ಎಲ್ಲರ ಬಗ್ಗೆ ಬರ್ಬೇಕು. ನಮ್ಮ ಕಾಲ ಮುಗಿತಾ ಇದೆ, ಇನ್ನು ಈ ಹುಡುಗರದ ಕಾಲ
ಆ ಹುಡುಗರು ತಮ್ಮ ತಾವೇ ಈ ಜವಾಬ್ದಾರಿಗಳನ್ನು ಹೊತ್ತುಕೊಂಡಿದ್ದಾರೆ. ನಾವು ಅವ್ರನ್ನ ಮೆಚ್ಚಬೇಕು, ಅಪ್ರಿಶಿಯೇಟ್ ಮಾಡಬೇಕು, ಪ್ರೋತ್ಸಾಹಿಸಬೇಕು. ಮಾತಾಡ್ರಯ್ಯ ನೀವು, ಇವ್ರು ಮಾತಾಡ್ತಾ ಮಾತಾಡ್ತಾ ಒಂದು ದಿವಸ ಸತ್ಯವನ್ನು ಹೇಳಲೇಬೇಕು, ಹೇಳ್ತಾರೆ. ಒಂದಲ್ಲ ಒಂದು ದಿವಸ ಸತ್ಯವನ್ನು ಹೇಳಲೇಬೇಕು, ಹೇಳ್ತಾರೆ. ಅದಕ್ಕಾಗಿ ಇವ್ರಿಗೆ ಮಾತಾಡೋದಕ್ಕೆ ನಾವು ಅವಕಾಶವನ್ನ ಕೊಡಬೇಕು. ಮುಂದಿನ ವಾರ ನಮ್ಮ ಅಬ್ಬಿಗೌಡ ಇದನ್ನ ಕಂಟಿನ್ಯೂ ಮಾಡ್ಲಿ. ಆಮೇಲೆ ಒಂದೇ ದಿವಸಕ್ಕೆ ಬಂಧುಗಳೇ ನಾನು ಹೇಳ್ತೀನಿ, ಒಂದೇ ದಿವಸಕ್ಕೆ ಯಾರಿಗೂ ಏನು ಅರ್ಥ ಆಗಲ್ಲ. ಮತ್ತೆ 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 ಮಾತಾಡ್ತಾ ಇದ್ದಾಗ, ಮತ್ತೆ 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 ಚರ್ಚೆ ಮಾಡ್ತಾ ಇದ್ದಾಗ ಇದು ಎಲ್ರಿಗೂ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಕಕ್ಕಾಬಿಕ್ಕಿ ಆಗ್ತಾ ಇರ್ತೀವಿ, ಏನ್ ಹಿಂಗ್ ಹೇಳ್ತಾವನಲ್ಲ, ಏನ್ ಹಿಂಗ್ ಇದೆ, ಏನ್ ಸಮಾಚಾರ, ಹಂಗಂದ್ರೆ ಏನು, ಹಿಂಗಂದ್ರೆ ಏನು, ನಮ್ಗೆ ಇದು ಗೊತ್ತೇ ಇರ್ಲಿಲ್ವಲ್ಲ. ಇದೆಲ್ಲ ಸಂಶಯಗಳು ನಮ್ಗೆ ಬರ್ತವೆ. ನಿಜ ಇದು, ನಮ್ಗೆ ಏನು ಗೊತ್ತಿರಲಿಲ್ಲ. ಆದ್ರೆ ಇವತ್ತು ಗೊತ್ತಾಗ್ತಾ ಇದೆಯಲ್ವಾ, ಇವತ್ತು ಗೊತ್ತಾಗಿದ್ದು ಇವತ್ತೇ ಎಲ್ಲ ಗೊತ್ತಾಗ್ಬಿಡ್ಬೇಕು ಅನ್ನುವ ಅಂತ್ಯಕ್ಕೆ, ತೀರ್ಮಾನಕ್ಕೆ ಬರಬಾರದು. ನಿಧಾನವಾಗಿ ಅದ್ರ ಕಡೆ ಹೋಗ್ಬೇಕಾಗ್ತದೆ. ಈ ತರದ ಚರ್ಚೆಗಳು ಇನ್ನಷ್ಟು ನಡಿಬೇಕಾಗ್ತದೆ. ಇನ್ನು ಯಾರ್ಯಾರು ನಿಮ್ಮಲ್ಲಿ ಮಾತಾಡುವ ಅಭಿಲಾಷೆ ಇದೆಯೋ ಅವರೆಲ್ಲರೂ ಕೂಡ ಸಿದ್ಧ ಆಗಿ ಓದ್ಕೊಂಡ್ ಬನ್ನಿ. ಅಂಬ ನಾಗರಾಜ ಅವರ ದ್ರಾವಿಡ ಭಾಷಾ ವಿಜ್ಞಾನವನ್ನ ಓದ್ಕೊಡಿ. ಓದ್ಕೊಂಡ್ ಬಂದು ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾತಾಡಿ. ಆಮೇಲೆ ಬಹುಶಃ ಕುವೆಂಪು ಅವರು ಒಂದು ದ್ರಾವಿಡ ಮಾತೆ ಅಂತ ಒಂದು ಪದ್ಯ ಎಲ್ಲ ಓದ್ದೆ, ಅದು ಕುವೆಂಪು ಅವ್ರದ್ದು ಯಾರ್ದೋ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಕುವೆಂಪು ಅವ್ರಿಗೂ ಈ ಆಲೋಚನೆಗಳು ಇತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಇದು ಯಾರ ವಿರುದ್ಧದ ಸಂಘರ್ಷ ಅಲ್ಲ, ನಮ್ಮನ್ನ ನಾವು ಕಾಪಾಡ್ಕೊಳ್ಳುವ ಒಂದು ಹೋರಾಟ. ನಾವು ಬದುಕ್ಬೇಕ್ರಿ, ನಮ್ಮ ಮಕ್ಳು ಬದುಕ್ಬೇಕ್ರಿ, ನಮ್ಮ ಮೊಮ್ಮಕ್ಳು ಬದುಕ್ಬೇಕ್ರಿ. ನಾವ್ ಯಾರೋ ಆರ್ಯರ ಜೊತೆಯಲ್ಲಿ, ಬ್ರಾಹ್ಮಣರ ಜೊತೆಯಲ್ಲಿ ಜಗಳ ಕಾಯೋದು ನಮ್ಗೇನ್ ಬಂದೈತೆ ಹೊತ್ತು, ನಾವು ಅದನ್ನ ಮಾಡೋಂತ ಅಗತ್ಯ ಇಲ್ಲ. ನಮ್ಮನ್ನ ನಾವು ಬದುಕಿಸ್ಕೋಬೇಕು. ನನ್ನ ಜೊತೆಯಲ್ಲಿ ನೀವ್ ಇದ್ದೀರಲ್ಲ, ಇಲ್ಲಿ ಒಂದ್ 30-40 ಜನ, ನಿಮ್ಗೆ ಒಂದು ಅರಿವನ್ನ ಉಂಟು ಮಾಡ್ಬೇಕು. ಕೃಷ್ಣೇಗೌಡರು ತಮ್ಮ ಅನಾರೋಗ್ಯದ ನಡುವೆಯೂ ಇವೆಲ್ಲ ಯಾಕೆ ಮಾಡ್ತಾ ಇದಾರೆ, ಅವರ ವಯಸ್ಸು ಇದನ್ನೆಲ್ಲ ಮಾಡುವಷ್ಟು ಅವ್ರಿಗೆ ಒಂದು ಉತ್ಸಾಹ ಇದೆ ಅಂತ ಅನ್ಕೊಂಡಿದೀವ ನಾವು, ಇಲ್ಲ. ಆದ್ರೂ ಯಾಕೆ ಮಾಡ್ತಾ ಇದಾರೆ ಅಂದ್ರೆ, ತಮ್ಮ ಪೀಳಿಗೆಯನ್ನ, ತಮ್ಮ ಜನಾಂಗವನ್ನ, ತಮ್ಮ ನಾಡನ್ನ ಕಾಪಾಡುವ ಉದ್ದೇಶದಿಂದ ಕೃಷ್ಣೇಗೌಡರು ಮಾಡ್ತಾ ಇದಾರೆ. ನಮ್ಮ ತರುಣ ಹುಡುಗರು ಯಾರ್ಯಾರಿದ್ದಾರೆ, ತರುಣ ಜನಾಂಗ, ಅವರು ಇದ್ರ ಕಡೆಗೆ ಹೆಚ್ಚು ಗಮನ ಕೊಡ್ಬೇಕು ಅನ್ನುವಂಥದ್ದು ನನ್ನ ಆಸೆ ಆಗಿದೆ. ತುಂಬಾ ಸಂತೋಷ ಗೌಡ್ರೆ, ಎಲ್ರಿಗೂ ನಮಸ್ಕಾರ. ಮಾತಾಡಿ ಮಾತಾಡಿ, ಒಂದ್ ನಿಮಿಷ. ಇವ್ರು ಶಂಕರೇಗೌಡ್ರ ಏನ ಕೇಳ್ತಾ ಇದಾರೆ, ಕೇಳ್ಬಿಡ್ಲಿ. ಕೇಳಿ ಕೇಳಿ ಸರ್, ಕೇಳ ಸರ್, ಕೇಳಿ ಸರ್. ಏನ ಸರ್, ಒಟ್ಟಾರೆ ಈ ವೈದಿಕ ಶಾಹಿ ಏನಿದೆ, ವೈದಿಕ ಶಾಹಿಯ ವಿರುದ್ಧವಾಗಿ ನಾವು ಈ ದ್ರಾವಿಡ ಸಂಸ್ಕೃತಿ ಹೋರಾಟ ಮಾಡ್ಬೇಕು, ಈ ನಮ್ಮ ಅಸ್ತಿತ್ವ ಉಳಿಸ್ಕೊಳಕ್ಕೆ. ಅವ್ರು ಅವ್ರ ಆಚರಣೆನ ನಮ್ ತಲೆ ಮೇಲೆ ಇಟ್ಟು, ಎಲ್ಲ ಮದುವೆ ಮುಂಜಿ ತೀರ್ಥ ಪಾರ್ಥ ಎಲ್ಲ ಕುಡಿದು, ನಮ್ದು ನಾಲ್ಗೆ ಜಡ್ಡು ಹೋಗಿರ್ತಕ್ಕಂತ ಈ ಪ್ರಸಂಗದೊಳಗಡೆ ಅದನ್ನೆಲ್ಲ ಬಿಟ್ಟು, ನಾನು 75-76 ಸಾಲಿನಿಂದ ತೀರ್ಥ ತಗೊಳ್ಳೋದೆಲ್ಲ ಬಿಟ್ಬಿಟ್ಟಿನಿ. ಹಾಗಂತ ನಾಸ್ತಿಕ ಅಲ್ಲ ನಾನು, ತೀರ್ಥ ತಗೊಳ್ಳ ಬಿಟ್ಬಿಟ್ಟಿನಿ. ಆ ಕೆಲ್ಸನ ಎಲ್ರು ಮಾಡಿ ಈ ಒಂದು ಈ ಪರಂಪರನ ಉಳಿಸ್ಕೊಳ್ಳಿ ಅಂತ ನಾನು ಕೇಳ್ಕಂತೀನಿ ಸರ್ ತಮ್ಮೆಲ್ಲರೂ. ಓಕೆ ಸರ್, ಶಂಕರೇಗೌಡ ಬೇಗ ಪ್ರಶ್ನೆ ಕೇಳ್ಬಿಡಿ, ಟೈಮ್ ಆಗೋಯ್ತು. ಸರ್ ಪ್ರಶ್ನೆ ಇಲ್ಲ ನಂದು. ಅಲ್ಲ ಇನ್ನೊಬ್ರು ಇದ್ದಾರೆ, ಇನ್ನೊಬ್ರು ಶಂಕರ್, ಇನ್ನೊಬ್ರು ಕೇಳಿ ಸರ್. ಸರ್ ನಾನು ಮುಕುಂದ್ರ ಸರ್ಗೆ ಧನ್ಯವಾದ ಹೇಳ್ತೀನಿ, ನಿಮ್ಮಂತ ಹಿರಿಯರ ಮಾರ್ಗದರ್ಶನಂತೆ ನಡೆದುಕೊಂಡು ಹೋಗಕ್ ನಾವು, ಆಗ ಮಾತ್ರ ಸಂಘಟನೆಗಳು ನಡ್ಕೊಂಡು ಹೋಗೋದು. ಹಿರಿಯರ ಮಾರ್ಗದರ್ಶನ ಇರ್ಬೇಕು ಸರ್, ಖಂಡಿತ. ನೀವು ಹೇಳಿದ್ದು ನಂಗೆ ತುಂಬಾ ತುಂಬಾ ಇಷ್ಟ ಆಯ್ತು ಸರ್. ಈಗ ಇದು ಇಷ್ಟೇ ನಾನು ಹೇಳಕ್ಕೆ ಹೊರಟಿದ್ದೀಗ. ಸರಿ ಅಭಿಗೌಡ್ರೆ, ಏನ್ ಹೇಳ್ಬೇಕು ಅಂತಿದ್ರೆ ಹೇಳಿ. ಈಗ ನಮ್ಮ ಮಿಸ್ಟರ್ ಧನುಗೌಡ ಅವರು ಮಧ್ಯದಲ್ಲಿ ಬಂದ್ಬಿಟ್ಟು ಒಂದು ವಿಷ ಹಾಕ್ಬಿಟ್ಟು ಹೋಗ್ಬಿಟ್ರು. ಅದು ಚೆನ್ನಾಗಿ ಸಂಸ್ಕೃತದವರಿಂದ ಚೆನ್ನಾಗಿ ಉದಯ ರವಿ ಇದಾರೆ, ಅವರು ಮಾತಾಡ್ಬೋದು. ಕೇಳಿ ಕೇಳಿ, ಉದಯ ರವಿ ಕೂಡ ಇದಾರೆ. ಅಂಬೇಡ್ಕರ್ ಅವರು ಆ ಥಿಯರಿನೇ ಇಲ್ಲ ಅನ್ಬಿಟ್ರು ಅಂತ ಹೇಳ್ಬಿಟ್ರು. ಎಲ್ಲಿ ಹಂಗನ್ಬಿಟ್ರು ಅವರು, ಅವರ ಜಾತಿ ದಾಖಲೆನ ಮುಕುಂದಣ್ಣಂಗೆ ಕಳಿಸ್ಕೊಡ್ತೀನಿ, ಮುಕುಂದಣ್ಣಂಗೆ ಕೃಷ್ಣನಂಗೆ ತಗೊಂಡ್ ಹೋದಿ ಸರ್. ಅಂಬೇಡ್ಕರ್ ಅವರು ದ್ರಾವಿಡ ಆರ್ಯ ಥಿಯರಿ ಜಾತಿ ವಿನಾಶ ಕೊಟ್ಟಿದ್ದಾರೆ. ವಿನಾಶ ಕೃತಿಲಿ ಅವರು ದ್ರಾವಿಡ ದೇಶ ಅಂತ ಬರೀತಾರೆ. ಅದಾದ್ಮೇಲೆ ಇವ್ರು ಯಾವ್ದನ್ನ ಹೇಳ್ತಾವ್ರ ಗೊತ್ತಾ, ಹೂವೇರ್ ಶೂದ್ರಾಸ್ ಅನ್ನೋ ಬುಕ್ ಅಲ್ಲಿ ಅವ್ರು ಏನ್ ಬರೀತಾರೆ ಅಂತಂದ್ರೆ, ಆರ್ಯರು ಹೊರಗಿಂದ ಬಂದವರು ಅಂತಂದ್ರೆ ದ್ರಾವಿಡರು ಕೂಡ ಹೊರಗಿಂದ ಬಂದವರು ಅಂತ ಹೇಳ್ತಾರೆ ಹೊರತಾಗಿ ಈ ಥಿಯರಿ
ಸೈನ್ಸ್ ಇಷ್ಟು ಅಡ್ವಾನ್ಸ್ ಆಗಿರ್ಲಿಲ್ಲ, ಡಿಎನ್ಎ ಟೆಸ್ಟ್ ಗಳಿರ್ಲಿಲ್ಲ. ಇವತ್ತು ರಾಕಿ ಗರಿ ಅನ್ನುವಂತ ಹರಿಯಾಣದಲ್ಲಿ ಸಿಕ್ಕಿರುವಂತ ರಾಕಿ ಗರಿ ಉತ್ಖನನ ಪ್ರದೇಶದ್ದು ಡಿಎನ್ಎ ಟೆಸ್ಟ್ ಗಳ ಆಧಾರದಲ್ಲಿ ಮಾತಾಡ್ತಾ ಇರೋದು. ಇದು ಪುರಾಣ ಅಲ್ಲ, ಪುರಾಣ ಅಲ್ಲ, ರಾಮಾಯಣ ರಾಮಾಯಣ ಪುಂಗ್ಲಿ ಕಥೆಗಳಲ್ಲ. ಡಿಎನ್ಎ ಟೆಸ್ಟ್ ಡಿಎನ್ಎ ಟೆಸ್ಟ್ ಇರ್ಲಿಲ್ಲ. ಅಂಬೇಡ್ಕರ್ ಎಲ್ಲೂ ಕೂಡ ಕಂಪ್ಲೀಟ್ ಮಾಡಕ್ ಬೇಡಿ, ಮಧ್ಯ ಮಾತಾಡಬೇಡಿ. ಅಂಬೇಡ್ಕರ್ ಹೆಸರಲ್ಲಿ ಸುಳ್ಳುಗಳನ್ನ ಹೇಳಬಾರ್ದು. ಅಂಬೇಡ್ಕರ್ ಎಲ್ಲೂ ಕೂಡ ಈ ಥಿಯರಿನ ಡಿನೇ ಮಾಡಿಲ್ಲ. ರಿಸರ್ಚ್ ನಡೀತಾ ಇದೆ. ಒಂದು ಎಲ್ಲಾ ಉಗಮನುವೆ ಸೌತ್ ಆಫ್ರಿಕಾ, ಏನ್ ಇವತ್ತು ನಾವು ಆಫ್ರಿಕನ್ಸ್ ಅಂತ ಕರಿತೀವಿ, ಅಲ್ಲಿಂದ ಎವ್ರಿಥಿಂಗ್ ಆರಿಜಿನೇಟ್ ಫ್ರಮ್ ಆಫ್ರಿಕಾ ಅಂತ ಒಂದು ಸಂಶೋಧನೆ ಹೇಳುತ್ತೆ. ಒಂದು ಸಂಶೋಧನೆ ಕಾಂಟಿನೆಂಟಲ್ ಡ್ರಿಫ್ಟ್ ಇಂದ ಬರುತ್ತೆ. ಇದಕ್ಕೆ ಆಸ್ಟ್ರೋಫಿಸಿಕ್ಸ್ ಕೂಡ ತಿಳ್ಕೋಬೇಕು, ಆಸ್ಟ್ರೋಫಿಸಿಕ್ಸ್ ಕೂಡ ಓದ್ಕೋಬೇಕು ಮೊದಲು. ಈಗೇನ್ ನಾವು ಭೂಮಿ ಖಂಡಗಳಾಗಿದೆ, ಈ ತರ ಯಾವುದೇ ಖಂಡ ಇರ್ಲಿಲ್ಲ, ಎಲ್ಲಾ ಭೂಭಾಗ ಒಂದ್ ಕಡೆ ಇತ್ತು. ಇದು ನಾವು ಮಾತಾಡ್ತಾ ಇರುವಂತದ್ದು ಲಕ್ಷಾಂತರ ವರ್ಷಗಳ ಹಿಂದೆ. ಸೊ ಯಾವುದೇ ಒಂದು ಸಂಶೋಧನೆನ ನಾವು ಮಾತಾಡುವಾಗ ಆ ಭೂಮಿಯ ಆ ಉದಯದಿಂದಾನೇ ನಾವು ಮಾತಾಡ್ಬೇಕಾಗುತ್ತೆ. ಅದರಲ್ಲಿ ಯಾರು ಯಾವ್ಯಾವ ಸೈಂಟಿಸ್ಟ್ ಗಳು ಯಾರ್ಯಾರು ರಿಸರ್ಚರು ಯಾವ್ಯಾವ ಆಧಾರ ಕೊಟ್ಟಿದ್ದಾರೆ, ಕಾರ್ಬನ್ ಡೇಟಿಂಗು ಮೋಸ್ಟ್ ಅಥೆಂಟಿಕೇಟೆಡ್ ಇವತ್ತು ನಾವು ಕನ್ಸಿಡರ್ ಮಾಡ್ಬೇಕಾಗಿರುವಂತದ್ದು. ಯಾವ್ದೋ ಕಥೆಲ್ ಬರೆದ್ ಬಿಟ್ಟಿದ್ದಾರೆ, ಇಲ್ಲ ಅಲ್ಲಿ ಯಾವ್ದೋ ಕಲ್ಲು ಕಿತ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಡಿಎನ್ಎ ಟೆಸ್ಟ್ ಗಳ ಮುಖಾಂತರ ಆಗ್ತಾ ಬಂದಿದೆ. ಇದೆಲ್ಲ ಗೊತ್ತಾಗ್ಬೇಕು ಅಂತಂದ್ರೆ ಇದೆಲ್ಲ ಗೊತ್ತಾಗ್ಬೇಕು. ಒಂದೇ ಸತಿ ಗೊತ್ತಾಗಲ್ಲ, ಈಗಾಗ್ಲೇ ನಮ್ಮ ಮುಕುಂದ್ರಾಜ್ ಸರ್ ಹೇಳ್ದಂಗೆ ಒಂದು ಲಿಂಕ್ ಕಳಿಸ್ತೀನಿ. ಕಳೆದ ವಾರ ಲಕ್ಷ್ಮೀಪತಿ ಒಂದ್ ನಿಮಿಷ, ಡಿಎನ್ಎ ಟೆಸ್ಟ್ ನಾನು ನನ್ನ ಬ್ಲಡ್ ರಿಲೇಷನ್ ಇರುತ್ತಲ್ಲ ಅದನ್ನ ಕಂಡುಹಿಡಿಯೋದಕ್ ಮಾತ್ರ ಆಗೋದು, ನಾನು ನಮ್ಮ ಅಪ್ಪನ ಮಗನ ಅಲ್ವಾ ಅಂತ. ನಾನು ಆರ್ಯ ದ್ರಾವಿಡ ಒಕ್ಕಲಿಗ ಭಾರತೀಯ ಕನ್ನಡಿಗ ತಮಿಳು ಅಂತ ಆಗಲ್ಲ. ಬೇಸಿಕ್ ನಾಲೆಡ್ಜ್ ಕಲ್ತ್ಕೊಳ್ಳಿ, ಸ್ವಲ್ಪ ಬೇಸಿಕ್ ನಾಲೆಡ್ಜ್. ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಆಯ್ತಾ, ಏನ್ ರೆಪ್ರೆಸೆಂಟ್ ಮಾಡುತ್ತೆ? ನಾನು ಆರ್ಯ ದ್ರಾವಿಡ ಕನ್ನಡಿಗ ಅಂತ ತೋರ್ಸಲ್ಲ. ಡಿಎನ್ಎ ಸುಮ್ನೆ ಏನೇನೋ ಹೇಳ್ಬೇಡಿ, ಅಪ್ರಭುತ್ವ ಮಾತಾಡ್ತಾರೆ ಅಂತಾರೆ. ಯಾಕೆ ಹೆಸರಿಟ್ಟಿದ್ದಾರೆ ಧನು ಅಂತ? ಯಾಕೆ ಹೆಸರಿಟ್ಟಿದ್ದಾರೆ ಏನೇಳಿ ಧನು ಅಂತ ಯಾಕೆ ಹೆಸರಿಟ್ಟಿದ್ದಾರೆ? ನಮ್ಮ ಅಪ್ಪಂಗ ಯಾರೋ ಜ್ಯೋತಿಷಿ ಹೇಳ್ದ ಈ ಅಕ್ಷರದಲ್ಲಿ ಇಡು ಅಂತ. ನಮ್ಮ ಅಪ್ಪಂಗೆ ಬ್ರಾಹ್ಮಣ್ಯಂತ್ರ ಗೊತ್ತಿಲ್ಲ ಇಟ್ರು. ಈಗ ನಮ್ಮ ಅಪ್ಪ ನನಗೆ ಕವಿ ಯಾಕ ನೀವ್ ಹೇಳ್ತಿರ್ಲ ಕುನ್ನೆಗೌಡ ಕುನ್ನೆಗೌಡ ಅಂತ ಇಡ್ಬೇಕಿತ್ತ ನನ್ಗೆ? ಅದೇ ಕುನ್ನೆಗೌಡ ಖುಷಿ ಆಗ್ತಿತ್ತ ನಿಮ್ಗೆ? ಕೇಳಿ ಸರ್, ನೀವು ಬರೀ ಆ ಹೆಸರು ಟರ್ಮಿನಾಲಜಿಗಳನ್ನ ಇಟ್ಕೊಂಡು ನೀವು ವಾದ ಮಾಡೋದಲ್ಲ, ಅದ್ರ ಒಳಗಿರೋ ವಿಚಾರನ ನೀವು ತಿಳ್ಕೋಬೇಕು, ಆ ಪ್ರೋಸೆಸ್ ಅನ್ನ ತಿಳ್ಕೋಬೇಕು. ಆರ್ಯ ದ್ರಾವಿಡ ಕನ್ನಡಿಗ ತೋರ್ಸಲ್ಲ ಸರ್ ಈ ತರ ಅಪ್ರಭುತ್ವ ಮಾತಾಡ್ಬಿಡಿ ಅಭಿಯಣ. ಹೇಳಿ ಸರ್, ನಿಮ್ಮ ಡಿಎನ್ಎ ಯಾವುದೇ ಕಾರಣಕ್ಕೂ ಬ್ರಾಹ್ಮಣರ ಡಿಎನ್ಎಗೆ ಮ್ಯಾಚ್ ಆಗಲ್ಲ ಸರ್. ಅಲ್ಲಿ ಅದು ಬ್ರಾಹ್ಮಣ ಅಂತ ಮ್ಯಾಚ್ ಆಗುತ್ತೆ ಅದು. ಇದು ಕ್ರಾಸ್ ಆಗಿದ್ರೆ ಮಿಕ್ಸ್ ಆಗಿದ್ರೆ ನಮಸ್ಕಾರ ಅಲ್ಲೆಲ್ಲ ಹಿಂದಿನ ವಾರ ಕಂಟಿನ್ಯೂ ಮಾಡೋಣ. ಆತ್ಮೀಯರೇ, ಅಭಿ ನನ್ ತಮಾಷೆ ಹೇಳ್ತಾ ಇಲ್ಲ, ಇನ್ನು ಮಾತಾಡೋಂತ ವಿಚಾರದೆ ಮುಂದಿನ ಯಾಕಿದ್ರೆ ಎಂಟು ಅಂತ ಆಗೋಯ್ತು. ಸೊ ಮುಂದಿನ ವಾರ ಕಂಟಿನ್ಯೂ ಮಾಡೋಣ. ತಾವೇನು ತಿಳ್ಕೊಳ್ಳಿಲ್ಲ ಅಂದ್ರೆ ಅಭಿ ಮುಂದಿನ ವಾರ ನೀವು ಮಾತಾಡ್ಬೇಕು ಮತ್ತೆ ಧನು ಮೇಡಮ್ ಮುಂದಿನ ವಾರ ಕೇಳ್ಬೇಕು, ನಾವೆಲ್ಲ ಕೇಳಿಸ್ಕೋಬೇಕು. ಇದ್ರಿಂದ ನಮ್ಗೇನ್ ಅನುಕೂಲ ಆಗ್ತಿದೆ ಗೊತ್ತಾ? ನಿಮ್ಮ ಸರಳ ಕಾಯೋದ್ರಿಂದ ನಮ್ಗೆ ವಿಷಯ ಬರ್ತಾ ಇದೆ. ಒಂದ್ ನಿಮಿಷ ಚರ್ಚೆನೆ ಹೇಳ್ತಿರೋದು, ನೀವಿಬ್ರು ಚರ್ಚೆ ಮಾಡ್ತಿರೋದು, ನಮ್ಗೆ ಒಂದ್ ಸ್ವಲ್ಪ ಅರಿವು ಮೂಡ್ತಾ ಇದೆ. ಯಾವ ತರದಲ್ಲ ಗೊತ್ತಿಲ್ಲ, ಇವ್ರ ಹೇಳ ಸರಿನ ಇವ್ರ ಹೇಳ ಸರಿನ ಇವ್ರ ಹೇಳ ಸರಿನ ಇರ್ಸ. ನಾನು ಹೇಳ್ತಿರೋದು ಮುಂದಿನ ವಾರ ಕಂಟಿನ್ಯೂ ಮಾಡಿ ಅಭಿ. ಆಗತ್ತ ಮುಂದಿನ ವಾರ? ನಮಸ್ಕಾರ, ಒಂದ್ ಕ್ವಶನ್ ಕೇಳ್ಬೋದು ಸರ್? ಅಭಿ ಕೊಟ್ಟು ಒಂದೇ ಒಂದ್ ಕ್ವಶನ್ ಕೇಳಿ.
ಸರ್ ಬೇಕು ಹೇಳಿ ಸರ್. ಸರ್ ಏನಿಲ್ಲ ಒಂದೇ ಒಂದ್ ಕ್ವಶನ್ ಎಸ್ ಸರ್ ನೋ ಅಂತ ಹೇಳಿ ನಾನು ಚರ್ಚೆ ನೋಡ್ತಾ ಇದ್ದೀನಿ, ನನ್ಗೆ ಅಷ್ಟೊಂದು ಅನುಭವ ಇಲ್ಲ ಸರ್. ಈ ಹಿಂದಿ ಹೇರಿಕೆ ಅನ್ನೋದು ಮುಖಾಂತರ ಈ ಬ್ರಾಹ್ಮಣೀಕರಣ ಅಥವಾ ಮನುಸಿದ್ಧ ಅಂತ ಭಾರತದ ಒಂದು ಎಲ್ಲಾ ಸಂಸ್ಕೃತಗಳನ್ನ ಸಾಂಸ್ಕೃತಿಕ ಅಥವಾ ಏಕತೆಯನ್ನ ನಾಶ ಮಾಡಿ ಏಕ ಇದಕ್ ಮಾಡೋ ದಾರ್ವ್ಯ ದ್ರಾವಿಡ ಆಗ್ಲಿ ಇನ್ನೊಂದು ಸಂಸ್ಕೃತಿಗಳಾಗ್ಲಿ ಎಲ್ಲ ನಾಶ ಮಾಡಕ್ ಒಂದು ಮುನ್ನುಡಿ ಆಗಲ್ವಾ? ಹೌದು ಸರ್ ಖಂಡಿತವಾಗ್ಲೂ. ಒಂದೇ ಒಡೆ ಹೇಳಿದ್ ನಾನು ಅರ್ಥ ಮಾಡ್ಕೊಂಡು ಈ ಪ್ರಶ್ನೆ ಇನ್ನ ತುಂಬಾ ಡೀಪ್ ಆಗಿ ಹಿರಿಯರಿದ್ರೆ ಅರ್ಥ ಮಾಡ್ಬೋದಲ್ಲ. ಈ ಮನುವಾದ ಹಿಂದಿ ಹೇರಿಕೆ ಅನ್ನೋದ್ರ ಬಂದ ಕರ್ನಾಟಕ ಹಿಂದಿ ಕನ್ನಡಕ ತಮಿಳುನಾಡು ಎಲ್ಲ ಹಾಳು ಮಾಡಿ ಮುಂದೊಂದ್ ದಿವಸ ಏಕ ದೇಶ ಏಕ ಭಾಷೆ ಅಂತ ಮಾಡಿ ನಮ್ ಸಂಸ್ಕೃತಿ ದ್ರಾವಿಡ ಸಂಸ್ಕೃತಿ ನಾಶ ಮಾಡೋ ಮುನ್ನುಡಿ ಅಲ್ವಾ ಇದು? ಹೌದು ಸರ್. ಇನ್ನೊಂದ್ಸತಿ ಮಾತಾಡೋಣ ಇದ್ರ ಬಗ್ಗೆ. ಇದ್ರ ನನ್ನ ಅರ್ಥ ಆಗ್ತಿದೆ ನಮ್ಗೆ, ಕರೆಕ್ಟ್ ಆಗಿದೆ. ಅದಕ್ಕೆ ಮುಂದಿನ ವಾರ ಅಭಿ ಅವ್ರನ್ನ ಕಂಟಿನ್ಯೂ ಮಾಡಕ್ ಹೇಳ್ತಾರೆ. ಹೆಚ್ಚು ಕಡಿಮೆ 2 ಗಂಟೆಗಳ ಕಾಲ ಚರ್ಚೆ ಆಗಿದೆ. ಮಾತಾಡಕ್ ಅನುಕೂಲ ಆಗ್ಲಿ ಅಂತ ಒಂದು ಕ್ವಶನ್ ಕೇಳಿದೆ, ಅದು ಸರಿ. ಅಭಿ ಇದನ್ನ ತಿಳ್ಕೊಳ್ಳಿ, ಇವ್ರು ಕೇಳಿದ ಪ್ರಶ್ನೆ ಮುಂದಿನ ವಾರ ಉತ್ತರ ಕೊಡಿ. ತುಂಬಾ ಡೀಪ್ ಆಗ್ತೀವಿ. ಖಂಡಿತ ಖಂಡಿತ ಹಿಂದಿರು ತರ ಮನು ಸಂಸ್ಕೃತಿ ತರ ಬಂದು ಬಂದು ನಮ್ಮ ಕರ್ನಾಟಕದ ತಮಿಳ್ನಾಡು ಎಲ್ಲ ಅಸ್ಮಿತಾನೆ ಹೇಳ್ದ ದ್ರಾವಿಡ ಭಾರತದಲ್ಲಿ ತಮಿಳ್ನಾಡಷ್ಟು ಪ್ರಭಾವಶಾಲಿ ರಾಷ್ಟ್ರ ರಾಜ್ಯ ಯಾವ್ದಾದ್ರು ಇದ್ರೆ ಅದ್ರ ಸಂಸ್ಕೃತಿಯಿಂದಾನೇ ಉಳ್ಕೊಂಡಿರೋದು, ಆದ್ರೆ ನಮ್ಮ ಕರ್ನಾಟಕ. ಓಕೆ ಓಕೆ, ಅದ್ ಗೊತ್ತಾಗ್ತಿದೆ. ನಾನು ಅದಕ್ಕೆ ಅಭಿ ಅವ್ರಿಗೆ ಹಿಂದಿನ ವಾರ ಬಿಡು ಮಾಡ್ಕೊಂಡು ಕಂಟಿನ್ಯೂ ಆಗ್ಲಿ ಅಂತ ಹೇಳ್ತಾರೆ. ಜನಕ್ಕೆ ಅರ್ಥ ಆಗೋದು ಅದು ಏನೇಗ್ ಏನೆಲ್ಲ ಬೇಡ ಆತರ ಹೋದಾಗ ಇದು ಬೇಸಿಕ್ ತರ ಹೋದ್ರೆ ಅರ್ಥ ಆಗುತ್ತೆ. ಅವಾಗ ನಮ್ಗೆ ನಾಲೆಡ್ಜ್ ಬರೋದು ಜಾಗೃತಿ ನಮ್ಮ ಕರ್ತವ್ಯ. ಅರ್ಥ ಆಗ್ತಿದ್ಯಾ ಇವ್ರು ಹೇಳ್ತಿರೋದು? ಹಾ ಅಲ್ಲ ಅಲ್ಲ ಅರ್ಥ ಆಯ್ತು. ಎಕ್ಸ್ಪ್ಲೇನ್ ಮಾಡಿ ಅದನ್ನ. ಓಕೆ, ಈಗ ಪ್ರಶ್ನೆಗಳು ಕೇಳದ್ ಬೇರೆ, ತೀಟೆ ಮಾಡೋದ್ ಬೇರೆ. ಅದು ಕೆಲವು ಟೈಮ್ ಅಲ್ಲಿ ತೀಟೆಗಳಿಗೂ ಉತ್ತರಿಸ್ಬೇಕಾಗಿದೆ. ಒಬ್ರು ಮಾತಾಡಿ, ರಾಮು ಸ್ವಲ್ಪ ಇಲ್ಲಿ ಇವ್ರು ಮಾತಾಡ್ತಾರೆ, ಮಾತಾಡಿ ಸರ್. ಅಭಿಗೌಡ್ ಅಭಿಗೌಡ್ರು ಬಹಳ ಅದ್ಭುತವಾಗಿ ಮಾತಾಡಿದ್ರಿ. ಆ ಕಂಟೆಂಟ್ ಬಹಳ ಚೆನ್ನಾಗಿ ಬಂತು ಅಭಿಗೌಡ್ರೆ. ಅದೇ ತರ ನೀವು ಅದೇ ಲೈನ್ ಹೋಗ್ತಾ ಇರಿ, ಡಿಸ್ಟ್ರಾಕ್ಷನ್ ಸ್ವಲ್ಪ ಇದ್ ಮಾಡ್ಕೋಬೇಡಿ. ಅದೇ ತರ ನಿಮ್ ಕಂಟೆಂಟ್ ಡೆಲಿವರಿ ಮುಂದುವರಿಲಿ, ಬಹಳ ಚೆನ್ನಾಗಿದೆ. ಧನುಗೌಡರು ಕ್ವಶನ್ ಮಾಡ್ತಾರೆ ಒಳ್ಳೇದು, ಆದ್ರೆ ಅಭಿಗೌಡ್ ಬಹಳ ಚೆನ್ನಾಗ್ ಬರ್ತಾ ಇದೆ. ಇಂಗ್ಲೆಂಡ್ ನಿಂದ ನಮ್ ಬಸವರಾಜ್ ಗೌಡ್ರು ಮಾತಾಡ್ತಿದ್ದಾರೆ, ಅಭಿಗೌಡ್ರು ಸರಿಯಾಗಿ ಮಾತಾಡ್ತಿದ್ದಾರೆ ಅಂತ. ಸೊ ಅಭಿಗೌಡ್ರು ದಯವಿಟ್ಟು ಮುಂದಿನ ವಾರ ಕಂಟಿನ್ಯೂ ಮಾಡ್ಬೇಕು ಅಂತ ಕೇಳ್ಕೊಂತಾ ಇದೀನಿ. ಹೌದು ಹೌದು ಹೌದು, ಕಂಟಿನ್ಯೂ ಮಾಡ್ಬೇಕು ಅಭಿಗೌಡ್ರೆ. ಆಗ್ಬೋದು ಆಗ್ಬೋದು, ಕಂಟಿನ್ಯೂ ಮಾಡಿ. ಓಕೆ ಓಕೆ, ಆತ್ಮೀಯ ಬಂಧುಗಳೇ, ಈಗ 1:45 ಚರ್ಚೆ ಆಗಿದೆ. 6:30 ಕರೆಕ್ಟ್ ಆಗಿ ಪ್ರಾರಂಭ ಆಯ್ತು, 6:30 8:15 1:45 ಚರ್ಚೆ ಆಗಿದೆ. ಜನ ಕೂಡ 30 ಜನಕ್ಕನ ಕಡಿಮೆ ಆಗೇ ಇಲ್ಲ, 35 ಜನ ಇದ್ರು ಅಷ್ಟೇ ಇದಾರೆ ಹೊರತು ಕಡಿಮೆ ಆಗಿಲ್ಲ. ಸೊ ಅಲ್ಲಿಗೆ ಈ ಕಾರ್ಯಕ್ರಮ ಉದ್ದೇಶ ಸ್ವಲ್ಪ ಸಫಲವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ದ್ರಾವಿಡ, ಯಾಕೆಂದ್ರೆ ನಾನು ಇಟ್ಟಿದ್ದು ಕನ್ನಡ ದ್ರಾವಿಡ ಒಕ್ಕಲಿಗರು ಅನ್ನೋ ಪದ ಉಪಯೋಗಿಸಿದ್ದೆ. ಕನ್ನಡ ದ್ರಾವಿಡ ಒಕ್ಕಲಿಗರು ನೋಡಿ, ಇಲ್ಲಿ 3 ಪದಗಳು ಬರ್ತವೆ. ಅದರಲ್ಲಿ 3 ಪದಗಳಿಗೂ ಅಭಿಯವರು ಉತ್ತರ ಕೊಟ್ರು. ಒಕ್ಕಲಿಗರು ಅನ್ನೋದು ಒಂದು ಜಾತಿ ಅಂತ ಹೇಳಿದ್ರು, ದ್ರಾವಿಡ ಅನ್ನೋದು ಮೂಲ ನಿವಾಸಿಗಳು, ಕನ್ನಡ ಅನ್ನೋದು ಒಂದು ರಾಜ್ಯ ಅಥವಾ ಒಂದು ಭಾಷೆ, ರಾಜ್ಯದ ನುಡಿ ಅವರು ಆಯುಧದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು. ಇದನ್ನ ನಾವೆಲ್ಲ ನಾವು ಸ್ವಲ್ಪ ಇನ್ನೂ ತಲೆ ಕೆಡಿಸ್ಕೊಂಡು ಇದ್ರ ಬಗ್ಗೆ ಯೋಚಿಸಿದ್ರೆ, ಈ ದ್ರಾವಿಡರ ಬಗ್ಗೆ ಬೇರೆ ಯಾರಾದ್ರೂ ಮಾತಾಡಿದ್ರೆ ಖಂಡಿತವಲ್ಲ ಅದನ್ನ ನಾವು ಕೇಳ್ತೀವಿ. ಸೊ ಮುಂದಿನ ವಾರ ಅಭಿಗೌಡರು ಮತ್ತೆ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಕೇಳ್ತಿದ್ದೀನಿ. ಖಂಡಿತವಲ್ಲ ತಾವ್ ನಡೆಸ್ಕೊಡ್ಬೇಕು, ಇಲ್ಲಿರೋರೆಲ್ಲರೂ ಬರ್ಬೇಕು. ಜೊತೆಗೆ ನೀವು ಒಬ್ಬರನ್ನ ಆ್ಯಡ್ ಮಾಡಿ, ಇಲ್ಲಿ 30 ಜನ ಇದ್ರೆ ಆ್ಯಡ್ ಮಾಡಿದ್ರೆ 60 ಜನ ಆಗ್ತೀವಿ, ನಿಜಕ್ಕೂ ಇದಕ್ಕಿನ್ನೂ ಕಳೆ ಬರ್ತದೆ, ಎಲ್ಲರೂ ಗಮನ ಕೊಡಿ ಅಂತ ಕೇಳ್ತಾ ಕಾರ್ಯಕ್ರಮ ಮುಗಿಸೋದಕ್ಕೆ ಅನುಮತಿಯನ್ನ ಕೇಳ್ತೀನಿ. ಮೊದಲು ಅಭಿಗೌಡರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇಲ್ಲಿ ಮತ್ತೆ ಮುಂದಿನ ವಾರ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಂತಾರೆ. ಇಲ್ಲಿರೋ ಎಲ್ರಿಗೂ ಅನಂತ ಅನಂತ ಧನ್ಯವಾದಗಳು. ನಿಜವಾಗಿ ಇದು ತುಂಬಾ ಒಳ್ಳೆ ಚರ್ಚೆ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ 2 ತಿಕ್ಕಿದ್ರೆ ಬೆಂಕಿ ಬರ್ತಂತೆ, ಹಂಗೆ ಇವ್ರಿಬ್ರು ಕಚ್ಚಾಡಿದ್ರು ಬೆಂಕಿ ಬರ್ತದ ನಮ್ಗೆ, ಅದನ್ನ ಉರ್ಸ್ಕೊಂಡು ನಾವು
ಮನೆ ಬೆಳಗಿಸ್ಬೋದು. ಖಂಡಿತ ನಿಮ್ಗಿಬ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸೋದಕ್ಕೆ ಅನುಮತಿಯನ್ನ ಕೇಳ್ತಾ ಇದ್ದೀನಿ, ದಯವಿಟ್ಟು ಅನುಮತಿಯನ್ನ ಕೊಡಿ. ಎಲ್ರಿಗೂ ನಮಸ್ಕಾರ.